मल्तेश ऑडिबल? हाँ यस सर ऑडिबल। हाँ सर ओके थैंक यू मल्तेश। ನಮ್ಮ ಒಂದು ಭಾಗ್ಯ ಏನು ಅಂತಂದ್ರೆ ಈ ಒಂದು ಸಮೃದ್ಧಿ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಸೆಲ್ವರಾಜ್ ಗುರುಗಳ ಶಿಷ್ಯಂದ್ರು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಹೇಗೆ ಅಂತಂದ್ರೆ ಇವರು ಅಂತಾರಾಷ್ಟ್ರೀಯ ಸರ್ಟಿಫೈಡ್ ಕಾರ್ಪೊರೇಟರ್ ಕೂಡ, ಮತ್ತೆ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಫ್ಲೋರಿಡಾ ಇದರ ಒಂದು ಡೀನ್ ಕೂಡ. ನಮ್ಮ ಈ ಗ್ರೂಪ್ನಲ್ಲಿ ನಮ್ಮ ಆರಾಧ್ಯವರು, ನಾನು ಮತ್ತೆ ನಾಗರತ್ನಮ್ಮನವರು, ನಮ್ಮ ಮೂರು ಜನನು ಡಾಕ್ಟ್ರೇಟ್ ತಗೊಂಡಿದ್ವಿ. ನಾನು ಆಸ್ಟ್ರೋವಾಸ್ಟ್ರೋಲ್ ತಗೊಂಡಿದ್ದೆ, ಆರಾಧ್ಯ ಅವರು ಆಸ್ಟ್ರಾಲಜಿಯಲ್ಲಿ ತಗೊಂಡಿದ್ರು, ನಾಗರತ್ನಮ್ಮನವ್ರು ಕೂಡ ಆಸ್ಟ್ರೋವಾಸ್ತು ಬೇಸ್ ಅಲ್ಲಿ ಡಾಕ್ಟ್ರೇಟ್ ತಗೊಂಡಿದ್ರು. ನಮಗೆಲ್ಲ ಮೂರು ಜನಕ್ಕೂ ಡಾಕ್ಟ್ರೇಟ್ ಮಾಡೋದಕ್ಕೆ, ಥೀಸಿಸ್ ಬರೀಲಿಕ್ಕೆ ಪ್ರತಿಯೊಂದು ಸಹಾಯ ಮಾಡಿದವರು ಡಾಕ್ಟರ್ ಸೆಲ್ವರಾಜ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮ ಗುರುಗಳ ಪರಿಚಯ ಸುಮಾರು 2012-13 ಪ್ರಾರಂಭ. ಹೇಗೆಂದ್ರೆ ನಾನು ರೋಟರಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ, ಹಾಗೇನೆ ಡಾಕ್ಟರ್ ಸೆಲ್ವರಾಜ್ ಅವರು ಕೂಡ 12-13 ರೋಟರಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ರು ಸದಾಶಿವನಗರ್ ಕ್ಲಬ್ಗೆ. ಅವರ ಒಂದು ಉತ್ತೇಜನ ಹೇಗಿತ್ತು ಹಾಗೆ ಅಂತಂದ್ರೆ, ಮುಳುಗೋಗ್ತಾ ಇರೋ ಒಂದು ಕ್ಲಬ್, ಯಾವ್ದೇ ಆಕ್ಟಿವಿಟೀಸ್ ಇಲ್ದಲ ಇರೋಂತ ಕ್ಲಬ್ ಅಲ್ಲಿ ಅವ್ರು ಬಹಳಷ್ಟು ಮೇಲೆ ಎತ್ಕೊಂಡು ಫಸ್ಟ್ ಟೈಮ್ ಸದಾಶಿವನಗರ್ ಕ್ಲಬ್ ಅಲ್ಲಿ 27 ಅವಾರ್ಡ್ ಗಳನ್ನ ತಗೊಂಡಿರೋದು ಬಹಳ ಹೆಮ್ಮೆ ವಿಚಾರವಾಗಿತ್ತು ಅವಾಗ. ಓಕೆ, ಇವರು 5 ಲ್ಯಾಂಗ್ವೇಜಸ್ ಅಲ್ಲಿ ಮಾತಾಡುವಂತ ಪ್ರವೀಣರು. ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ನಿಮಗೆ ವರ್ಡ್ಸ್ ಗಳನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇವಾಗ ಕೆಲವೊಂದು 3 ಕಾರ್ಯಕ್ರಮದಲ್ಲಿ ಇವರಿಗೆ ಕನ್ನಡ, ತಮಿಳ್, ತೆಲುಗು, ಹಿಂದಿ ಮತ್ತೆ ಇಂಗ್ಲಿಷ್, ಈ ಒಂದು ಯೋಗ ಯೂನಿವರ್ಸಿಟಿಯನ್ನು ಅಂತಾರಾಷ್ಟ್ರೀಯ ಮಟ್ಟಿಗೆ ಕೊಂಡೊಯ್ದು ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದು ಇವರ ಒಂದು ಸಮೃದ್ಧಿಯ ಯೋಚನೆ ಇದೆ. ಜೊತೆಗೆ ಇವರು ಹಲವಾರು ಸಮಾಜ ಕಾರ್ಯಕ್ರಮಗಳನ್ನ ನೀಡ್ತಾನೆ ಇದ್ದಾರೆ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 350 ಶಾಲೆಗಳಿಗೆ ಇವರು ಒಂದು ಪ್ರವಚನವನ್ನ ನೀಡಿರ್ಬೋದು. ಯಾವುದೇ ರೀತಿಯ 1 ರೂಪಾಯಿನ ಹಣ ಸಂಪಾದನೆ ಮಾಡದಲೆ ಅವರೇ ಸ್ವತಃ ಖರ್ಚು ಇಟ್ಕೊಂಡು ಅವ್ರ ಮಕ್ಕಳಿಗೆ 100% ಮೆಮೊರಿ ಟೆಕ್ನಿಕ್ಸ್ ಆಗಿರ್ಬೋದು, ಜೊತೆಗೆ ಬಹಳಷ್ಟು ಲಾಲನ ಪಾಲನ ಅಂತ ಹೇಳ್ಬಿಟ್ಟು ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆನೂ ಕೂಡ ಅವರು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆಮೇಲೆ ಪ್ರತಿದಿನ ಅವರ ಯೂಟ್ಯೂಬ್ ನಲ್ಲಿ ವಾಸ್ತು ಟಿಪ್ಸ್ ಅಂತೂ ಬರ್ತಾನೆ ಇರುತ್ತೆ. ಕಸ್ತೂರಿ ಚಾನಲ್ ಅಲ್ಲಿ ಸುಮಾರು 1.5 ವರ್ಷಗಳ ಕಾಲ ಅವರು ರಾರಾಜಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವ್ರದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಜೊತೆಗೆ ಆಸ್ಟ್ರೋ ವಾಸ್ತುವಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ವೇದಿಕ್ ವಾಸ್ತುವಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನ್ಯೂಮರಾಲಜಿ ವಾಸ್ತುವಲ್ಲಿ ಇದ್ದಾರೆ, ನೆಕ್ಸ್ಟ್ ಗ್ರ್ಯಾಂಡ್ ಅಕಾಲ್ಟ್ ಕೋರ್ಸ್ ಅಲ್ಲಿ ಕೂಡ ಇದ್ದಾರೆ. ಆಮೇಲೆ ಆರೋಮಾ ಥೆರಪಿ ಇಸ್ ಅ ಮೋಸ್ಟ್ ಎಫಿಷಿಯಂಟ್ ಒಂದು ಎಫೆಕ್ಟಿವ್ ಅಂತಂದ್ರೆ ಆರೋಮಾ ಥೆರಪಿ. ಇವರ ಒಂದು ಸಮೃದ್ಧಿ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿದಾಗ ನನಗೆ ಬಹಳ ರೀತಿಯಲ್ಲಿ ಒಂದು ಮೈ ರೋಮಾಂಚನ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವರು ಒಂದು ಥಾಟ್ ರಿಲೀಸಿಂಗ್ ಪ್ರೋಗ್ರಾಮ್ಸ್ ಏನು ಹೇಳ್ಕೊಟ್ಟಿದ್ರು, ನನ್ನ ಹಲವಾರು ಆಸೆ ಆಕಾಂಕ್ಷೆಗಳನ್ನ ನಾನು ರಿಲೀಸ್ ಮಾಡ್ಕೊಂಡಿದ್ದೆ. ನನ್ನ ಮಕ್ಕಳನ್ನು ಕೂಡ ಇವ್ರ ಹತ್ರ 100% ಮೆಮೊರಿ ಟೆಕ್ನಿಕ್ಸ್ ಕಳ್ಸ್ಕೊಂಡಿದ್ದೆ. ಇವತ್ತು ನನ್ನ ಮಕ್ಕಳಿಬ್ಬರೂ ಕೂಡ 100% ಮೆಮೊರಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಶಾಲೆಯಲ್ಲಿ ಫಸ್ಟ್ ಬರ್ತಾ ಇದಾರೆ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು, ಗೃಹಿಣಿಯರು ಮತ್ತೆ ವ್ಯಾಪಾರಸ್ಥರು 3 ಈ ಒಂದು ಕಾರ್ಯಕ್ರಮ 3 ಕಂಟಿನ್ಯೂಷನ್ ಆಗಿ ನೀವು ಫಾಲೋ ಮಾಡ್ಕೊಂಡು ಬನ್ನಿ. ನಮ್ಮ ಗುರುಗಳ ಒಂದು ಯಾವ ರೀತಿ ಸ್ಕಿಲ್ಸ್ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಇವರು ಸಂಕಲ್ಪ ಸಂತೃಪ್ತಿ ಮತ್ತೆ ಆನಂದಿನಿ ಕಾರ್ಯಕ್ರಮ, ಇವರ ಮುಖ್ಯ ಧ್ಯೇಯೋದ್ದೇಶ ಏನು ಅಂತಂದ್ರೆ ನಮ್ಮ ಬಲಿಷ್ಠ ನಮ್ಮ ಪ್ರಜೆಗಳನ್ನಾಗಿರ್ಲಿ, ನಮ್ಮ ವಿದ್ಯಾರ್ಥಿಗಳಾಗ್ಲಿ ಬಲಿಷ್ಠ ಭವ್ಯ ಭಾರತದ ಪ್ರಜೆಯನ್ನಾಗಿ ಮಾಡ್ಬೇಕು, ನಮ್ಮ ಭಾರತವನ್ನ ಬಲಿಷ್ಠ ಭವ್ಯ ಭಾರತವನ್ನಾಗಿ ಮಾಡ್ಬೇಕು ಅನ್ನೋದೇ ಅವರ ಒಂದು ಮುಖ್ಯ ಉದ್ದೇಶ ಆಗಿದೆ. ಇವರು ನಮ್ಗೆ ನಿಮ್ಗೆಲ್ಲರಿಗೂ ಬಹಳ ಟಿವಿಯಲ್ಲಿ ಪರಿಚಯ ಆಗಿದ್ರು ಕೂಡ ಇವತ್ತು ಅವರ ಒಂದು ಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸ್ತದೆ. ಗುರುಗಳಿಗೆ ಕೈ ಮುಗಿದು ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗುರುಗಳೇ ನಮಸ್ತೆ. ಬಂದಿದ್ದಾರೆ? ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ. ಇದಾರ ಸೆಲ್ವರಾಜ್ ಸರ್ ಬಂದಿದಾರ? ಹಾ ಇದಾರೆ ಇದಾರೆ. ಓಕೆ ಓಕೆ. ಮ್ಯೂಟ್ ಆಗಿದೆ ಸರ್. ಅಡ್ರೆಸ್ ಸರ್ ಮ್ಯೂಟ್ ಮಾಡಿದ್ಕೊಂಡಿದ್ದೀನಿ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಬಂದಿದ್ದಾರೆ. ಮ್ಯೂಟ್ ಆಗಿದೆ ಅನ್ಸುತ್ತೆ ಅವರು. ಹೌದು. ಫೋನ್ ತೊಗೊಂಡು ನೋಡ್ತೀನಿ ತಡ್ರಿ. ಮಾತಾಡ್ತಾ ಇದ್ದಾರೆ ಬಟ್ ಮ್ಯೂಟ್ ಆಗಿದೆ, ಗೊತ್ತಾಗಿಲ್ಲ ಅವರಿಗೆ. ಹೌದಾ? ಓಕೆ ಓಕೆ ಓಕೆ. ಒಂದು ನಿಮಿಷ. ನೋಡೋಣ.
ಸರ್ ಕೇಳಿಸ್ತಾ ಇಲ್ಲ ಸರ್. ಹ್ಮ್ ಸರ್ ಕೇಳಿಸ್ತಾ ಇಲ್ಲ. ಹಲೋ ಮಕ್ಕಳಿ ಒಂದ್ ನಿಮಿಷ ಅಲ್ಲಿವರೆಗೂ ಮಲ್ತೇಶ್ವರ ನಮ್ಮ ಸಮೃದ್ಧಿ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ ಮತ್ತು ಸಮೃದ್ಧಿ ದೇವೋದ್ದೇಶ ಏನಿರ್ಬೋದು ನಮ್ಮ ಯೋಗದಾನ ಯಾವ ತೀರ ಇರ್ಬೋದು ಅನ್ನೋದನ್ನ ನಮ್ಮ ಬಂದಿರ್ತೀವಿ. ಈಗ ಇವತ್ತು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಂದ್ರೆ ಈಗ ಇವತ್ತಿನ ಸೆಷನ್ ನ ಉದ್ದೇಶ ಏನಂದ್ರೆ ನೀವು ಹಲವಾರು ಬಟ್ಟೆ ಅಂಗಡಿಗಳನ್ನ ನೋಡಿರ್ತೀರ, ಹಲವಾರು ಹೋಟೆಲ್ಗಳನ್ನ ನೋಡಿರ್ತೀರ, ಹಲವಾರು ಬಸ್ಗಳನ್ನ ನೋಡಿರ್ತೀರ, ಹಲವಾರು ಹೋಟೆಲ್ಗಳನ್ನ ನೋಡಿದ್ರು ಸಹಿತ ನಿಮಗೆ ಯಾವ್ದೋ ಒಂದ್ ಹೋಟೆಲ್ ಮಾತ್ರ ಕೈ ಬೀಸಿ ಕರೀತಾ ಇರುತ್ತೆ, ಅಥವಾ ಹಲವಾರು ಬಟ್ಟೆ ಅಂಗಡಿಗಳನ್ನ ನೋಡಿದ್ರು ಕೂಡ ಯಾವ್ದೋ ಒಂದ್ ಬಟ್ಟೆ ಅಂಗಡಿ ಕೈ ಬೀಸಿ ಕರಿತಿರುತ್ತೆ. ಸೊ ಆ ಆಕರ್ಷಣೆಯ ಸಲಹೆ ನೀವು ಹೇಗ್ ಆಗ್ಬೋದು ಅನ್ನುವಂತ ತಿಳಿಸುವಂತದ್ದು ಈ ಉಪನ್ಯಾಸದ ಒಂದ ಮೂಲ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಸಮೃದ್ಧಿಯ ಶ್ರಾವಣ ಸಂಭ್ರಮದಲ್ಲಿ ಹಲವಾರು ಆಯುರ್ವೇದ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಯೋಗ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಹಲವಾರು ವಿಷಯಗಳ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರ್ತದೆ. ಸೊ ಹಲವಾರು ವಿಷಯಗಳನ್ನ ಉಣಬಡಿಸುವುದರ ಮುಖಾಂತರ ಒಂದು ಶ್ರಾವಣವನ್ನ ಸಂಭ್ರಮವನ್ನಾಗಿಸಬೇಕೆಂಬ ಉದ್ದೇಶದಿಂದ ಈ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದಯ ಅವರು ಕೂಡ ನನ್ನ ಪಾರ್ಟ್ನರ್ ಮತ್ತೆ ನನ್ನ ಗುರುಗಳಾಗಿರ್ತಕ್ಕಂತಹ ಉದಯ ಅವರು ಕೂಡ ಹಮ್ಮಿಕೊಂಡಿದ್ದಾರೆ. ಇನ್ನು ದೀಪಾವಳಿ ಸಮಯದಲ್ಲಿ ಕಾರ್ತಿಕ ಕ್ರಾಂತಿ ಅಂತ ಒಂದು ಸೆಷನ್ ಬರ್ತದೆ. ಸೊ ಅಲ್ಲೂ ಕೂಡ ಈ ತರದ ಹಲವಾರು ಸೆಷನ್ಗಳನ್ನ ನಾವು ಆಯೋಜಿಸಲಿದ್ದೇವೆ. ಸೊ ಹೆಚ್ಚಿನದಾಗಿ ಇವತ್ತು ನನ್ನ ಗುರುಗಳಾದಂತಹ ಶ್ರೀಯುತ ಆದಿತ್ಯ ಅವರು ಕುಂದಪ್ಪರು ಕೂಡ ಇದ್ದಾರೆ. ಸೊ ಅವರು ಕೂಡ ಒಂದೆರಡು ವಾಕ್ಯಗಳನ್ನು ಹೇಳಿದ್ರೆ ಇದಕ್ಕೆ ಸಮಯೋಚಿತ ಅಂತ ಭಾವಿಸ್ತೇನೆ. ದಯವಿಟ್ಟು ಸರ್. ಹಲೋ. ಹ್ಮ್ ಹೇಳಿ ಸರ್. ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ಇವತ್ತಿನ ಒಂದು ಈ ಒಂದು ಪ್ರೋಗ್ರಾಮ್ ಇವರು ಕೂಡ ನನಗೆ ಒಬ್ರು ಒನ್ ಆಫ್ ದಿ ಗುರುಗಳು. ಇವ್ರ ಹತ್ರ ನಾನು ಈಗ ಒಂದು ಏನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇರುವಂತ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕೂಡ ಬೇಸಿಕ್ ಅಂಡ್ ಅಡ್ವಾನ್ಸ್ ನಾನೊಂದು 4 ವರ್ಷದ ಹಿಂದೆನೆ ಅವ್ರ ಹತ್ರ ಮಾಡ್ಕೊಂಡಿದ್ದೆ. ಇದನ್ನ ನಾನೀಗ ಹೇಳಿದ್ರೆ ನಿಮ್ಗೆ ಅಚ್ಚರಿ ಅನ್ಸ್ಬೋದು. ಯಾಕಂತ ಹೇಳಿದ್ರೆ ಇದನ್ನ ತಿಳ್ಕೊಂಡು ಅವ್ರು ಏನ್ ಹೇಳ್ಕೊಡ್ತಾ ಇದಾರೆ ನೋಡಿ, ಇದನ್ನ ತಿಳ್ಕೊಂಡು ನಾವು ಸ್ವಲ್ಪ ಸಾಧನೆ ಮುಖಾಂತರ ನಮ್ಮನ್ನ ಅದರಲ್ಲಿ ಅಳವಡಿಸಿಕೊಂಡ್ರೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ನೀವು ನೀವೇ ಅನ್ಭವಿಸಿ. ಖಂಡಿತ ನಾನಂತೂ ಅನ್ಭವಿಸಿದೆ. ನಾನು ಮೋರ್ ದೆನ್ 5 ಇಯರ್ಸ್ 6 ಇಯರ್ಸ್ ಆಗಿರ್ಬೋದು. ಖಂಡಿತ ನೀವು ಅಂದ್ರೆ ಜಸ್ಟ್ ಸಮ್ಮರಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೆಲ್ವರಾಸರ್ ಬಗ್ಗೆ ನಾವು ಏನ್ ಅನ್ಕೊಳ್ತೀವಿ ಅದನ್ನ ನಾವು ಮಾಡ್ಕೊಳ್ಳುವ ಅಂದ್ರೆ ಹಣೆ ಬರಕ್ಕೆ ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಳ್ಳುವಂತದ್ದು. ಇದ್ರ ಅವ್ರ ಜಸ್ಟ್ ಸಮ್ಮರಿ ಹೇಳ್ತೇನೆ. ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಳ್ಳುವಂತದ್ದು. ಏ ನನ್ಗೆಲ್ಲ ಎಲ್ಲಾಗುತ್ತೋ ಅದು ಆಗುತ್ತೆ, ಇಲ್ಲ ಎಲ್ಲ ಆಗುತ್ತೆ ಅಂತಲೇ ಅವ್ರು ಹೇಳ್ಕೊಡ್ತಾರೆ. ಬಟ್ ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇದೆ, ಆ ಸಿಂಪಲ್ ಟೆಕ್ನಿಕ್. ಆ ಟೆಕ್ನಿಕ್ ಅನ್ನ ಅವ್ರು ನಮ್ಗೆ ಹೇಳಿಕೊಡ್ತಾರೆ. ಬಟ್ ಅದರಲ್ಲಿ ನಮ್ಮ ಎಫರ್ಟ್ ಏನಂತ ಹೇಳಿದ್ರೆ ನಮ್ಗೆ ಒಂದು ಗುರಿ ಇರ್ಬೇಕು ಜೀವನದಲ್ಲಿ, ಎಫರ್ಟ್ ಹಾಕ್ಬೇಕು, ಸಾಧನೆ ಮಾಡ್ಬೇಕು ಅಷ್ಟೇ. ನಮ್ಮ ಕೆಲಸ ಏನಂತ ಹೇಳಿದ್ರೆ ಅವ್ರು ಹೇಳಿಕೊಟ್ಟಿರುವಂತದ್ದು ಎಲ್ಲವನ್ನ ಫಾಲೋ ಅಪ್ ಮಾಡಿ ನಾವು ಸಾಧನೆ ಮಾಡಿದ ಖಂಡಿತ ನಾನ್ ಪಡ್ಕೊಂಡಿದ್ದೇನೆ, ನಿಮ್ಗೆಲ್ರಿಗೆ ಆಗ್ತಾ ಇರುತ್ತಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಇದು ಫ್ರೀ ಸೆಷನ್ ನಮ್ಮ ಇದರಲ್ಲಿ ಸಮೃದ್ಧಿ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಬಳಸ್ಕೊಳ್ಳಿ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ. ಯಾಕಂತಲೇ ಮನುಷ್ಯ ಜೀವನ ಇದೊಂದು ನಾವು ಏನ್ ಹೇಳ್ತೇವೆ ಅಂತ ಹೇಳಿಕ್ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ ಎಂಜಾಯ್ ಮಾಡ್ಲಿಕ್ಕೆ ಬಂದಿರೋದು ಜೀವನವನ್ನು. ಆ ಜೀವನವನ್ನು ಒಳ್ಳೆ ರೀತಿಯಿಂದ ಎಂಜಾಯ್ ಮಾಡ್ಕೊಳ್ಳಿ. ಅದಕ್ಕೆ ಪೂರಕವಾಗಿ ಇಂಥದ್ದೆಲ್ಲ ಒಂದೊಂದು ಕಾನ್ಸೆಪ್ಟ್ ಗಳನ್ನ ನಮ್ಮಿಂದ ಏನ್ ಸಾಧ್ಯವಾಗ್ತದೆ ಅದನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ಇಂಥದ್ದೇ ಜನಗಳಿಗೆ ಎಲ್ಲಾ ರೀತಿಯ ಒಂದು ಒಂದು ಲೈಫ್ ಅಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಪಥದಕ್ಕೆ ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿಗೆ ಏನೇನ್ ಬೇಕು ಅದ್ ನಮ್ಗೆ ಗೊತ್ತಿದ್ದದ್ದು ಎಲ್ಲವನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಈಗ ಮಲ್ಲೇಶ್ವರ ಹೇಳಿದಂಗೆ ಕಾರ್ತಿಕ ಮಾಸದಲ್ಲಿ ಏನು ಇದೆ ಅವಾಗ ನೋಡುವ, ಮತ್ತೆ ಇನ್ನು ಇನ್ನು ನೆಕ್ಸ್ಟ್ ಇದ್ರ ನಂತರ ಮತ್ತೆ ಬೇರೆ ಬೇರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ಈಗ 3 ದಿವಸ ಪ್ರೋಗ್ರಾಮ್ ಅದನ್ನ ಕರೆಕ್ಟ್ ಆಗಿ ಗ್ರಾಸ್ ಮಾಡ್ಕೊಳ್ಳಿ. ಗ್ರಾಸ್ ಮಾಡ್ಕೊಂಡು ನೀವು ಸಾಧನೆ ಮಾಡ್ಕೊಳ್ಳಿ ಅಷ್ಟೇ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಸಾಧನೆ ಮಾಡಿ ಖಂಡಿತ. ಇವ್ರದ್ದು ಸೆಲ್ವರಾಜ್ ಅವ್ರದ್ದು ವಾಯ್ಸ್ ಕೇಳ್ತಾ ಇದೆಯಾ ನೋಡಿ ಒಂಚೂರು ಸರ್. ಹಲೋ. ಹಲೋ ಸರ್. ಲೋ ಇದೆ ವಾಯ್ಸ್ ರೈಸ್ ಮಾಡಿದ್ರೆ ಆಯ್ತು. ನೀವು ಕೇಳ್ತಾ ಇದೆಯಾ ಮಲ್ತೇಶ್? ಅದ ಸ್ವಲ್ಪ ಲೋ ಇದೆ. ಅಂದ್ರೆ ಅವರು ಡೈರೆಕ್ಟ್ ಇಯರ್ ಫೋನ್ ತೆಗ್ದೆ ಮಾತಾಡ್ಲಿಕ್ಕೆ ಹೇಳಿ ಸರ್. ಇಯರ್ ಫೋನ್ ತೆಗೆದ್ಬಿಟ್ಟೆ ಮಾತಾಡಿದೆ. ಹಲೋ
ಏನೋ ಸಮ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ, ಮಳೆ ಜೋರು ಸಿಕ್ಕಾಪಟ್ಟೆ. ಹಂಗಿದ್ರೆ ಇಯರ್ ಫೋನ್ ತೆಗೆದೇ ಮಾತಾಡ್ಲಿಕ್ಕೆ ಹೋಗ್ತು. ಇಯರ್ ಫೋನ್ ತೆಗೆದು ಮಾತಾಡಕ್ಕೆ ಕೇಳಿದ್ದೀನಿ ನೋಡಂತ. ಅವ್ರದೇ ಓನ್ ಬಹಳ ಸ್ಟುಡಿಯೋ ಸೆಟ್ಟಿಂಗ್ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಇವತ್ತೇನು ಈಗ ಆಯ್ತು ಅಂತ ಹೇಳಿ ಅಷ್ಟೇ. ಓಕೆ ಸರ್, ಉದಯ್ ಸರ್ ಅರ್ಧಂಬರ್ಧ ಹೇಳಿದ್ರು ಅನ್ಸುತ್ತೆ, ದಯಮಾಡಿ ಮುಂದುವರ್ಸಿ ಸರ್ ಒಂದು 5 ಮಿನಿಟ್ಸ್. ಹಲೋ ಎಲ್ಲರೂ ಒಳ್ಳೆ ಸದುಪಯೋಗ ಪಡ್ಕೊಳ್ಳಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಏನ್ ಹೇಳ್ತಾರೆ ಸಾಧನೆ ಮಾಡಿ, ನೀವು ಹಣೆ ಬರವನ್ನ ನೀವೇ ಬರ್ಕೊಳ್ಳಿ ಅಂತ ಹೇಳಿ. ಹೌದು, ಖಂಡಿತ ಖಂಡಿತ. ಯಾಕೆಂತಂದ್ರೆ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ 4-5 ವರ್ಷನ ಮಾಡಿದೀವಿ, ಹೀಗಾಗಿ ನಾವು ಹೌದು. ಅವರು ಒಂದು ಟ್ರಾವೆಲಿಂಗ್ ಅಲ್ಲಿ ಸ್ಲೀಪಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವು 1,000 ಕಿಲೋಮೀಟರ್ ಓಡಾಡಿದ್ರು ಕೂಡ ಒಂದು ಚೂರು ಆಯಾಸ ಆಗ್ಲಿ ಇನ್ನೊಂದಾಗ್ಲಿ ಆಗಿರೋದಿಲ್ಲ. ಯಾಕಂದ್ರೆ ನಂದು ಆಲ್ಮೋಸ್ಟ್ ಆಲ್ ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾವು ಮ್ಯಾಕ್ಸಿಮಮ್ ಓಡಾಡ್ತಾ ಇರ್ತೀವಿ. ಹೀಗಾಗಿ ಯಾಕಂದ್ರೆ ವಿ ಆರ್ ಕನ್ಸ್ಟ್ರಕ್ಷನ್ ಫೀಲ್ಡ್ಸ್, ಜೊತೆಗೆ ಅವರು ಒಳ್ಳೆ ಆರ್ಕಿಟೆಕ್ಟ್ ನಮ್ಮ ಸೆಲ್ವರಾಜ್ ಅವರು. ಎಷ್ಟು ಬಹಳಷ್ಟು ಅಪಾರ್ಟ್ಮೆಂಟ್ಸ್ ನ ಅವರು ಕನ್ಸ್ಟ್ರಕ್ಷನ್ಸ್ ಇದಾರೆ, ಸಿವಿಲ್ ಅಲ್ಲಿ ಇದಾರೆ, ಆರ್ಕಿಟೆಕ್ಟ್ ಇದಾರೆ. ಬಟ್ ಅವ್ರ ತಂದೆ ತಾಯಿ ಕೊಡೋ ಗೌರವನ ನೋಡಿ ನಮ್ಗೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರ್ತದೆ. ಅವರ ಒಂದು ಸ್ವತಃ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಡ್ಕೊಂಡು ಹೋಗಬೇಕಾದ್ರೆ ಈ ಮನೆ ನಾವು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡು ಒಂದು ಥಾಟ್ ರಿಲೀಸ್ ಮಾಡ್ತಾರೆ. ವಿತಿನ್ 2 ಮಂತ್ಸ್ ಒಳಗಡೆ ಆ ಮನೆ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ನಾನು ಹಲವಾರು ಬಿಸ್ನೆಸ್ ಗಳನ್ನ ಹಲವಾರು ಅಪಾರ್ಟ್ಮೆಂಟ್ಸ್ ಗೆ ಮೆಟೀರಿಯಲ್ ಸಪ್ಲೈ ಮಾಡ್ಬೇಕಾದ್ರೆ ಬಂದಿದ್ರೆ ಆಗ್ತಿತ್ತು, ಇಷ್ಟೋ 1 ಕೋಟಿ ರೂಪಾಯಿ ಜಾಸ್ತಿ ಬೇರೆ ಯಾರಿಗೂ ಹೋಗ್ತದಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ನಾನು ಥಾಟ್ ರಿಲೀಸ್ ಮಾಡಿದಾಗ ಹಲವಾರು ಬಿಸ್ನೆಸ್ ಗಳು ನಾನು ಕೂಡ ಡೆವಲಪ್ ಮಾಡ್ಕೊಂಡಿದ್ದೇನೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ನಾವು 3 ದಿನ ಕಾರ್ಯಕ್ರಮ ಕೊಟ್ಟಿರೋದು ಅವ್ರಿಗೇನು ಸಾಲದು. ನಿರರ್ಗಳವಾಗಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ. ಹಾ ಸರ್, ಆಡಿ ಈಗ. ಹಾ ಸರ್, ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಟ್ಟಿದ್ದೀನಿ, ತಮ್ಮ ಮುಖದರ್ಶನ ಮಾಡಿ ನಾವು ಮುಂದೆ ಹೊರಡಿಯೋಣ ಅಂತ ಹೇಳಿ ಅಷ್ಟೇ. ಓಕೆ, ರೈಟ್ ಸರ್, ರೈಟ್ ಸರ್, ವಿಲ್ ಸ್ಟಾರ್ಟ್. ಥ್ಯಾಂಕ್ ಯು ಸರ್, ವೆಲ್ಕಮ್ ಟು ಸಮೃದ್ಧಿ ಗ್ರೂಪ್ ಸರ್. ಎಸ್ 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 ಎಸ್, ಮೋಸ್ಟ್ ವೆಲ್ಕಮ್ ಸರ್. ಪ್ಲೆಜರ್ ಟು ಬಿ ಇನ್ ಸಮೃದ್ಧಿ ಗ್ರೂಪ್. ಬಹಳ ಸಂತೋಷ ಆಗ್ತಿದೆ. ನನ್ನ ಪರಿಚಯಸ್ಥರು, ನನ್ನ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳೆಲ್ಲ ಸೇರಿ ಇಂತ ಉತ್ತಮವಾದಂತ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಬಹಳ ಸಂತೋಷ ಆಗ್ತಿದೆ. ನನ್ನ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಎಲ್ರಿಗೂ ಕೂಡ ಸಮಾಜಮುಖಿ ಆದಂತ ಯಾವ್ದಾದ್ರು ಕೆಲಸ ಮಾಡಿ. ಯಾಕಂದ್ರೆ ಸಮಾಜೋದ್ಧಾರಣೆಗೆ ಯಾರೋ ಒಬ್ರು ಆಗ್ಬೇಕು, ಯಾರೋ ಒಬ್ರು ಆಗ್ಬೇಕು ಅಂತಲ್ಲ, ನಾವ್ಯಾಕೆ ಆಗ್ಬಾರ್ದು ಅಂತ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನನ್ಗಿತ್ತು. ಸೊ ನನ್ನ ಹತ್ರ ಅಂದ್ರೆ ನನ್ನ ಹತ್ರ ಪಾಠ ಕಲ್ತರು ಅಂತ ನಾನೇನು ದೊಡ್ಡದಾಗಿ ಹೇಳಕ್ಕಾಗಲ್ಲ. ಸೊ ಎಲ್ರು ಕೂಡ ಸಹೃದಯರಾಗಿ ಬಂದ್ರು, ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅದರ ಪ್ರಯೋಜನವನ್ನ ಪಡಿತಾ ಇವತ್ತಿನ ದಿನ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಸರ್ ನನ್ನ ನಮ್ಮ ಇತರ ಸ್ನೇಹಿತರಿಗೂ ಕೂಡ ತಾವು ಬಂದು ಇದನ್ನೆಲ್ಲ ಹೇಳ್ಕೊಡ್ಬೇಕು ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಇದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಕೊಳ್ತೀನಿ. ನಾನು ಏನ್ ಕಲ್ತಿದ್ದೀನ ಅದನ್ನ ಖಂಡಿತ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳಕ್ಕೆ ಸಕಲ ಪ್ರಯತ್ನವನ್ನು ಮಾಡ್ತೀನಿ. ವಿಲ್ ಸ್ಟಾರ್ಟ್ ಇಟ್ ಆಫ್. ಚೆನ್ನಾಗಿ ಕೇಳಿಸ್ತಾ ಇದೀಯಾ? ಅದೇನೇನು ಸ್ಪೆಷಲ್ ಎಫೆಕ್ಟ್ ಅಂತ ಎಲ್ಲ ಮಾಡಿದ್ರು ಹುಡುಗರು ಅದ್ ಯಾಕೋ ಆಗ್ಲಿಲ್ಲ. ಸರಿ, ಆರ್ಡಿನರಿ ಎಫೆಕ್ಟ್ ಸ್ಪೆಷಲ್ ಎಫೆಕ್ಟ್ ಆಗಿದೆ. ಸರ್, ನೀವ್ ಹೆಂಗ್ ಕೊಟ್ರು ಅದೇ ಸ್ಪೆಷಲ್ ಎಫೆಕ್ಟ್ ಸರ್, ನಮ್ಗೇನು ಗೊತ್ತಾಗದೇ ಇಲ್ಲ. ನೀವು ಕೊಟ್ಟಿದ್ದೀರಾ, ಹಳೇದ್ ಕೊಟ್ಟಿದ್ದೀರಾ? ಒಂದಂತೂ ನಿಜ, ಪ್ರಾಬಬಲಿ ಎಲ್ಲೂ ರಿಪೀಟ್ ಆಗಲ್ಲ. ನೀವೆಲ್ಲ ಕೇಳಿದ್ರೆ ಎಲ್ಲೂ ರಿಪೀಟ್ ಆಗಲ್ಲ. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಒಂದು ಗಾದೆ ಇದೆ, ಪ್ರೊಫೆಷನಲ್ಸ್ ಆಲ್ವೇಸ್ ಬಿಲೀವ್ ಇನ್ ಪ್ರಿಪರೇಷನ್ ಅಂತ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉನ್ನತ ಹಾದಿಗೆ ಮತ್ತು ಎತ್ತರಕ್ಕೆ ಹೋಗ್ಬೇಕು ಅಂತನಾದ್ರೆ ಆತ ಪ್ರಿಪರೇಷನ್ ಅನ್ನ ಜಾಸ್ತಿ ಮಾಡ್ತಾನೆ ಅಂತ. ಅದನ್ನ ನಾನು ಬಹಳವಾಗಿ ನಂಬಿದ್ದೀನಿ ಮತ್ತು ಆ ಪ್ರಿಪರೇಷನ್ಸ್ ಅಲ್ಲಿ ಯಾವಾಗ್ಲೂ ಇರ್ತೀನಿ ನಾನು. ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಏನ್ ಕರೆದ್ರು ಕೂಡ ವಿಚಿತ್ರವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ. ಕೊನೆಗೆ ಅದನ್ನ ಅರ್ಥ ಮಾಡ್ಕೊಂಡಾಗ ಓ ಇದೇ ಜೀವನದ ಸತ್ಯಾನ ಅಂತ ಅರ್ಥ ಆಗ್ತಾ ಇರುತ್ತೆ. ರೈಟ್,
ವಿಲ್ ಸ್ಟಾರ್ಟ್ ಇಟ್ ಆಫ್. ಸೊ ಪ್ರಾರ್ಥನೆ ಎಲ್ಲ ಆಗೋಗ್ಬಿಟ್ಟಿರ್ಬೇಕು ಅನ್ಸುತ್ತೆ, ಆದ್ರೂ ಒಂದ್ಸಲ ಒಂದು ಮೂರ್ ಸಲ ಓಂಕಾರವನ್ನ ಹೇಳ್ಬೋಣ. ಯಾಕಂತಂದ್ರೆ ಓಂಕಾರ ಅನ್ನೋದು ಪ್ರಣವ ಮಂತ್ರ. ಸೊ ಆ ಪ್ರಣವ ಮಂತ್ರವನ್ನ ಇವತ್ತಿನ ದಿನ ನಾಸಾ ವಿಜ್ಞಾನಿಗಳು ಕೂಡ ಹೇಳ್ಬಿಟ್ರು. ಯಾಕೆ ಭಾರತೀಯ ಸನಾತನ ಧರ್ಮದಲ್ಲಿ ಓಂಕಾರವನ್ನ ಅಷ್ಟೊಂದು ಹೇಳ್ತಾರೆ ಹೋಗ್ತಾರೆ ಮಾಡ್ತಾರೆ ಅಂತಂದಾಗ ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಯಾಕೆ ಓಂಕಾರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ. ಶಿವ ಕೂಡ ಹೇಳ್ತಾನೆ ಅಂತಂದ್ರೆ ಪ್ರಕೃತಿಯಲ್ಲಿ ಉಂಟಾಗುವ ಪ್ರತಿಯೊಂದು ಜೀವಿಯ ಉದ್ಭವಕ್ಕೂ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಏನಾಗುತ್ತೆ, ಒಂದು ವೈಬ್ರೇಷನ್ ಬೇಕಾಗತ್ತೆ. ಸೊ ಆ ವೈಬ್ರೇಷನ್ ಅನ್ನೇ ಓಂಕಾರ. ಸೊ ಈ ಓಂಕಾರ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಸೂರ್ಯದೇವನಿಂದ ಬರುತ್ತೆ. ಸೊ ಆ ಸೂರ್ಯನಿಂದ ಬರುವಂತಹ ಆ ಓಂಕಾರವನ್ನ ನಾವೆಲ್ಲರೂ ಕೂಡ ಓಂಕಾರವನ್ನ ಹೇಳಿ ನಮ್ಮ ಬಾಳಿನಲ್ಲಿ ಜೇಂಕಾರ ಬರಲಿ ಅಂತ ಹೇಳ್ಕೊಳ್ಳೋಣ. ಸೊ ಒಂದು ನಿಮಿಷ ಎಲ್ರು ಕಣ್ಗಳನ್ನ ಮುಚ್ಕೊಳ್ಳಿ. ಧ್ಯಾನ ಮುದ್ರೆ ಅಂತ ಕರಿತೀವಿ ನಾವು ಇದನ್ನ. ಸೊ ಈ ಧ್ಯಾನ ಮುದ್ರೆಯನ್ನು ಇಟ್ಕೊಂಡು ತೊಡೆಗಳ ಮೇಲೆ ಇಟ್ಕೊಂಡು ದೀರ್ಘವಾದ ಉಸಿರಾಟವನ್ನ ಗಮನಿಸ್ತಾ ಹೋಗೋಣ. ಜಸ್ಟ್ chant Om. Inhale Om. Inhale ಜೆಂಟ್ಲಿ ರಬ್ ಯುವರ್ ಪಾಮ್ಸ್. ಎರಡು ಕೈಗಳನ್ನ ನಿಧಾನವಾಗಿ ಉಜ್ಕೊಳ್ಳಿ. ಎರಡು ಕೈಗಳ ಮಧ್ಯೆ ಯಥೇಚ್ಛವಾದಂತ ಶಾಖ ಬರಲಿ. ಬಂದಂತ ಶಾಖವನ್ನ ಎರಡು ಕೈಗಳನ್ನ ಬಟ್ಟಲಿನ ಆಕಾರ ಮಾಡ್ಕೊಂಡು ಕಣ್ಗಳ ಮೇಲೆ ಒತ್ಕೊಳ್ಳಿ. ಒತ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಹೋಗಿ, ನಿಮ್ಮ ಅಂತರಾತ್ಮಕ್ಕೆ ಹೇಳ್ತಾ ಹೋಗಿ ಮತ್ತು ನಿಮ್ಮ ಆತ್ಮಕ್ಕೆ ಹೇಳ್ತಾ ಹೋಗಿ. ಬಂದಂತ ಈ ದಿವ್ಯ ಚೈತನ್ಯ ಶಕ್ತಿ, ಶಿವಶಕ್ತಿಯ ಸಂಗಮದಿಂದ ಬಂದಂತ ಈ ದಿವ್ಯ ಚೈತನ್ಯ ಶಕ್ತಿ ಈ ಎರಡೂ ಕಣ್ಗಳ ಮೂಲಕ ಹರಿದು ದೇಹದಲ್ಲಿರುವ ಪ್ರತಿಯೊಂದು ಅಂಗ ಅಂಗಾಂಗ ಮತ್ತು ಜೀವಕೋಶಗಳಿಗೆ ಹರಿದು ಯಥೇಚ್ಛವಾದ ಆರೋಗ್ಯ, ಶಕ್ತಿ, ಚೈತನ್ಯ, ಉಲ್ಲಾಸ, ಉತ್ಸಾಹ, ಆನಂದ ಇವೆಲ್ಲವನ್ನು ಕೂಡ ಕೊಡ್ತಾ ಹೋಗಿ, ಈಗಿನ ಕಾಲದಲ್ಲಿ ಏನು ಬಂದಿದೆಯಲ್ಲ ಈ ರೋಗ ಕರೋನಾ ಅನ್ನೋಂಥ ವೈರಸ್ನ ಮೂಲಕ ಏನ್ ಬರ್ತಾ ಇದೆಯಲ್ಲ, ಇದಿಷ್ಟನ್ನು ಕೂಡ ಎದುರಿಸಿ ಉತ್ತಮವಾದಂಥ ಆರೋಗ್ಯಪೂರ್ಣವಾದಂಥ ಜೀವನವನ್ನ ಸಾಧಿಸೋದಕ್ಕೆ ನನ್ನ ಮನಸ್ಸಿನಲ್ಲಿ ಮತ್ತು ನನ್ನ ಆತ್ಮದಲ್ಲಿ ಮತ್ತು ನನ್ನ ದೇಹದಲ್ಲಿ ಧೈರ್ಯ ಸ್ಥೈರ್ಯ ಎಲ್ಲವೂ ಇದೆ ಅಂತ ಭಾವಿಸ್ಕೊಳ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಸರಿ, ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳ್ತಾ ಇದೆ? ಕೇಳ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ? ಓಕೆ ರೈಟ್ ಓಕೆ ರೈಟ್ 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 ಸರಿ. ಹಲೋ ಮಾಲತೇಶ್ವರೇ, ನನಗೆ ಹೇಳಿ ಸರ್. ನನ್ನ ಸ್ಕ್ರೀನ್ ಇದನ್ನ ಶೇರ್ ಮಾಡ್ಕೊಳ್ಳಕ್ಕೆ ಅನುಕೂಲ. ಹಲೋ ಆಗಿದೆ ಸರ್. ಹಲೋ ಆಗಿದೆ. ಆಗಿದೆಯಾ? ಓಕೆ ಸರ್. ಬೇರೆ ಯಾರೋ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಮುಂಬರುವ ಉಪನ್ಯಾಸಗಳ ಮಾಹಿತಿಯನ್ನು ಪಡೆಯಲು ಕೆಳಗಿನ ಲಿಂಕ್ ಅಂತ. ಓಕೆ, ಈಗ ಈಗ ನೋಡಿ ಸರ್. ಹಾಗೆ ಕಥೆಯನ್ನಂತೂ ಶುರು ಮಾಡ್ಬಿಡ್ತೀನಿ. ಕಥೆಗಳು ಅಂತಂತಂದ್ರೆ ಕಥೆಗಳನ್ನ ಕೇಳ್ತಾ 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 ಜೀವನದಲ್ಲಿ ಇರುವಂತ ವ್ಯಥೆಗಳನ್ನ ಹೋಗ್ಸುವಂತ ತಾಕತ್ ಇರುವಂತದ್ದು ಕಥೆಗಳಿಗಿದೆ. ಓಕೆ, ಒಂದು ಕತೆ ಈ ರೀತಿ ಹೋಗುತ್ತೆ. ಸೊ ನಾನು ಮಾತಾಡ್ತಾ ಇದ್ದಂಗೆನೆ ಕತೆಗಳು ಹೇಳ್ತಾ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಹೋಗ್ತಾ ಇರ್ತೀನಿ. ಆವಾಗ ನೀವೆಲ್ಲರೂ ಕೂಡ ನನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಒಬ್ರು ಇಬ್ರು ಕೊಡಿ, ಯಾಕಂದ್ರೆ ನಾನು ಪ್ರವಚನವನ್ನ ಕೊಡುವಂಥದ್ದು, ನೀವು ಕೇಳುವಂಥದ್ದು ಹೇಳ್ತಾ ಇರ್ತಾರಲ್ಲ. ಹೆಂಗೆ ಅಂತಂತಂದ್ರೆ ನನ್ನ ಬೋಧನೆ ನಿಮಗೆ ರೋಧನೆ ಆಗಬಾರದು ಅಂತ ಅನ್ನೋದೇ ಉದ್ದೇಶ. ಸೊ ನನ್ನ ಬೋಧನೆಯಿಂದ ಏನಾಗಬೇಕು ಅಂತಂದ್ರೆ ನಮ್ಮ ಜೀವನದ ರೋಧನೆಗಳು ಕಾಣದಂಗೆ ಹೋಗ್ಬಿಡ್ಬೇಕು, ಅದು ನನ್ನ ಉದ್ದೇಶ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದಲ್ಲ, ಒಬ್ಬ ಯೋಗಿಯನ್ನ ನೋಡ್ತಾ ಇದ್ದೀವಿ. ತಪಸ್ಸನ್ನ ಮಾಡಿ ಅತ್ಯುತ್ತಮವಾದಂತಹ ಒಬ್ಬ ಯೋಗಿ ಆಗಿರ್ತಾನೆ. ಈ ಅತ್ಯುತ್ತಮವಾದಂತಹ ಯೋಗಿ ಯಾವ ರೀತಿ ಇರ್ತಾರೆ ಅಂತಂದ್ರೆ,
ಆತನಿಗೆ ಅಂದ್ರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನನ್ನ ಬೇಕಾದ್ರೂ ತಿಳ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಈ ಯೋಗಿಗೆ ಏನನ್ನ ಬೇಕಾದ್ರೂ ತಿಳ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತೆ. ಇಂಥ ಒಂದು ಯೋಗಿ ಈಗೆಲ್ಲ ಹೇಳ್ತಾ ಇರ್ತಲ್ಲ, ಈಗ ಎಷ್ಟೋ ಜನದ ನಾವು ನೋಡ್ತಾ ಇರ್ತೀವಿ ಹಿಮಾಲಯದ ಯಾವುದೋ ತಪ್ಪಲಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಅವರು ಧ್ಯಾನವನ್ನ ಮಾಡ್ತಾ ಅವರು ತಮ್ಮ ಮೋಕ್ಷವನ್ನ ಪಡೆಯೋದಕ್ಕೋಸ್ಕರ ಮಾತ್ರ ಮಾಡ್ತಾ ಇರ್ತಾರೆ. ಅಂಥವ್ರು ಏನಾಗಿರ್ತಾರೆ, ಅದು ಸ್ವಲ್ಪ ಸ್ವಾರ್ಥಿ ಯೋಗಿಗಳಾಗ್ಬಿಟ್ಟಿರ್ತಾರೆ, ಸ್ವಾರ್ಥಿಗಳಾಗ್ಬಿಟ್ಟಿರ್ತಾರೆ. ಆದರೆ ಈ ಯೋಗಿ ಮಾತ್ರ ಸ್ವಾರ್ಥಿ ಆಗಿರೋದಿಲ್ಲ. ಸಮಾಜಮುಖಿಯಾಗಿ ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು, ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು, ಸಮಾಜದಲ್ಲಿ ಉದ್ಧಾರವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಈ ಯೋಗಿ ಏನು ಮಾಡಿರ್ತಾರೆ, ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಹಳ್ಳಿಯ ಜನಗಳ ಜೀವನದಲ್ಲಿ ಒಂದು ಉತ್ತಮವಾದಂಥ ಬದಲಾವಣೆಯನ್ನು ತರಬೇಕು ಅಂತನ್ನೋದು ಈ ಯೋಗಿಯ ಉದ್ದೇಶ ಆಗಿರ್ತದೆ. ಹೀಗಿರ್ಬೇಕಾದ್ರೆ ಆ ಯೋಗಿಗೆ ಏನಾಗುತ್ತಂದ್ರೆ, ಒಂದು ಸಲ ಏನಾಗುತ್ತಂದ್ರೆ ತನ್ನ ಇನ್ನಷ್ಟು ಎನರ್ಜಿಯನ್ನು ಪಡ್ಕೊಂಡ್ಬರಬೇಕು, ಇನ್ನಷ್ಟು ಜ್ಞಾನವನ್ನು ಪಡಬೇಕು, ಇನ್ನಷ್ಟು ಶಕ್ತಿಯನ್ನು ಪಡ್ಕೋಬೇಕು ಅಂತನ್ನೋದಕ್ಕೆ ಉದ್ದೇಶದಿಂದ ಏನ್ ಮಾಡ್ತಾರೆ ಆ ಯೋಗಿ ವರ್ಷದ ಕೊನೆಯಲ್ಲಿ ಏನ್ ಮಾಡ್ತಾರೆ, ಸಾಧಾರಣವಾಗಿ ಹಿಮಾಲಯದ ಕಡೆಗೆ ಹೋಗ್ತಾರೆ. ಹಿಮಾಲಯದ ಕಡೆಗೆ ಹೋದಾಗ ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ, ಹಿಮಾಲಯದ ಕಡೆ ಹೋದಲ್ಲ ಸ್ಪಿರಿಚುವಲಿ ಮಾಸ್ಟರ್ಸ್ ದೇ ಬಿಕಮ್ ಹೈಲಿ ಎವಾಲ್ವ್ಡ್ ಅಂತ ಬರ್ತಾ ಇರ್ತದೆ. ಮಧ್ಯ ಮಧ್ಯದಲ್ಲಿ ಆಂಗ್ಲ ಬರಬಹುದು, ಏನು ಬೇಸರ ಮಾಡ್ಕೋಬೇಡಿ, ಅದನ್ನ ಕನ್ನಡದಲ್ಲೂ ಕೂಡ ಆಗ್ಲೇ ತರ್ಜುಮೆ ಮಾಡಿ ಹೇಳ್ಬಿಡ್ತೀನಿ ನಾನು ಅದನ್ನ. ಸೊ ಹೀಗಾಗಿ ಆ ಯೋಗಿ ಹೊರಡಬೇಕು ಅಂದ್ಕೊಳ್ತಾರೆ. ಸೊ ನಾಳೆ ಬೆಳಗಿನ ಜಾವ ಹಿಮಾಲಯದ ಕಡೆಗೆ ಹೊರಡೋಣಪ್ಪ ಅಂತ ಅಂದ್ಕೊಂಡು ಏನ್ ಮಾಡ್ತಾರೆ, ಊರಿನ ಎಲ್ಲೆಯಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಊರಿನ ಎಲ್ಲೆಯಲ್ಲಿ ಬಂದು ಕೂತ್ಕೊಂಡು ಏನ್ ಮಾಡ್ತಾರೆ ಗೊತ್ತಿರುತ್ತಲ್ಲ, ಊರಿನ ಎಲ್ಲೆ ಅಂತಾರೆ ಎಂಟ್ರೆನ್ಸ್ ಏನಿರುತ್ತೋ ಅದೇ ಎಲ್ಲೆನೂ ಆಗಿರುತ್ತೆ. ಸೊ ಏನಾಗಿರುತ್ತೆ ಆ ಎಂಟ್ರೆನ್ಸ್ ಹತ್ರ ಬಂದು ಕೂತ್ಕೊಂಡಿರ್ತಾರೆ, ನಾಳೆ ಬೆಳಗ್ಗೆ ನಾನು ಹಿಮಾಲಯದ ಕಡೆ ಹೋಗ್ಬೇಕು, ಆದ್ರೂ ಈ ಜಾಗದಲ್ಲಿ ಕೂತಿದ್ದೀನಿ, ನಾನು ಹೋಗೋಕ್ಕಿಂತ ಮುಂಚೆ ಈ ಹಳ್ಳಿಗೆ ಎಲ್ಲವನ್ನೂ ಕೂಡ ಶುಭವನ್ನು ತರುವಂತಹ ಎಲ್ಲಾ ರೀತಿಯಾದಂತಹ ಉತ್ತಮವಾದ ಭಾವನೆಗಳನ್ನ ನಾನು ಹೊರಚೆಲ್ಲಿ ಮತ್ತು ಭಗವಂತನಲ್ಲಿ ಕೇಳ್ಕೊಳ್ಳೋಣ, ಈ ಊರು ಸದಾ ಸುಭಿಕ್ಷವಾಗಿರ್ಲಿ ಅಂತ ಕೇಳ್ಕೊಣ ಅಂತ ಹೇಳಿ ಮಾಡ್ತಾರೆ. ಆ ಹಳ್ಳಿಯಲ್ಲಿ ಆ ಎಂಟ್ರೆನ್ಸ್ ಅಲ್ಲಿ ಕೂತ್ಕೊಂಡು ಇವರು ಧ್ಯಾನವನ್ನ ಮಾಡ್ತಾ ಕೂತಿರ್ತಾರೆ. ಧ್ಯಾನವನ್ನ ಮಾತಾಡ್ತಾ ಕೂತಿದ್ದಂಗೆ ಏನಾಗುತ್ತಂದ್ರೆ, ಯಾವುದೋ ಒಂದು ಅವರ ಕಿವಿ ಹತ್ರ ಪಿಸು ಕುಡ್ದಂಗೆ ಆಗತ್ತೆ, ಕಿವಿ ಹತ್ರ ಪಿಸು ಕುಡ್ದಂಗೆ ಆಗತ್ತೆ. ಸೊ ಯಾರ್ದೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಸ್ವಲ್ಪ ನೋಡ್ತೀನಿ ಸರ್, ನೋಡ್ತೀನಿ, ತುಂಬಾ ಇದೆ ಇದೆ. ಓಕೆ ನೋ ನೋ ಸರ್ ಓಕೆ. ಸೊ ಅದನ್ನ ತಿಳ್ಕೋಬೇಕು ಅಂತಂತ ಇರುತ್ತೆ. ಕೂತಿದ್ದಾಗ ಏನಾಗುತ್ತೆ, ಪಿಸು ಕುಡ್ದಂಗೆ ಆಗುತ್ತೆ, ಕಿವಿಗೆ ಏನೋ ಪಿಸು ಕುಡ್ದಂಗೆ ಆಗುತ್ತೆ. ಅರೆ ಇವರು ಏನ್ ಮಾಡ್ತಾರೆ, ತಮ್ಮ ದಿವ್ಯ ಜ್ಞಾನದಿಂದ ನೋಡ್ತಾ ಏನ್ ಮಾಡ್ತಾರೆ, ಓಹೋ ನಾಳೆಯಿಂದ ನಮ್ಮ ಊರಿಗೆ ಮಾರಿ ಬರ್ತಾ ಇದೆ. ಎಂತ ಮಾರಿ ಅಂತಾರೆ, ಹೆಮ್ಮಾರಿ. ಎಂತ ಹೆಮ್ಮಾರಿ ಅಂತಂದ್ರೆ, ಬಂದಂತ ಹೆಮ್ಮಾರಿ ಅಂದ್ರೆ ಈ ರೋಗಗಳ ಹೆಮ್ಮಾರಿ ಬರ್ತಾ ಇದೆ. ಬರುವಂತ ಈ ಮಾರಿ ಏನ್ ಮಾಡ್ತಾ ಇದೆ, ಸೊ ಜನಗಳನ್ನ ಅಸೌಖ್ಯವನ್ನಾಗಿ ಮಾಡಿಸಿ, ಜನಗಳ ಆರೋಗ್ಯವನ್ನ ಕೆಡಿಸಿ, ಜನಗಳನ್ನ ಆಹುತಿ ತಗೊಳ್ತಾಳೆ ಇದಕ್ಕೆ ಅಂತ ಅರ್ಥನ್ಗೆ ಅರ್ಥ ಆಗುತ್ತೆ. ಸೊ ತನ್ನ ದಿವ್ಯ ಶಕ್ತಿಯಿಂದ ಏನ್ ಮಾಡ್ತಾರೆ, ಬಂದಂತ ಆ ಬ್ಯಾಕ್ಟೀರಿಯಾಸು ವೈರಸ್ಸು ಆ ಹೆಮ್ಮಾರಿ ಅಂತ ಅನ್ನೋದು ಏನಿರುತ್ತಲ್ಲ ಅದನ್ನ ತಡಿತಾರೆ. ತಡೆದ್ಬಿಟ್ಟು ಹೇಳ್ತಾರೆ, ಏ ಯಾಕೆ ಬರ್ತಾ ಇದ್ದಾರೆ ನನ್ನೂರಿಗೆ ಅಂತಂತಾರೆ. ಅವೆಲ್ಲ ಹೇಳುತ್ತೆ, ಏನು ಮಾಡೋಕ್ಕಾಗಲ್ಲ, ನೋಡಿ ಸ್ವಾಮಿ, ನಾವು ಕಾಲನಿಂದ ನಿರ್ಮಾಣ ಆದಂತಹ ಒಂದು ಕಾಲಚಕ್ರದಲ್ಲಿ ಬರುವಂತಹ ನಾವು ಒಬ್ಬ ಏಜೆಂಟ್ಗಳು. ಸೊ ನಮ್ಮ ಏಜೆಂಟ್ಗಳ ಕೆಲಸ ಏನು ಅಂತಂದ್ರೆ, ಭೂಮಿಯಲ್ಲಿ ಆಗಾಗ ಭಾರವಾಗಿರುವಂತಹ ಹೆಚ್ಚಾಗಿರುವಂತಹ ಜನಸಂಖ್ಯೆಯನ್ನ ಕಡಿಮೆ ಮಾಡಿ ಹೋಗುವಂಥದ್ದು ನಮ್ಮ ಕೆಲಸ. ಸೊ ಹಾಗಾಗಿ ಹಲವಾರು ಊರುಗಳಲ್ಲಿ ಹೋಗಿದ್ದೀವಿ. ನಮ್ಮ ಕಾಲ ಅಂದ್ರೆ ಕಾಲ ಅಂತಂದ್ರೆ ಯಮ ಎಷ್ಟು ಕೊಟ್ಟಿದ್ದಾನೋ ಒಂದೊಂದು ಊರಿಂದ ಇಷ್ಟಿಷ್ಟು ಜನಗಳನ್ನ ನಾವು ಅವರನ್ನ ಅವರಿಗೆ ಅವನತಿಯನ್ನ ಕೊಟ್ಟು ಅಂದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿನೋ ಅಥವಾ ನರಕ ಪ್ರಾಪ್ತಿನೋ ಅವ್ರು ಮಾಡಿರೋ ಅನುಕೂಲಕ್ಕೆ ತಕ್ಕಂಗೆ, ಬಟ್ ಭೂಮಿಲಂತೂ ಇಲ್ಲದೆ ಇರಂಗೆ ಅವ್ರಿಗೆಲ್ರಿಗೂ ಕೂಡ ಸಾವನ್ನ ಕೊಡ್ತಾ ಬರ್ತಾ ಇದ್ದೀವಿ. ಸೊ ನಾವು ಸಾವನ್ನ ತರುವಂತ ಕ್ರಿಮಿಕೀಟಗಳು. ಸೊ ನಮ್ಮನ್ನ ಏನ್ ಬೇಕಾದ್ರೂ ಕರ್ಕೊಳ್ಳಿ, ಈ ಊರಿಗೂ ಬರಬೇಕು, ನಾಳೆ ಬೆಳಗ್ಗೆ ನಾವು ಈ ಊರಿಗೆ ಎಂಟರ್ ಆಗ್ಬೇಕು ಅಂತ ಹೇಳುತ್ತೆ. ಸೊ ಹೇಳ್ತಾರೆ, ಈ ಜನಗಳೆಲ್ಲ ನನ್ನ ನಂಬಿದ್ದಾರೆ, ಈ ಯೋಗಿಯನ್ನ ನಂಬಿದ್ದಾರೆ, ಈ ಸನ್ಯಾಸಿನ ನಂಬಿದ್ದಾರೆ, ಈ ಸನ್ಯಾಸಿ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ಇದ್ದಾರೆ, ನಾನೇನ್ ಮಾಡ್ಬೇಕು, ಬಿಡ್ಬೇಕಾ ಬೇಡವಾ ಅಂತ. ಆದ್ರೆ ಹೇಳ್ತಾವ, ನೋಡಿ ಸ್ವಾಮಿ, ಕಾಲಕ್ಕೆ ವಿರುದ್ಧವಾಗಿ ಪ್ರಕೃತಿಗೆ ವಿರುದ್ಧವಾಗಿ ಯಾರೂ ಹೋಗಕ್ಕಾಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನೀವು ನಮ್ಮನ್ನ ಅಲೋ ಮಾಡಲೇಬೇಕು. ಆದ್ರೆ ತಮ್ಮ ದಿವ್ಯ ತಪಶಕ್ತಿಯಿಂದ ನಾವು ಅಷ್ಟು ಈಸಿಯಾಗಿ ಎಂಟರ್ ಆಗಕ್ಕಾಗ್ತಿಲ್ಲ. ಆದ್ದರಿಂದ ನಮ್ಮ ಕರ್ತವ್ಯಕ್ಕೆ ನೀವು ಚ್ಯುತಿಯನ್ನ ತರದೆ, ನಮ್ಮ ಕರ್ತವ್ಯಕ್ಕೆ ನೀವು ಅಡ್ಡವಾಗಿ ನಿಲ್ಲದೆ ದಯವಿಟ್ಟು ನಮಗೆ ಅಲೋ ಮಾಡಿ ಅಂತ ಕೇಳುತ್ತೆ. ಕೇಳಿದ ತಕ್ಷಣ ಹೇಳ್ತಾರೆ ಮುನಿಗಳು, ಕೇಳ್ತಾರೆ ಎಷ್ಟು ಜನನ ಕೊಲ್ಲಬೇಕು ಅಂದ್ಕೊಂಡಿದ್ದೀರಾ, ಈ ಊರಿಂದ ಎಷ್ಟು ಜನನ ತೆಗೆದುಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತ. ಅವ್ ಹೇಳುತ್ತೆ, ನಾವು ತಗೊಂಡೋಗ್ಬೇಕಾಗಿರೋದು ಮೂರೇ ಜನನ್ನ, ಮೂರು ಜನನ್ನ ನಾವು ಕೊಂದು ತಗೊಂಡೋಗ್ತೀವಿ. ಒಂದೊಂದು ದಿನಕ್ಕೆ ನೋಡಿಕೊಂಡು ಮಾಡಿ ಅವ್ರಿಗೆ ಯಾವ ರೀತಿ ಕಾಯಿಲೆಗಳು ಬರುತ್ತೋ ಆ ಕಾಯಿಲೆ ಮೂಲಕ ಅವರು ನರಳಿ ಮಾಡಿ ಎಲ್ಲ ಆಗುತ್ತೆ. ಆದ್ಮೇಲೆ ಮೂರು ಜನ ನಾವು ತಗೊಂಡೋಗ್ತೀವಿ ಅಷ್ಟೇ ಅಂತ ಹೇಳುತ್ತೆ. ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಮುನಿಗಳು, ಆಯ್ತು ನಾನು ಇನ್ನೊಂದು ತಿಂಗಳು ಬಿಟ್ಟು ಬರ್ತೀನಿ, ನಾನು ಬರೋಷಳಗಾಗಿ ಇಲ್ಲಿಂದ ಬರೀ ಮೂರು ಜನ ಮಾತ್ರ ಸತ್ತಿರಬೇಕು, ಅವ್ರ ಮೂರು ಜನಕ್ಕೆ ಮಾತ್ರ ನಾನು ನಿಮಗೆ ಪರ್ಮಿಟ್ ಮಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ನೀವು ಹೋಗಿ ನಮ್ಮ ಊರಿಗೆ ಅಂತ ಹೇಳುತ್ತೆ. ಹೇಳಿದ ತಕ್ಷಣ ಏನಾಗುತ್ತೆ, ಹೊರಟಾಗ್ತಾರೆ ಮುನಿಗಳು, ಹೊರಟಾಗಿರ್ತಾರೆ ಮುನಿಗಳು. ಹೋಗ್ತಿದ್ದಂಗೆ ಮಾನ್ಯ ದಿನಕ್ಕೆ ಏನಾಗುತ್ತೆ, ಇವು ಈ ಹೆಮ್ಮಾರಿ ಅನ್ನೋಂಥದ್ದು ಊರೊಳಗೆ ನುಗ್ಗಿಬಿಡುತ್ತೆ. ನುಗ್ಗಿದ ತಕ್ಷಣ ಏನಾಗುತ್ತೆ, ಒಂದು ಮೂರು ಜನಕ್ಕೆ ಅಟ್ಯಾಕ್ ಮಾಡುತ್ತೆ.
ಅಟ್ಯಾಕ್ ಮಾಡಿದ ತಕ್ಷಣ ಏನಾಗುತ್ತೆ ಅವ್ರಿಗೆ, ಇದ್ದಕ್ಕಿದ್ದಂಗೆ ಚಳಿ ಜ್ವರ ಬರಕ್ಕಾಗುತ್ತೆ, ವಾಂತಿ ಬರುತ್ತೆ, ಬೇದಿ ಬರುತ್ತೆ, ನಿಶಕ್ತರಾಗ್ತಾರೆ, ಎಲ್ಲಾ ಒದ್ದಾಡ್ತಾ ಇರ್ತಾರೆ. ಆ ಮೂರೂ ಜನ ಒದ್ದಾಡ್ತಾ ಇರೋದನ್ನ ನೋಡ್ತಾ ಇದ್ದಂಗೆ ಏನಾಗ್ಬಿಡುತ್ತಂದ್ರೆ, ಆ ಊರಲ್ಲಿ ಕೆಲವರು ಇರ್ತಾರಲ್ಲ, ಈಗ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ಈಗ ಅನೇಕ ಟಿವಿ ಚಾನೆಲ್ಗಳು ಏನಾಗ್ಬಿಡಿದೆ ಅಂದ್ರೆ, ಒಂದು ಹೋಯ್ತು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಂತಾರೆ. ಸೊ ಈಗ ಹೆಂಗೆ ಈ ಕರೋನಾ ಕಾಲನ ವೈಭವೀಕರಿಸಿ ಮಾಡ್ತಾ ಇದ್ರೋ ಅದೇ ರೀತಿ ಆ ಊರಲ್ಲಿ ಒಂದು ಜನ ಇರ್ತಾರೆ ಪಡ್ಡೆ ಹುಡುಗರು, ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ನೋಡ್ರಿ, ಊರಿಗೆ ಮಹಾಮಾರಿ ಬಂದ್ಬಿಟ್ಟಿದೆ, ಇದು ಎಲ್ಲಾರ ಮನೆಗೂ ಹರಡ್ಕೊಂಡ್ಬಿಡುತ್ತೆ, ಎಲ್ಲಾ ಮನೆಗೂ ಹರಡ್ಕೊಂಡು ಎಲ್ರಿಗೂ ಕೂಡ ಅಫೆಕ್ಟ್ ಮಾಡ್ಬಿಡುತ್ತೆ, ಎಲ್ರಿಗೂ ಕೂಡ ಇನ್ಫೆಕ್ಟ್ ಮಾಡ್ಬಿಡುತ್ತೆ. ಪ್ರತಿಯೊಬ್ರು ಕೂಡ ಹೆಂಗೆ ನರಳಿ 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 ಸಾಯ್ತಾರೆ ಅಂತಂತಂದ್ರೆ ನೋಡ್ತಾರೆ, ಇನ್ನೊಂದು ವಾರದಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಜನಗಳೆಲ್ಲ ಏನ್ ಮಾಡ್ತಾರೆ, ಯಾರಿಗೆ ಮೂರು ಜನಕ್ಕೆ ಅಫೆಕ್ಟ್ ಆಗಿದೆಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ. ಅವ್ರನ್ನ ನೋಡ್ತಾ 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 ಏನಾಗ್ಬಿಡುತ್ತೆ ಇವ್ರಿಗೆಲ್ಲ, ಅವ್ರು ಪಾಪ ನರಳ್ತಾ ಇದಾರೆ, ವಾಂತಿ ಆಗ್ತಿದೆ, ಬೇದಿ ಆಗ್ತಿದೆ, ಜ್ವರ ಬರ್ತಿದೆ, ಮೈ ಕೈ ಸುಡ್ತಿದೆ, ಹೆಂಗೆ ಅಂತಂದ್ರೆ ನಿರ್ಜಲೀಕರಣ ಆಗಿ ಇದರಲ್ಲಿ ಈ ಪಿಕ್ಚರ್ ಇನ್ನೊಂದ್ ಕಡೆ ತೋರಿಸ್ತಾ ಇದಲ್ಲ ಆ ಸ್ವಾಮೀಜಿಗಳ ತರ ಆಗ್ಬಿಟ್ಟಿರ್ತಾರೆ. ಹಾಗೆ ಏನ್ ಮಾಡ್ತಾರೆ, ನರಳಿ 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 ಮೂರು ಜನ ಸಾಯ್ತಾರೆ. ಮೂರು ಜನ ಸತ್ತ ತಕ್ಷಣ ಈ ಹುಡುಗರು ಇರ್ತಾರ ಪಡ್ಡೆ ಹುಡುಗರು ಸುಮ್ಮನೆ ಇರ್ತಾರ ನೋಡಿ, ಅವ್ರು ಸತ್ರು ಅವ್ರ ಮೈಯಿಂದ ಕ್ರಿಮಿಕೀಟಗಳೆಲ್ಲ ಆಚೆ ಬಂದ್ಬಿಡ್ತದೆ. ಬಂದಂತ ಕ್ರಿಮಿಕೀಟಗಳು ಏನ್ ಮಾಡುತ್ತೆ, ಎಲ್ಲರೂ ಕೂಡ ಆವರ್ಸ್ಕೊಂಡ್ಬಿಡುತ್ತೆ, ಊರನ್ನೇ ಆವರ್ಸ್ಕೊಂಡು ಇನ್ನೊಂದು ತಿಂಗಳೊಳಗೆ ಊರನ್ನೇ ಸ್ಮಶಾನ ಮಾಡ್ಬಿಡುತ್ತೆ ಅಂತ ಹೇಳಿ ಏನ್ ಮಾಡಿದ್ರು, ಹೇಳಕ್ ಶುರು ಮಾಡಿದ್ರು. ಹೇಳಕ್ ಶುರು ಮಾಡಿದ ತಕ್ಷಣ ಜನ ಗೊತ್ತಲ್ವಾ, ಜನ ಮರಳೋ ಜಾತ್ರೆ ಮರಳೋ ಅಂತಂದ್ಬಿಟ್ಟು ಆ ತರ ಇವರೆಲ್ಲ ಏನ್ ಮಾಡ್ತಾರೆ, ಈ ಜಾತ್ರೆಲಿ ಹೋದಂಗೆ ಜಾತ್ರೆಲಿ ಹೆಂಗ್ ಮರಳಾಗ್ತಾರ ಅದೇ ರೀತಿ ಮರಳಾಗ್ಬಿಟ್ಟು ಎಲ್ರಿಗೂ ಭಯ ಶುರು ಆಗ್ಬಿಡುತ್ತೆ. ಪ್ರತಿ ದಿನ ರಾತ್ರಿ ಮಲಗ್ತಾ ಇದ್ದಂಗೆ ನೋಡಿದ್ರಲ್ಲ, ಈ ಮೂರು ಜನ ನರಳಿ 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 ಸತ್ತಿದ್ದ ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡ್ರೆ ಸಾಕು ಅವ್ರಿಗೆ ಅದೇ ಚಿತ್ರಣ ಬರ್ತಾ ಇದೆ. ಅವ್ರು ವಾಂತಿ ಮಾಡ್ಕೊಂಡಿದ್ದು, ಬೇದಿ ಮಾಡ್ಕೊಂಡಿದ್ದು, ನರಳಿದ್ದು, ಒದ್ದಾಡಿದ್ದು, ಕಿರ್ಚಾಡಿದ್ದು, ಇದೆಲ್ಲ ನೋಡಿ 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 ಏನಾಗ್ಬಿಡುತ್ತೆ, ರಾತ್ರಿ ಮಲಗ್ಬೇಕಾದ್ರೆ ಎಲ್ರಿಗೂ ಇದೇ ಭಯ, ಅಯ್ಯೋ ನನಗೇನಾರು ಬಂದ್ಬಿಟ್ರೆ, ಅಯ್ಯೋ ನನಗೇನಾರು ಬಂದ್ಬಿಟ್ರೆ, ಅಯ್ಯೋ ನನಗೇನಾರು, ಇದೇ ರೀತಿ ಅನ್ಕೊಳಕ್ ಶುರು ಮಾಡಿದ್ರು. ಅನ್ಕೊಳ್ತಾ ಇದ್ದಂಗೆ ನೋಡ್ತಾರೆ ನೋಡ್ತಾರೆ, ವಾರಕ್ಕೆ 10 ಜನ 15 ಜನ 20 ಜನ 30 ಜನ ಹಿಂಗೆ ಸಾಯ್ತಾನೆ ಇದಾರೆ. ಒಂದು ತಿಂಗಳಾಗುತ್ತೆ, ಒಂದ್ ತಿಂಗಳಾಗೋಷ್ಟೊಳಗಾಗಿ ಊರಿನ ಕಾಲು ಭಾಗ ಸ್ಮಶಾನ ಆಗ್ಬಿಟ್ಟಿರುತ್ತೆ. ನೋಡ್ತಾರೆ ಅಲ್ಲಿಂದ ಸ್ವಾಮೀಜಿಗಳು ಬರ್ತಾರೆ, ಒಂದ್ ತಿಂಗಳಾಗ್ತಾ ಇರ್ತದೆ, ಒಂದು ತಿಂಗಳಾಗ್ತಾ ಇದ್ದಂಗೆ ಬರ್ತಾರೆ, ಬರ್ತಾ ನೋಡ್ತಾರೆ, ಹಳ್ಳಿಗೆ ಎಂಟ್ರಿ ಆಗ್ತಾ ಇದ್ದಾರೆ, ನೋಡ್ತಾ ಇದ್ರೆ ಎಲ್ಲೆಲ್ಲಿ ನೋಡಿದ್ರು ಎಲ್ಲಾ ಮನೆ ಒಂದನ್ನು ಶೋಕಾಚರಣೆ. ಕೇಳ್ತಾರೆ ಏನಾಯ್ತು ಎಂತದಾಯ್ತು ಅಂದ್ರೆ, ಸ್ವಾಮಿ ನಮ್ಮ ಮನೆಯಲ್ಲಿ ನನ್ನ ಮಗ ಹೋಗ್ಬಿಟ್ಟ ಅಂತಾರೆ, ಇನ್ನೊಂದ್ ಕಡೆಗೆ ಸ್ವಾಮಿ ನಮ್ಮ ತಾಯಿ ಹೋಗ್ಬಿಟ್ರು ಅಂತಾರೆ, ಸ್ವಾಮಿ ನಮ್ಮ ಅಜ್ಜ ಹೋಗ್ಬಿಟ್ಟ ಅಂತಂತಾರೆ, ಸ್ವಾಮಿ ನಮ್ಮ ಅಪ್ಪ ಹೋಗ್ಬಿಟ್ಟ ಅಂತಂತಾರೆ, ಸ್ವಾಮಿ ನನ್ನ ಮಗಳು ಹೋಗ್ಬಿಟ್ಟು, ಒಂದೊಂದು ಕಡೆನೂ ಒಂದೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ರೂ ಹೇಳ್ತಾ ಹೋಗ್ತಾ ಇರ್ತಾರೆ. ಸ್ವಾಮೀಜಿ ಹಿಂಗೆ ಲೆಕ್ಕ ಆಗ್ತಾ ಹೋಗ್ತಾ ಇರ್ತಾರೆ, ಲೆಕ್ಕ ಆಗ್ತಾ ಹೋಗ್ತಾ ಇರ್ತಾರೆ, ನೋಡೋದು 100ರ ಗಡಿ ದಾಟ್ಬಿಟ್ಟಿರುತ್ತೆ. ಸ್ವಾಮೀಜಿಗೆ ಕೋಪ ಬರುತ್ತೆ, ಕೋಪ ಬಂದಿದ್ದೆ ಏನ್ ಮಾಡ್ತಾರೆ, ಹೌದಾ ಸರಿ ಇದಕ್ಕೆಲ್ಲ ಒಂದು ಇತಿಶ್ರೀ ಆಡ್ತೀನಿ ಅಂತಂತೇಳಿ ಏನ್ ಮಾಡ್ತಾರೆ, ಬಂದ್ ಮತ್ತೆ ಊರಿನ ಎಲ್ಲೆಯಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡು ರಾತ್ರಿ ತಪಸ್ ಮಾಡ್ತಾರೆ, ಧ್ಯಾನ ಮಾಡ್ತಾ 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 ಏನ್ ಮಾಡ್ತಾರೆ, ಅವರ ತಪಶಕ್ತಿಯಿಂದ ಏನ್ ಮಾಡ್ತಾರೆ ಆ ಹೆಮ್ಮಾರಿಯನ್ನ ಕರೆಸ್ತಾರೆ. ಕರೆಸ್ತಾರೆ, ಕರೆಸಿದ ತಕ್ಷಣ ಹೆಮ್ಮಾರಿ ಕೇಳ್ತಾರೆ, ನೀನು ನನಗೆ ಹೇಳಿದ್ದೇನು ಮಾಡಿದ್ದೇನು ಅಂತ. ಆ ಹೆಮ್ಮಾರಿ ಹೇಳ್ತಾರೆ, ಸ್ವಾಮಿ ನಾನು ನಿಮ್ಗೆ ಏನ್ ಹೇಳಿದ್ದೀನೋ ಅಷ್ಟೇ ಮಾಡಿದ್ದೀನಿ, ನಾನೇನ್ ಕಮಿಟ್ಮೆಂಟ್ ಮಾಡೋದು ಆ ಕಮಿಟ್ಮೆಂಟ್ಗೆ ಏನ್ ಕೆಲಸ ಮಾಡ್ಬೇಕಾಯ್ತು ಆ ಕೆಲಸ ಮಾಡಿದ್ದೀನಿ ಅಂತ. ಏನ್ ನಿನ್ ಕಮಿಟ್ಮೆಂಟ್ ಏನ್ ಕೊಟ್ಟಿದ್ದೆ, ನನಗೆ ಮಾತೇನ್ ಕೊಟ್ಟಿದ್ದೆ, ಮೂರು ಜನ ತಾನೇ ಸಾಯಿಸ್ತೀನಿ ಅಂತ ಹೇಳಿದ್ದು. ಹೌದು, ನಾವು ಮೂರು ಜನ ಸಾಯಿಸಿದ್ವಿ, ಒಂದು ತಿಂಗಳ ಮುಂಚೆನೆ ಮೂರು ಜನ ಸಾಯಿಸಿದ್ವಿ, ಮೂರು ಜನ ತಗೊಂಡ್ಕೊಂಡೋದ್ವಿ, ಆಮೇಲೆ ನಾವು ಇಲ್ಲಿಲ್ಲ, ನಾವು ಬೇರೆ ಊರಿಗೆ ಹೊರಟೋಗಿದ್ದೀವಿ ಅಂತ. ಹೌದಾ, ಹಾಗಾದ್ರೆ ಅದೇ ಲಕ್ಷಣಗಳು, ಅದೇ ರೋಗ ಲಕ್ಷಣಗಳು, ಅದೇ ರೀತಿಯಾದಂಥ ದುರ್ಬಲರಾದರು, ಅದೇ ರೀತಿ ಒದ್ದಾಡ್ತಾರಂತವ್ರು ಮಾಡೋಂಥವ್ರು ಇವತ್ತಿನ ಜನ 100 ಜನ ಸತ್ತಿದಾರಲ್ಲ, ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಅದು ಹೇಳುತ್ತೆ, ಸ್ವಾಮಿ ಅದಕ್ಕೆ ನಾವು ಕಾರಣ ಅಲ್ವೇ ಅಲ್ಲ, ಮತ್ತಿನ್ಯಾರು ಕಾರಣ ಅಂತಾರೆ. ಇನ್ಯಾರು ಕಾರಣ, ನಿಮ್ಮ ಊರಿನ ಜನನೇ ಕಾರಣ ಅಂತ. ಹೆಂಗ್ ಕಾರಣ ಅಂತಂತಾರೆ, ಹೆಂಗ್ ಕಾರಣ ಅಂತನ್ನೋದನ್ನ ನಾನು ಈಗ ಕೇಳ್ತಾ ಇದ್ದೀರಲ್ಲ, ಇದ್ರಲ್ಲಿ ಯಾರನ್ನಾದ್ರೂ ಕೇಳ್ಬೋದಾ ಪ್ರಶ್ನೆ, ಯಾರು ಉತ್ತರ ಕೊಡ್ಬೋದು ಕೇಳಿ ಸರ್, ಕೇಳಿ, ಯಾರು ಉತ್ತರ ಕೊಡ್ಬೋದು, ಎನಿಬಡಿ ಕ್ಯಾನ್ ಟ್ರೈ. ಮೈಂಡ್ ಸೆಟ್ ಸರ್. ಮೈಂಡ್ ಸೆಟ್, ವೆರಿ ಗುಡ್. ಆಮೇಲೆ ಅವರು ಅದನ್ನೇ ಯೋಚನೆ ಮಾಡ್ತಾರೆ ಸರ್, ಅದಕ್ಕೋಸ್ಕರ ಹಂಗಾಗುತ್ತೆ. ಬೇರೆಯವ್ರು ಹೇಳಿದ್ನ ಎಲ್ಲ, ನೀವು ಕೊಡ್ತಿರೋ ಪ್ರತಿಯೊಂದು ಆನ್ಸರ್ ಕರೆಕ್ಟೇನೆ. ಈಗ ಎಲ್ಲಾದ್ರೂ ಅನ್ಮ್ಯೂಟ್ ಮಾಡ್ಬಿಡಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗ ನೀವು ಸೆಲ್ವರಾಜ್ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನೀವು ಸೆಲ್ವರ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆಯ್ತು. ಸೊ ಹೇಳಿದಂತ ಪ್ರತಿಯೊಂದು ಕೂಡ ನಿಜಾನೇ,
ನೀವು ಎಲ್ಲ ಆನ್ಸರ್ಗಳು ಏನ್ ಕೊಟ್ರಲ್ಲ ಎಲ್ಲ ಆನ್ಸರ್ ಸರಿಯಾದ ಆನ್ಸರ್ ಅನ್ನೇ. ಏನಾಗಿದೆ ಜನಗಳು ಒಂದು ಹೇಳಕ್ ಶುರು ಮಾಡ್ರು, ಈಗ ಹೆಂಗೆ ನಮ್ಮ ಟಿವಿಗಳಲ್ಲಿ ಹೇಳ್ತಾ ಇರ್ತಾರಲ್ಲ ಎಷ್ಟು ಟಿವಿಗಳಿದೆಯಲ್ಲ, ಯಪ್ಪ ರಾಮ, TV9 ಇಂದ ಹಿಡಿದು ವಿಜಯ ಕರ್ನಾಟಕ ಇಂದ ಹಿಡಿದು ದಿಗ್ವಿಜಯನ, ಹಾ ಸೊ ದಿಗ್ವಿಜಯ ತಗೊಳ್ಳಿ, ಅತ್ಲಾಗ ಹೋದ್ರೆ ರಾಜ್ ತಗೊಳ್ಳಿ, ಇತ್ಲಾಗ ಹೋದ್ರೆ ಕಸ್ತೂರಿ ತಗೊಳ್ಳಿ, ಆ ಕಡೆಗೆ ಬಂದ್ರೆ ಅಂದ್ರೆ TV9 ತಗೊಳ್ಳಿ, ಇನ್ನೊಂದ್ ಕಡೆ ನೋಡ್ರಿ ಸುವರ್ಣ ತಗೊಳ್ಳಿ, ಎಲ್ಲಾ ವರ್ಣಗಳು ಸೇರ್ಕೊಂಡು ನಮಗೆ ಈ ಭೀತಿಯ ವರ್ಣವನ್ನ ಹೆಚ್ಚಾಗಿ ಸೇರಿಸ್ಬಿಡ್ತಾರೆ. ಸೊ ಈ ಭೀತಿಯ ವರ್ಣವನ್ನ ಹೆಚ್ಚಾಗಿ ಸೇರಿಸಿರುವಂತದ್ರಲ್ಲಿ ಸೊ ಏನಾಗ್ಬಿಡುತ್ತೆ ಜನಗಳಿಗೆ ಹೆದರ್ಕೊಳಕ್ ಶುರು ಮಾಡೋ. ರಾತ್ರಿ ಆಗ್ತಿದ್ದಂಗೆ ಎಲ್ರು ಕೂಡ ಮಲ್ಗಕ್ಕಿಂತ ಮುಂಚೆ ಅಯ್ಯೋ ಈ ಕಾಯಿಲೆ ಅವನ್ನ ಬಿಟ್ಟಿದೆ ನನ್ನ ಹತ್ರ ಬಂದ್ಬಿಡುತ್ತೆ, ಯಾವಾಗ ನನ್ನ ಮುಂದೆ ಬಂದ್ಬಿಡುತ್ತೋ, ಯಾವಾಗ ನನ್ನೊಳಗೆ ಬಂದ್ಬಿಡುತ್ತೋ, ಯಾವಾಗ ನನಗೆ ಅದೇ ಲಕ್ಷಣಗಳನ್ನ ತರುತ್ತೋ ಅಂತ ಅದನ್ನೇ ನೆನೆಸ್ಕೊಂಡು 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 ಮಲಗ್ತಾ ಇದ್ದಂಗೆ ಏನಾಗೋಯ್ತು, ಆ ಮೈಂಡ್ ಅನ್ನೋದು ಇರುತ್ತಲ್ಲ, ಈ ಮನಸ್ಸು ಅನ್ನೋದು ಇರುತ್ತಲ್ಲ, ಈ ಮನಸ್ಸು ಅನ್ನೋದು ಏನ್ ಮಾಡ್ಬಿಡುತ್ತೆ ಅವರಿಗೆ ಬೇಕಾಗುವಂತಹ ಆ ರೋಗ ಲಕ್ಷಣಗಳನ್ನ ತರುವಂತಹ ಕೆಮಿಕಲ್ಸ್ ಅನ್ನ ನಮ್ಮ ಬಾಡಿ ಒಳಗಿರುತ್ತೆ, ಆ ಬಾಡಿ ಒಳಗಿರೋದನ್ನ ಅದು ಪ್ರೊಡ್ಯೂಸ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಎಲ್ಲರೂ ಕೂಡ ಆ ಕಾಯಿಲೆಯಿಂದ ನರಳಿ 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 ನೂರಾರು ಜನ ಹೆದರಿಕೆಯಿಂದ ಸಾಯ್ತಾರೆ. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ರೀತಿ ಭಾರತದ್ದೇ ಮಾತ್ರ ಅಲ್ಲಲ್ಲ, ಕರ್ನಾಟಕದಲ್ಲಲ್ಲ, ಭಾರತದಲ್ಲೆಲ್ಲ ಇಡೀ ವಿಶ್ವದಾದ್ಯಂತ ಬರ್ತಾ ಇರತಕ್ಕಂಥ ಈ ಅನೇಕ ರೀತಿಯಾದಂಥ ಈ TV ಮಾಧ್ಯಮಗಳು ಏನ್ ಮಾಡ್ತಿದ್ರೆ ಜನರಲ್ಲಿ ನಂಬಿಕೆಯನ್ನ ಧೈರ್ಯವನ್ನ ಆತ್ಮವಿಶ್ವಾಸವನ್ನ ತುಂಬುವುದರ ಬದಲು ಏನ್ ಮಾಡ್ತಾ ಇದೆ, ಎಲ್ಲರಲ್ಲೂ ಕೂಡ ಹೆದರಿಕೆ 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 ಹೆದರಿಕೆಯನ್ನ ತರ್ತಾ ಇದೆ. ಸೊ ನಮ್ಮನ್ನ ಹೆದರಿಸಿ ಅವ್ರಿಗೆ ಏನೇನು ಲಾಭ ಸಿಗುತ್ತೋ ಗೊತ್ತಿಲ್ಲ. ಅದಲ್ಲೂ ಕೆಲವೊಬ್ರು ಇರ್ತೀವಿ, ಕೆಲವೊಬ್ರು ಮೈಂಡ್ ಸೆಟ್ ಹೆಂಗೆ ಅಂತಂದ್ರೆ ನಮ್ದು ಆ ಹೆದರಿಕೆ ಬರುವಂತದನ್ನೇ ನೋಡ್ಬೇಕು, ದಿನಾ ಕೊರೋನಾ ಕೇಳಬೇಕು, ಆ ಕೊರೋನಾಲ್ಲಿ ಎಷ್ಟು ಜನ ಸೇತಾರೆ, ಇವರಲ್ಲಿ ಎಷ್ಟು ಜನ ಸೇತಾರೆ, ಅವರಲ್ಲಿ ಎಷ್ಟು ಜನ ಸೇತಾರೆ, ನಮ್ಮ ಏರಿಯಾದಲ್ಲಿ ಬಂದಿದೆಯಾ, ಪಕ್ಕದ ಏರಿಯಾದಲ್ಲಿ ಬಂದಿದೆಯಾ, ಹೆಂಗ್ ಬಂದಿದೆ, ಏನ್ ಬಂದಿದೆ, ಇದನ್ನೇ ಮೆಲುಕು ಹಾಕತಾ ಹೋದ್ರೆ ಬರೆದ್ಕೊಳ್ಳಿ, ಖಂಡಿತವಲ್ಲೂ ನಾವು ಆ ಕಾಯಿಲೆ ಅಂದ್ರೆ ಆ ವೈರಸ್ ನಮಗೆ ಬರಲಿಲ್ಲ ಅಂತ ಹೇಳಿದ್ರು ನಮ್ಮ ಬಾಡಿಲೇ ನಾವು ಉತ್ಪತ್ತಿ ಮಾಡ್ಬಿಡ್ತೀವಿ. ಯಾಕಂತಂದ್ರೆ ನಮ್ಮ ಮೈಂಡ್ ಏನಿರುತ್ತಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ದಟ್ ಈಸ್ ಸೋ ಪವರ್ಫುಲ್, ಅಷ್ಟು ಪವರ್ಫುಲ್ ಆಗಿರುತ್ತೆ. ಅದು ನಾವು ಏನನ್ನ ಬಯಸ್ತಾ ಹೋಗ್ತೀವೋ, ರಿಪೀಟೇಟಿವ್ ಆಗಿ ಏನನ್ನ ಹೇಳ್ತಾ 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 ಹೋಗ್ತಾ ಇರ್ತೀವೋ, ಅದು ಏನ್ ಮಾಡ್ಬಿಡುತ್ತೆ, ಇಮ್ಮಿಡಿಯೇಟ್ಲಿ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಮ್ಯಾನಿಫೆಸ್ಟ್ ಅಂತಂದ್ರೆ ನಮ್ಮ ಜೀವನದಲ್ಲಿ ಇದು ಯಥಾರ್ಥವಾಗಿ ಬಂದ್ಬಿಡುತ್ತೆ, ಬಂದಾಗ ಏನಾಗುತ್ತೆ, ನಾವು ಕಾಯಿಲೆಗಳನ್ನ ನಡೀತಾ ಹೋಗ್ತೇವೆ. ಸೊ ಹೇಳ್ತಾ ಇದ್ದೀನಿ, ಮೊಟ್ಟ ಮೊದಲನೇದಾಗಿ ಜೀವನದಲ್ಲಿ ಸ್ವಾಮಿ ವಿವೇಕಾನಂದ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ, ಫಿಯರ್ ಇಸ್ ಡೆತ್, ಕರೇಜ್ ಇಸ್ ಲೈಫ್ ಅಂತ. ಫಿಯರ್ ಇಸ್ ಡೆತ್, ಕರೇಜ್ ಇಸ್ ಲೈಫ್ ಅಂತ ಅಂದ್ಬಿಟ್ಟು, ಯಾರಿಗೆ ಜೀವನದಲ್ಲಿ ಭಯ 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 ಅನ್ನೋದಿರುತ್ತೋ ಅವನು ಪ್ರತಿದಿನ ಸಾಯ್ತಾ ಇರ್ತಾನೆ ಅಂತ. ಯಾರಿಗೆ ಜೀವನದಲ್ಲಿ ನಂಬಿಕೆ ಧೈರ್ಯ ಇರುತ್ತೋ ಅವನು ಸದಾ ಚೆನ್ನಾಗೇ ಇರ್ತಾನೆ. ಓಕೆ, ಸೊ ಜೀವನದಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಾಗ ಯಾವ ರೀತಿ ಬಾಳಬಹುದು, ಇದಕ್ಕೊಂದು ಉತ್ತಮವಾದಂಥ ಒಂದು ಕತೆ ಇದೆ. ನಾನು ಎಲ್ಲನೂ ಆದಷ್ಟು ಕತೆಗಳ ಮೂಲಕ ಹೇಳ್ತಾ ಹೋಗ್ತೀನಿ, ಆದ್ರಿಂದ ಏನಾಗ್ಬಿಡುತ್ತೆ ನಿಮಗೆ ಜೀವನದಲ್ಲಿ ಯಾವತ್ತೂ ಕೂಡ ಆ ಕಥೆಯಿಂದ ಬರುವಂತಹ ಸಾರಾಂಶವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತಾರು ಬಂತಾರೆ ಈ ವಿಚಾರ ಬಂತಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಆ ಸಾರಾಂಶವನ್ನ ಇಟ್ಕೊಳ್ಳಿ, ಕತೆ ಅರ್ಥ ಆಗುತ್ತೆ, ಕಥೆಯ ಮೂಲಕ ನೀವು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲೊಂದು ಪಕ್ಷಿ ನೋಡ್ತಾ ಇದ್ರಲ್ಲ, ಸೊ ಇದೇ ತರ ಒಂದು ಪಕ್ಷಿ ಏನಾಗುತ್ತೆ ಅಂದ್ರೆ ಒಂದು ಕಾಡಲ್ಲಿ ಇರುತ್ತೆ. ಆ ಕಾಡು ಎಂತ ಕಾಡು ಅಂತಂದ್ರೆ ಪೂರ್ತಿ ಬೆಂಗಾಡು. ಬೆಂಗಾಡು ಅಂತಂದ್ರೆ ಆ ಕಾಡಲ್ಲಿ ಹಣ್ಣು ಬಿಡಿ ಎಲೆನೂ ಇಲ್ಲ, ಕಾಂಡಗಳು ಸರಿ ಇಲ್ಲ, ಅದರ ಬ್ರಾಂಚ್ಗಳು ಏನಿರುತ್ತೆ ಅದೂ ಸರಿ ಇರಲ್ಲ, ಅಂತ ಒಂದು ಬಿರುಬಿಸಲು ಇರುವಂತ ಒಂದು ಕಾಡು. ಸೊ ಆ ಕಾಡಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಈ ತರದ ಒಂದು ಪಕ್ಷಿ, ಸುಂದರವಾದಂತ ಒಂದು ಪಕ್ಷಿ, ಇದನ್ನ ಪ್ಯಾರಟ್ ಅಂದ್ರೆ ಗಿಳಿನೇ ತಗೋಣ. ಆ ಗಿಳಿ ಏನಾಗುತ್ತೆ ಅಂತಂದ್ರೆ ಆ ಕಾಡಲ್ಲಿ ಅಲೆದಾಡ್ತಾರೆ, ಅದಕ್ಕೆ ಆಹಾರ ಸಿಗಲ್ಲ, ನೀರು ಸಿಗಲ್ಲ, ಸರಿಯಾದಂತ ಒಂದು ಶೆಲ್ಟರ್ ಕೂಡ ಸಿಗಲ್ಲ, ಅದಕ್ಕೆ ಒಂದು ಆಸರೆ ಕೂಡ ಸಿಗಲ್ಲ. ಸೊ ಹೀಗಿರ್ಬೇಕಾದ್ರೆ ಈ ಪ್ಯಾರೆಟ್ ಹೋಗ್ತಾ 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 ನರಳಿ 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 ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಊಟ ಸಿಗಲ್ಲ, ನೀರು ಸಿಗಲ್ಲ, ಏನಾದ್ರೆ ಹೆಂಗಾಗ್ಬಿಡುತ್ತೆ, ಕೊನೆಗೆ ಪೂರ್ತಿ ರೆಕ್ಕೆ ಪುಕ್ಕ ಎಲ್ಲಾನು ಹೊಟ್ಟಾಗ್ಬಿಡುತ್ತೆ ಅದಕ್ಕೆ. ಯಾಕಂದ್ರೆ ನಿಶಕ್ತಿ ಆಗುತ್ತೆ ಬಾಡಿಲಿ, ಯಾವಾಗ ನಿಶಕ್ತಿ ಆಗುತ್ತೋ ದೇಹದಲ್ಲಿರುವಂತಹ ಆ ರೆಕ್ಕೆ ಪುಕ್ಕಗಳು ಎಲ್ಲ ಉದುರೋಗಿ ಮಾಡಿ ಏನಾಗ್ಬಿಡುತ್ತೆ ಅಂತಂದ್ರೆ ನಿತ್ರಾಣ ಆಗ್ಬಿಟ್ಟು ಹಾರಕ್ ಹೋಗ್ತಾ ಇರುತ್ತೆ. ಒಂದ್ಸಲ ಹಾಗೆ ಹಾರಕ್ ಹೋಗಿ ಹಾರಕ್ ಆಗದೆ ಏನಾಗ್ಬಿಡುತ್ತೆ, ಒಂದು ಮುಳ್ಳಿನ ಗಿಡದ ಮೇಲೆ ಬಿದ್ದಬಿಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರ್ಬೋದು ಅಂತ. ಮೊದಲೇ ಒಟ್ಟಿಗೆ ಹಿಟ್ಟಿಲ್ಲ, ನೀರಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿದೆ, ತುಂಬಾ ಸುಸ್ತಾಗಿರುವಂತ ಈ ಪಕ್ಷಿ ಹಾರಕ್ಕಾಗಲ್ಲ, ಹಾರಕ್ಕಾಗಿರುವಂತ ಪಕ್ಷಿ ನೆಮ್ಮದಿಯಾಗಾದ್ರೂ ಸಾಯಣ ಅಂತ ಅನ್ಕೊಳ್ಳೋಕೆ ಏನಾಗುತ್ತೆ, ಇದು ಹೋಗ್ಬಿಟ್ಟು ಒಂದು ಮುಳ್ಳಿನ ಗಿಡದ ಮೇಲೆ ಬಿದ್ದಬಿಡುತ್ತೆ. ಸೊ ಮುಳ್ಳಿನ ಗಿಡ ಮುಳ್ಳಿನ ಪದರ ಮೇಲೆ ಬಿದ್ದಿರುತ್ತೆ, ಅದಕ್ಕೆ ಅಪ್ಪ ಸ್ವಾಮಿ ಹೆಂಗಾರಾಮಣ್ಣ ನನ್ನ ಪ್ರಾಣ ಹೋಗ್ಬಿಡ್ಲಪ್ಪ ಅಂತ ಅನ್ನೋ ರೀತಿಲಿ ಅದಕ್ಕೆ ಭಾವನೆ ಬಂದ್ಬಿಟ್ಟಿರುತ್ತೆ. ಹಾಗೆ ಇಟ್ಕೊಂಡು ಏನ್ ಮಾಡ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರೋ ಏನಾಗುತ್ತೆ, ಇಲ್ಲಿ ಬರ್ತಾ ಇದ್ರಲ್ಲ ಈ ತರ ಏಂಜಲ್ಸ್ಗಳು, ಸುಂದರವಾದಂತ ಏಂಜಲ್ಸ್ಗಳು ಅಲ್ಲಿ ಬರ್ತಾ ಇರ್ತಾರೆ. ಸುಂದರವಾದಂತ ಏಂಜಲ್ಸ್ಗಳು ಬರ್ತಾ ಇದ್ದಂಗೆ ಏನ್ ಮಾಡುತ್ತೆ ಈ ಪಕ್ಷಿ ಏನ್ ಮಾಡುತ್ತೆ, ಏಂಜಲ್ಸ್ ನೋಡ್ಬಿಟ್ಟು ಅಂದ್ರೆ ಆ ದೇವತೆಗಳನ್ನ ನೋಡ್ಬಿಟ್ಟು
ನೋಡಿ ಮುಂದೆ ಹೋಗ್ತಾ ಯಾವಾಗ ಅವಕಾಶ ಸಿಕ್ಕರೆ ಹೇಳ್ತೀನಿ, ದೇವತೆಗಳಂದ್ರೆ ಯಾರು, ದೇವರು ಅಂದ್ರೆ ಏನು, ದೈವ ಅಂದ್ರೆ ಏನು ಅದ್ರ ಬಗ್ಗೆನೂ ಮಾತಾಡೋಣ. ಸೊ ನೋಡ್ಬಿಟ್ಟು ಆ ಏಂಜಲ್ಸ್ ಗಳು ನೋಡ್ಬಿಟ್ಟು ಕೇಳುತ್ತೆ ದೇವತೆಗಳಿಗೆ ಹಲೋ. ಹಾ, ಸೊ ದೇವತೆಗಳನ್ನ ಕೇಳ್ಕೊಳತ್ತೆ, ದೇವತೆಗಳೇ ನೀವೆಲ್ಲ ಎಲ್ಲ ಹೋಗ್ತಾ ಇದ್ದೀರಾ ಅಂತ. ಸೊ ಅಂದ್ರೆ ಈ ಏಂಜಲ್ಸ್ ಗಳು ಏನಿರುತ್ತೆ, ನಾವೆಲ್ಲನೂ ಕೂಡ ದೇವ್ರ ನೋಡಕ್ ಹೋಗ್ತಾ ಇದೀವಿ ಅಂತ. ಸೊ ದೇವ್ರು ಏನನ್ನು ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ, ಏನನ್ನು ಬೇಕಾದ್ರೂ ಕೊಡಬಲ್ಲ, ಯಾವ್ದನ್ನ ಬೇಕಾದ್ರೂ ಕೂಡ ಆತ ತನ್ನ ಮನಸ್ಸೋ ಇಚ್ಛೆ ಬದಲಾಯಿಸಬಲ್ಲ ಅಂತ ಒಂದು ಶಕ್ತಿ ಇರುವಂತ ದೇವ್ರು ಅಲ್ವಾ ಅಂತ. ಹೌದು ಅಂತಂದು. ಸೊ ಹಾಗಾದ್ರೆ ನೀವು ಹೋಗ್ತಾ ಇರಲ್ಲ ಅಂತ ದೇವ್ರ ನೋಡಕ್ ಹೋಗ್ತಾ ಇದ್ದಲ್ಲ, ದಯವಿಟ್ಟು ನನ್ನ ಪರವಾಗಿ ಒಂದೇ ಒಂದು ವಿನಂತಿಯನ್ನ ಅವ್ರ ಹತ್ರ ಇಡ್ತೀರಾ ಅಂತ ಕೇಳ್ಕೊಳತ್ತೆ. ಏನ್ ವಿನಂತಿಯನ್ನ ಇಡಬೇಕು ನೋಡಿ, ನನ್ನ ಬಾಳಿ ಹಿಂಗ ಆಗ್ಬಿಡಿದೆ, ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಏನಿಲ್ಲ, ಸರಿಯಾದ ಒಂದು ಒಟ್ಟರೇನೂ ಇಲ್ಲ ನನಗೆ, ಈ ರೀತಿ ಒಂದು ಮುಳ್ಳಿನ ಗಿಡದ ಮೇಲೆ ಬಿದ್ದಿದ್ದೀನಿ, ನನಗೆ ಸುಂದರವಾದಂತ ಒಂದು ಬದುಕು ಯಾವತ್ತು ಬರುತ್ತೆ ಅಂತ ಆ ಭಗವಂತನಲ್ಲಿ ಕೇಳ್ಕೊಂಬರ್ತೀರಾ ಅಂತ. ಸರಿ ಆಯ್ತು, ಕೇಳ್ಕೊಂಬರ್ತೀವಿ, ಹೋಗ್ತಾ ದಯವಿಟ್ಟು ನನಗೆ ಬಂದು ಹೇಳೋಗಿ, ನನಗೆ ಸುಂದರವಾದಂತ ಸುಮಧುರವಾದಂತ ಅತ್ಯುತ್ತಮವಾದಂತ ಬದುಕನ್ನ ನಾನು ಯಾವತ್ತು ಬಾಳ್ಬೋದು ಅಂತ ಅದನ್ನ ತಿಳಿಸಿ ಅಂತ ಹೇಳುತ್ತೆ. ರೈಟ್, ಆಯ್ತು ಅಂತಂದ್ಬಿಟ್ಟು ಹೋಗಿರುತ್ತೆ. ಸೊ ದೇವತೆಗಳು ಹೋಗುತ್ತೆ, ದೇವತೆಗಳು ಹೋಗಿದ ತಕ್ಷಣ ದೇವರ ಹತ್ರ ಹೋಗುತ್ತೆ, ದೇವರ ಹತ್ರ ಹೋಗಿದ ತಕ್ಷಣ ಎಲ್ಲ ಕೇಳ್ತಾರೆ. ದೇವರು ಏನ್ ಮಾಡ್ತಾರೆ, ದೇವತೆಗಳ ಹತ್ರ ರಿಪೋರ್ಟ್ ತಗೊಳ್ತಾ ಇರ್ತಾರೆ, ಭೂಲೋಕದಲ್ಲಿ ಏನಾಗ್ತಿದೆ ಎಂತ ಆಗ್ತಿದೆ ಅದೆಲ್ಲ ರಿಪೋರ್ಟ್ ಕೊಡಿ ಅಂತ. ರಿಪೋರ್ಟ್ ಎಲ್ಲ ಕೊಡ್ತಾ 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 ಈ ದೇವತೆಗಳು ಹೇಳುತ್ತೆ, ಸ್ವಾಮಿ ಬರ್ಬೇಕಾರೆ ಈಗಷ್ಟೇ ಬರ್ಬೇಕಾರೆ ಅಲ್ಲೊಂದು ಕಾಡು ನೋಡಿದ್ವಿ, ಬೆಂಗಾಡು, ಅದೊಂಥರ ಸುಡುಗಾಡೆ ಅಂತಾನೆ ಹೇಳ್ಬೋದು ಆ ಥರ ಒಂದು ಕಾಡು. ಅಂತ ಒಂದು ಕಾಡಲ್ಲಿ ಒಂದು ಗಿಣಿ ಈ ರೀತಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿತ್ತು, ಅದು ನಮ್ಮನ್ನೆಲ್ಲ ಕೇಳ್ಕೊಳ್ತು. ಅದರ ಬಾಳು ಹಸನ ಯಾವಾಗತ್ತೆ, ಅದರ ಬಾಳು ಸುಂದರ ಯಾವಾಗತ್ತೆ, ಅದರ ಬಾಳು ಚಂದ ಯಾವಾಗತ್ತೆ ಅಂತ ನಮ್ಮನ್ನು ಕೇಳಿದ್ವು. ಆದ್ರಿಂದ ದೇವ್ರೆ ದಯವಿಟ್ಟು ನಮ್ಗೆ ಅದನ್ನ ತಿಳಿಸಿದ್ರೆ ನಾವು ಹೋಗ್ಬೇಕಾರೆ ವಾಪಸ್ ಹೋಗ್ಬೇಕಾರೆ ಆ ಪಕ್ಷಿಗೆ ಆ ವಿಚಾರವನ್ನ ತಿಳಿಸೋಗ್ತೀವಿ ಅಂತ. ಸರಿ, ದೇವ್ರು ಲೆಕ್ಕಾಚಾರ ಮಾಡ್ತಾರೆ, ಲೆಕ್ಕಾಚಾರ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಆಕ್ಚುಲಿ ಇಲ್ಲಿಂದ ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಆ ಪಕ್ಷಿ ಸಾಯ್ಬೇಕು ಅಂತ ಅದರ ಹಣೆ ಬರ ಇದೆ ಅಂತ ಹೇಳಿದೆ. ಹಣೆ ಬರ ಇದೆ, ಇನ್ನು 10 ದಿನದಲ್ಲಿ ಆ ಪಕ್ಷಿ ಸಾಯ್ಬೇಕು ಅನ್ನೋದಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಸತ್ಯನ ಹೇಳಕ್ಕಾಗಲ್ವಲ್ಲ, ಕೆಲವೊಂದು ಸತ್ಯಂ ಬ್ರಿಯಾತ್ ಪ್ರಿಯಂ ಬುರಾತ್ ಅಂತಂತಂದ್ರೆ, ಸತ್ಯ ಅನ್ನೋಂಥದ್ದು ಪ್ರಿಯವಾಗಿರ್ಬೇಕು, ಸುಳ್ಳು ಅನ್ನೋಂಥದ್ದು ಪ್ರಿಯವಾಗಿರ್ಬೇಕು, ಆ ರೀತಿ ಹೇಳ್ಬೇಕು. ಬಟ್ ಏನ್ ಮಾಡೋದು, ಸತ್ಯ ಹೇಳ್ಬೇಕು, ಆದ್ರೆ ಆ ಪಕ್ಷಿಗೆ ಆಗೋ ರೀತಿ ಅಂತಂತ ಹೇಳತ್ತೆ. ಸರಿ ಆಯ್ತು ಅಂತಂತ ಹೇಳಿ ಏನ್ ಮಾಡ್ತಾರೆ ಈ ದೇವತೆಗಳು, ಏನ್ ಮಾಡ್ತಾರೆ, ಹೌದಾ ಇನ್ನು 10 ದಿನದಲ್ಲಿ ಸತ್ತೋಗ್ಬಿಡತ್ತಾ, ಏನ್ ಮಾಡ್ಬೇಕಾಗ್ರೆ ದೇವ್ರೆ ಅಂತ. ಸರಿ ಏನಾರ ಹೇಳ್ಕೊಳ್ಳಿ ಆ ಪಕ್ಷಿಗೆ, ಇಷ್ಟು ಮಾತ್ರ ಹೇಳಿ, ಆ ಪಕ್ಷಿಗೆ ಇಷ್ಟು ಮಾತ್ರ ಹೇಳ್ಕೊಳ್ಳಿ. ಮಾಲತೇಶ್ವರೇ ಬೇರೆ ಯಾರು, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅದೇನಾಗುತ್ತೆ, ಡಿಸ್ಟರ್ಬ್ ಆಗ್ಬಿಡುತ್ತೆ ನಮ್ಗೆ, ಆ ಫ್ಲೋ ಕಟ್ ಆಗ್ಬಿಡುತ್ತೆ, ಆ ಇಂಟೆನ್ಸಿಟಿ ಇದಾಗುತ್ತೆ ನಮಗೆ. ಅದೇ ಕಿವಿಗೆ ಇದ್ಬಿರ ಹಾಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನನ್ನ ಕಿವಿಗೆ ನನಗೆ ಸಪ್ರೇಟ್ ಆಗಿ ಹೇಳಲಂಗಿದೆ, ಓಹೋ ಇಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕೇನೋ ಅಂತ ನೋಡಿ. ಹ್ಮ್, ಓಕೆ, ಹಂಗೆ ನನ್ನ ಕಿವಿಗೆ ಹಾಕೊಳ್ಳಲ್ಲ, ಹಂಗೆ ಹೇಳ್ತೀನಿ. ರೈಟ್. ಹ್ಮ್, ಸೊ ಏನ್ ಮಾಡ್ಬಿಡುತ್ತೆ ಇದು ದೇವತೆಗಳು ಅಲ್ಲಿಂದ ಬರುತ್ತೆ, ಬರ್ತಾದಂಗೆ ಏನ್ ಮಾಡ್ಬಿಡುತ್ತೆ, ದೇವ್ರೊಂದು ಟೆಕ್ನಿಕ್ ಅಂತ ಹೇಳಿರ್ತಾರೆ, ಲಾಸ್ಟ್ ಹೇಳ್ಬಿಡಿ ಇದಕ್ಕೆ ಈ ರೀತಿ ಹೇಳಿ ಅಂತ. ಏನು ಅಂತಂದಾಗ ಈ ದೇವತೆಗಳು ಬರುತ್ತೆ, ಬರ್ತಾ ಇದ್ದಂಗೆ ನೋಡುತ್ತೆ, ನೋಡಿದ ತಕ್ಷಣ ಆ ಗಿಡಿ ಏನಿರುತ್ತೆ ಅದು ದೇವತೆಗಳನ್ನ ಬರ್ತಾರೆ ನೋಡ್ತಬಿಟ್ಟು ಖುಷಿ ಆಗ್ಬಿಡುತ್ತೆ, ಮನಸ್ಸಲ್ಲಿ ಆನಂದ ಉಂಟಾಗ್ಬಿಡುತ್ತೆ, ಓ ಈ ದೇವತೆಗಳು ನನಗೋಸ್ಕರ ಯಾವುದೋ ಒಂದು ಶುಭ ಸಮಾಚಾರವನ್ನ ತರ್ತಾ ಇದೆ ಅಂತಂತ ಹೇಳಿ ಏನ್ ಮಾಡ್ತಾರೆ, ಗಿಣಿ ಏನ್ ಮಾಡುತ್ತೆ, ದೇವತೆಗಳನ್ನ ನೋಡಿದ ತಕ್ಷಣ ಕೈ ಮುಗಿದು ಕೇಳ್ಕೊಳುತ್ತೆ, ದೇವತೆಗಳೇ ದೇವ್ರ ಹತ್ರ ಹೋಗಿ ಏನ್ ವರವನ್ನ ನನಗೋಸ್ಕರ ಕೇಳ್ಕೊಂಡ್ ಬಂದಿರಿ, ದಯವಿಟ್ಟು ನನಗೆ ಹೇಳಿ ಅಂತ. ಸೊ ದೇವತೆಗಳು ಹತ್ರ ಬರ್ತಾರೆ, ಹತ್ರ ಬರ್ತಿದ್ದಂಗೆ ಹೇಳ್ತಾರೆ ಏನ್ ಮಾಡೋದು. ಸೊ ಇಷ್ಟಂತೂ ಹೇಳಿದ್ರಪ್ಪ ದೇವರು. ಯಾವಾಗ ಈ ಕಾನನ್ನ ಅಂದ್ರೆ ಈ ಕಾಡು ಹಚ್ಚ ಹಸುರಿಂದ ತುಂಬಿ ಯಥೇಚ್ಛವಾಗಿ ಹೂವು ಹಣ್ಣು ಹಂಪಲು ಎಲ್ಲಾ ಬರುತ್ತೋ ಅವತ್ತು ನಿನ್ನ ಜೀವನ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ ದೇವರು. ಸೊ ಅಲ್ಲೂ ತನಕ ಕಾಯ್ಬೇಕಾಗತ್ತೆ ನೀನು ಅಂತ. ಹೌದು, ಎಷ್ಟು ದಿನ ಆಗ್ಬೋದು ಅಂತ, ಎಷ್ಟು ದಿನ ಬೇಕಾದ್ರೂ ಆಗ್ಬೋದು. ನಿನ್ನ ಪ್ರಾರ್ಥನೆ ಮತ್ತು ನಿನ್ನ ನಂಬಿಕೆ ಎಷ್ಟು ಬಲವಾಗಿರುತ್ತೋ ಅಷ್ಟು ಬೇಗ ಇವೆಲ್ಲನೂ ಆಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಏನ್ ಮಾಡುತ್ತೆ, ದೇವತೆಗಳು ಹೊರಟಾಗುತ್ತೆ. ಸೊ ಇಲ್ಲೇನಾಯ್ತು, ಗಿಣಿಗೆ ಒಂದು ಆಶಾಭಾವನೆ ಬರಕ್ ಶುರು ಆಯ್ತು. ಎಸ್, ಈ ಕಾನನ ಏನಿರುತ್ತಲ್ಲ, ಈ ಕಾಡು ಯಾವತ್ತು ಮತ್ತೆ ಚಿಗುರೊಡಿಯುತ್ತೋ, ಯಾವತ್ತು ಎಲೆಗಳನ್ನ ಬಿಡುತ್ತೋ, ಯಾವತ್ತು ಹೂವನ್ನ ಬಿಡುತ್ತೋ, ಯಾವತ್ತು ಹಣ್ಣನ್ನ ಬಿಡುತ್ತೋ, ಯಾವತ್ತು ಸುಂದರವಾಗಿ ಕಾಣಿಸುತ್ತೋ, ಅವತ್ತು ನಮಗೆ ಖಂಡಿತವಲ್ಲೂ ಕೂಡ ನನ್ನ ಜೀವನ ಚೆನ್ನಾಗುತ್ತೆ ಅನ್ನೋದನ್ನ ನಂಬಿಕೆಯನ್ನು ತಂದ್ಕೊಂಡು ಏನ್ ಮಾಡುತ್ತೆ, ಪ್ರತಿ ದಿನ ಈ ಗಿಣಿ ಏನ್ ಮಾಡುತ್ತೆ, ಪ್ರತಿ ದಿನ ಪ್ರತಿ ಕ್ಷಣ ಏನ್ ಮಾಡ್ತಾ ಇರುತ್ತೆ, ಈ ಕಾಡು ಸುಂದರವಾಗ್ಲಿ, ಈ ಕಾಡಿಗೆ ಯಥೇಚ್ಛವಾಗಿ ಮಳೆ ಬರಲಿ, ಈ ಕಾಡಲ್ಲಿ ಮಳೆ ಬಂದಾಗ ತಕ್ಷಣ ಬೆಳೆ ಎಲ್ಲ ಚೆನ್ನಾಗಿ ಬಿಡಲಿ, ಗಿಡಗಳೆಲ್ಲ ಚೆನ್ನಾಗಿ ಚಿಗಿದ್ಕೊಳ್ಳಿ, ಎಲೆಗಳು ತುಂಬಾ ಚೆನ್ನಾಗಿ ಬರಲಿ, ಅಲ್ಲಿಂದ ಬರ್ತಿದ್ದಂಗೆ ಮೊಗ್ಗುಗಳು ಬರಲಿ, ಮೊಗ್ಗುಗಳು ಬರ್ತಿದ್ದಂಗೆ ಹೂವು ಆಗ್ಲಿ, ಹೂವಿಂದ ಹಣ್ಣಾಗ್ಲಿ, ಬರುವಂತ ಹಣ್ಣು ಜನಗಳಿಗೆ ಎಲ್ರಿಗೂ ಕೂಡ ಜನೋಪಕಾರಿಯಾಗಿ ಎಲ್ರಿಗೂ ಆಹಾರ ಆಗ್ಲಿ ಅಂತಂತ ಹೇಳಿ ಏನ್ ಮಾಡ್ತಾ ಇರುತ್ತೆ, ಇದು ಕೇಳ್ಕೊಳಕ್ ಶುರು ಮಾಡುತ್ತೆ, ಕೇಳ್ಕೊಳ್ತಾ ಹೋಗುತ್ತೆ, ಕೇಳ್ಕೊಳ್ತಾ ಹೋಗುತ್ತೆ, ಕೇಳ್ಕೊಳ್ತಾ ಹೋಗುತ್ತೆ. 10 ದಿನ ಆಗುತ್ತೆ, ಅರೆ ನಮ್ಗೆ ನೀವು ಮಾತ್ರ ಗೊತ್ತು, ಏನು 10 ದಿನದಲ್ಲಿ ಪಕ್ಷಿ ಸಾಯ್ಬೇಕು ಅಂತ. ಆದ್ರೆ 15 ದಿನಕ್ಕೆ ಸತ್ತಿಲ್ಲ ಪಕ್ಷಿ, 11ನೇ ದಿನ ಇದೆ, 15ನೇ ದಿನ, 20, 1 ತಿಂಗಳು, 1.5 ತಿಂಗಳು, 2 ತಿಂಗಳು, 3 ತಿಂಗಳು, ವಾವ್ ನೋಡ್ರೆ
ಚೆನ್ನಾಗಿ ಮಳೆ ಬಂದಿದೆ, ಮಳೆ ಬಂದ ತಕ್ಷಣ ಏನಾಗಿದೆ ಗಿಡಗಳೆಲ್ಲ ಚಿಗಿದ್ಕೊಂಡಿದೆ, ಚಿಗಿದ್ಕೊಂಡಿದ್ದಂಗೆ ಎಲೆ ಬರ್ತಿದೆ, ಎಲೆ ಬರ್ತಿದ್ದಂಗೆ ಹೂವ ಬರ್ತಿದೆ, ಮೊಗ್ಗು ಎಲ್ಲ ಬಂದು ಹಣ್ಣು ಗಿಣ್ಣು ಎಲ್ಲ ಬರಕ್ ಶುರು ಆಗ್ತಿದೆ. ನೋಡ್ತಿದ್ದಂಗೆ ಅದನ್ನ ನೋಡ್ತಿದ್ದಂಗೆ ಇದೇನ್ ಅನ್ಕೊಳ್ತು, ಯಾವ ರೀತಿಯಲ್ಲಿ ಇದಕ್ಕೆ ಹಣ್ಣು ಹಂಪಲು ಎಲ್ಲ ಬಂದು ಎಲೆಗಳೆಲ್ಲ ಬಂದು ಇದು ಯಾವ ರೀತಿ ನಳನಳಿಸ್ತಾ ಹೋಗ್ತಾ ಇದೆಯೋ, ಸುಂದರವಾಗಿ ಕಾಣಿಸ್ತಾ ಇದೆಯೋ, ಅದೇ ರೀತಿ ಪ್ರತಿದಿನ ಕೂಡ ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಈ ಪಕ್ಷಿ ಕೂಡ ಅನ್ಕೊಳ್ತಾ ಹೋಯ್ತು. ಅನ್ಕೊಳ್ತಾ ಹೋಗ್ತಿದ್ದಂಗೆ ನೋಡಿದ್ರೆ 3 ತಿಂಗಳಲ್ಲಿ ಆ ಪಕ್ಷಿ ಎಷ್ಟು ದಷ್ಟಪುಷ್ಟವಾಗಿ ಆಗಿ ರೆಕ್ಕೆಗಳೆಲ್ಲ ಬೆಳ್ತು ಚೆನ್ನಾಗಾಗಿ ಎಲ್ಲಾ ಕಡೆ ಅಲ್ದಾಡಕ್ ಶುರು ಮಾಡ್ಬಿಟ್ಟು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಮಾಡ್ಕೊಂಡು ಚಂದವಾಗಿ ಹಾಡು ಹೇಳ್ಕೊಂಡು ಹಣ್ಣುಗಳನ್ನ ತಿನ್ಕೊಂಡು ಸುಂದರವಾಗಿದೆ. ನೋಡ್ತಾರೆ 3 ತಿಂಗಳಾದ್ಮೇಲೆ ಮತ್ತೆ ದೇವತೆಗಳು ಎಲ್ಲ ರಿಪೋರ್ಟ್ ತಗೊಂಡು ಹೋಗ್ಬೇಕಲ್ಲ ಮೇಲಕ್ಕೆ. ಸೊ ಬರ್ಬೇಕಾದ್ರೆ ನೋಡಿದ್ವಿ ಅದೇ ಗಿಣಿ, ಆ ಗಿಣಿ ಬಂದ್ಬಿಟ್ಟು ನಮಸ್ತೆ ಅಂತ ಹೇಳಿದೆ. ಏನು ಅಂತ ಅನ್ನೋದು ಅದೇ ನೀವು 3 ತಿಂಗಳ ಮುಂಚೆ ಹೇಳೋಗಿದ್ರಲ್ಲ, 3 ತಿಂಗಳ ಮುಂಚೆ ಹೇಳೋಗಿದ್ರಲ್ಲ ಅದೇ ಗಿಣಿ ನಾನು. ಹೌದಾ, ಹಿಂಗಿದೆಯಾ ಅಂತಂದ್ರೆ ನೋಡಿ, ನೀವು ಹೇಳಿದ್ರಲ್ಲ ಯಾವತ್ತು ಈ ಕಾಡು ಚೆನ್ನಾಗತ್ತೋ ಅವತ್ತು ನಾನು ಚೆನ್ನಾಗಾಗ್ತೀನಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ, ಅದಕ್ಕೋಸ್ಕರ ಪ್ರತಿ ಕ್ಷಣನೂ ಕೂಡ ಈ ಕಾಡು ಚೆನ್ನಾಗಾಗ್ಲಿ, ಕಾಡು ಚೆನ್ನಾಗಾಗ್ಲಿ, ಮಳೆ ಚೆನ್ನಾಗ್ ಬರಲಿ, ಬೆಳೆ ಚೆನ್ನಾಗ್ ಬಿಡಲಿ ಅಂತ ಇದೇ ರೀತಿ ನಾನು ಜಪ ಮಾಡ್ತಾ ಹೋಗ್ತಾ ಇದ್ದೆ. ನೋಡಿದ್ರೆ ಅದೇ ರೀತಿ ಮಳೆನೂ ಬಂತು, ಎಲ್ಲಾನೂ ಆಯ್ತು, ಕಾಡು ಸುಂದರವಾಗಿದೆ, ನಾನು ಸುಂದರವಾಗಿ ಬೆಳೆದೀನಿ. ಸೊ ಈಗ ಏಂಜಲ್ಗಳಿಗೆ ದೊಡ್ಡ ತಲೆನೋವಾಗ್ಬಿಡುತ್ತೆ, ಏನಪ್ಪ ದೇವ್ರು ಹೇಳಿದಾನೆ 10 ದಿನಕ್ಕೆ ಸಾಯುತ್ತೆ ಅಂತ ಹೇಳೋರು, ಇದು ನೋಡಿದ್ರೆ 90 ದಿನಕ್ಕೆ ಎಲ್ಲ ಚಿಗಿದ್ಕೊಂಡು ಮೈಕೈ ತುಂಬಿಕೊಂಡು ಎಲ್ಲಾ ಕಡೆಗೂ ಇಷ್ಟು ಚೆನ್ನಾಗಿ ಹಾರಾಡ್ತಾ ಇದೆಯಲ್ಲ ಅಂತ ಹೇಳಿ ಮಾಡ್ತಾರೆ. ದೇವತೆಗಳು ಏನಾಗುತ್ತೆ, ದೇವ್ರ ಹತ್ರ ಹೋಗುತ್ತೆ, ದೇವ್ರ ಹತ್ರ ಹೋಗಿ ಕೇಳುತ್ತೆ, ದೇವ್ರೆ ಇದೇನಿದು, ನೀನು ಬರೆದಂತ ಈ ವಿಧಿ ಬರಹವನ್ನೇ ಚೇಂಜ್ ಮಾಡ್ಬಿಡಿದೆಯಲ್ಲ ಪಕ್ಷಿ ಅಂತಂದ, ಏನಾಯ್ತು, ಎಂತದಾಯ್ತು ಅಂತಂದ. ಈ ತರ ಲಾಸ್ಟ್ ಟೈಮ್ ಬಂದಾಗ ನಾವು ರಿಪೋರ್ಟ್ ಕೊಡ್ಬೇಕಾದ್ರೆ ಒಂದು ಗಿಣಿ ಈ ತರ ಬಿದ್ದಿದೆ ಕಾಡಲ್ಲಿ, ಅಥವಾ ಪೊದರೆ ಮೇಲೆ ಬಿದ್ದಿದೆ, ಮುಳ್ಳೆಲ್ಲ ಚುಚ್ಕೊಂಡಿದೆ, ರಕ್ತ ಸೋರ್ತಿದೆ, ಹಿಂಗೆಲ್ಲ ಅಂತ ಹೇಳಿದ್ವಲ್ಲ, ಹೌದು ಅಂತ. ಅದಾದ್ಮೇಲಿಂದ ನೀವು ಹೇಳೋದಲ್ಲ ಈ ತರದ ಒಂದು ಹೇಳಿಬಿಡಿ ಅಂತ. ಸೊ ಅದನ್ನ ಹೇಳಿಬಿಟ್ಟೆ ನಾನು, ಹೇಳಿದ ತಕ್ಷಣ ನೋಡಿದ್ರೆ ಆ ಗಿಣಿ ಅದನ್ನೇ ನಂಬ್ಕೊಂಡು ಪ್ರತಿದಿನ ಜಪ ಮಾಡ್ತಾ, ತಪ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಕಾಡನ್ನೇ ಸುಂದರವಾಗಿ ಮಾಡಿಸ್ಬಿಟ್ಟಿದೆ, ತಾನು ಸುಂದರವಾಗಿದೆ, ತಾನು ಚೆನ್ನಾಗಿ ಬಾಳ್ತಿದೆ ಅಂತಂದಾಗ ಅವಾಗ ದೇವರು ಹೇಳ್ತಾರೆ, ನೋಡಿ ಯಾರು ಜೀವನದಲ್ಲಿ ನಂಬಿಕೆಯನ್ನ ಇಟ್ಕೊಳ್ತಾರೆ, ವಿಶ್ವಾಸವನ್ನ ಇಟ್ಕೊಳ್ತಾರೆ, ಮತ್ತು ಸತತವಾದ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇರ್ತಾರೆ, ಅವರ ಹಣೆ ಬರಹವನ್ನ ಬದಲಾಯಿಸ್ಕೊಳ್ಳುವಂತ ತಾಕತ್ತು ಅವ್ರಿಗೆ ನಾನು ಕೊಟ್ಟಿದ್ದೀನಿ ಅಂತ. ಕೇಳಿಸ್ತಾ ಇದೆ ಎಲ್ರಿಗೂ, ಅನಿಸ್ತಾ ಇದೆ ಈಗ ನಮ್ಮ ಹಣೆ ಬರಹವನ್ನ ನಾವು ಬದಲಾಯಿಸ್ಕೋಬಹುದು ಅಂತ? ಖಂಡಿತವಾಗ್ಲೂ ಬದಲಾಯಿಸ್ಕೋಬಹುದು. ಸೊ ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ ಭಗವದ್ಗೀತೆಯಲ್ಲಿ, ಎಸ್ ದಿಸ್ ಇಸ್ ಟ್ರೂ, ಎಷ್ಟು ಜನ ಭಗವದ್ಗೀತೆ ಓದಿದಿರಾ ಇಲ್ಲಿ? 116 ಜನ, 120 ಜನ ಇದ್ದೀರ. ಹಾನೆಸ್ಟ್ ಆಗಿ ನಿಮ್ಮ ಹೃದಯದ ಮೇಲೆ ಕೈಯನ್ನ ಇಟ್ಟು ಕೇಳ್ಕೊಳ್ಳಿ, ಒಬ್ಬ ಭಾರತೀಯನಾಗಿತ್ತು, ಸನಾತನ ಧರ್ಮದಲ್ಲಿ ಬಂದಿದ್ದು. ನಾನು ಹಿಂದೂ ಧರ್ಮ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ, ಯಾಕೆಂತಾರೆ ಹಿಂದೂ ಹಿಂದೂ ಅಂತೇಳಿ ನಾವೆಲ್ಲ ಹಿಂದೆ ಉಳಿದಿದ್ವಿ, ಮುಂದೆ ಹೋಗ್ತಾ ಇಲ್ಲ, ಬದಲಾಯಿಸ್ಬಿಡೋಣವಾ, ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ಮುಂದುವರಿಯೋಣವಾ? ಇಲ್ಲ, ಇರ್ಲಿ, ಹಿಂದೂ ಧರ್ಮ ಅನ್ನೋದನ್ನ ಹಿಂದೂ ಅನ್ನೋದಕ್ಕೆ ಹೇಳಕ್ ಬರಲ್ಲ, ಅವ್ನು ಯಾರೋ ಹೇಳ್ದ, ಅವನು ಹಿಂದೂ ಅಂತ ಹೇಳ್ದ, ಸಿಂಧು ಬದಲು ಹಿಂದೂ ಅಂತ ಹೇಳ್ದ, ನಾವು ಅದನ್ನೇ ಇಟ್ಕೊಂಡಿದ್ದು ಮಾಡ್ತಾ ಇದ್ದೀವಿ, ರೈಟ್. ಆದರೂ ಕೂಡ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾನೆ. ಸೊ ಏನಂತಂದ್ರೆ, ಜೀವನದಲ್ಲಿ ಬರುವಂತಹ ನಿಮ್ಮ ಜೀವನದಲ್ಲಿ ನಿಮ್ಮ ಹಣೆ ಬರ ಅನ್ನೋಂಥದ್ದು 70% ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ 30% ಏನಿದೆಯಲ್ಲ, ದಟ್ ಈಸ್ ಆಸ್ ಪರ್ ಯುವರ್ ವಿಲ್ ಅಂಡ್ ವಿಶ್ ಅಂತ ಹೇಳ್ತಾನೆ. 70% ಬರೆದ್ಬಿಟ್ಟಿದ್ದೀನಿ, ಆದರೂ ನಿಮ್ಮ ಜೀವನದ ಡೈರಿ ಏನಿರುತ್ತಲ್ಲ, ನನ್ನ ಜೀವನದ ಹಣೆ ಬರ ಅಂತ ಹೇಳಿ ನಾವು ಏನು ತಿರುಗಿಸಿ ನೋಡ್ತಾ ಹೋಗ್ತಾ ಇರ್ತಿಲ್ಲ, ತಿರುಗಿಸಿ ನೋಡ್ತಾ ಹೋದರೆ 30% ನಮಗೆ ಯುವರ್ ಲೈಫ್ ವಿಲ್ ಬಿ ಆಸ್ ಪರ್ ಯುವರ್ ವಿಲ್ ಅಂಡ್ ವಿಶ್ ಅಂತ ಕೊಟ್ಟಿರ್ತಾನೆ ಭಗವಂತ. ನಾವು ಅದನ್ನ ನೋಡೋದಿಲ್ಲ, ಆ 30% ನಮಗೆ ಪವರ್ಫುಲ್ ಆಗಿರುವಂತಹ 30% ನೋಡದೆ 70% ವಿಧಿಲಿಖಿತ ಅಂತಂದ್ಬಿಟ್ಟು ಭಗವಂತ ಬರೆದಂತ ಹಣೆ ಬರ ತಪ್ಸ್ಕೊಳಕ್ಕಾಗಲ್ಲ, 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 ನನ್ನ ಹಣೆ ಬರದಲ್ಲಿ ಹೀಗೇ ಬರೆದಿದೆ, ನಾನು ಹೀಗೇ ಬಾಳ್ತೀನಿ, ಹೀಗೇ ಬದುಕ್ತೀನಿ, ನಾನು ಕಷ್ಟ ನಷ್ಟಗಳಲ್ಲಿ ಬಾಳಿ ಬದುಕಿ ಹೋಗಿರೋದಲ್ಲದೆ ನನ್ನ ವಂಶವನ್ನು ಕೂಡ ಕಷ್ಟ ನಷ್ಟಗಳಲ್ಲೇ ಬೆಳ್ಕೊಂಡು ಹೋಗೋ ಹಾಗೆ ನಮ್ಮ ಮುಂದಿನ ಬರುವಂತ ವಂಶಸ್ಥರಿಗೂ ಕೂಡ ಅದನ್ನೇ ಹೇಳ್ಬಿಡ್ತೀನಿ, ಬಡವ ನೀನು ಮಡಗ್ದಂಗಿರು, ಹಾಸಿಗೆ ಇದ್ದಷ್ಟು ಕಾಲ್ಚಾಚು, ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಅನುಭವಿಸು. ಇದನ್ನ ಹೇಳಿ 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 ಏನ್ ಮಾಡ್ಬಿಟ್ಟಿದೀವಿ ನಾವು ಎಲ್ಲರೂ ಕೂಡ, ನಮ್ಮ ಭಾರತೀಯರು, ಹೆಚ್ಚಾಗಿ ನಾವು ಭಾರತೀಯರು ಇದನ್ನ ನಂಬಿಬಿಟ್ಟು ಏನ್ ಮಾಡಿದೀವಿ ಅಂತಂದ್ರೆ, ಇದನ್ನೇ ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾ 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 ಎಷ್ಟೋ ವಿಚಾರಗಳಿರುತ್ತೆ ಜೀವನದಲ್ಲಿ ಬದಲಾಗೋದಕ್ಕೆ. ಆ 30% ನಾವು ನೋಡೋದೇ ಇಲ್ಲ, ಭಗವಂತ ಕೊಟ್ಟಿರುವಂತಹ 30% ಪವರ್ಫುಲ್ ಪೇಜಸ್ ಅನ್ನ ನಾನು ನೋಡೋದೇ ಇಲ್ಲ. ಪವರ್ಫುಲ್ 30 ಪೇಜಸ್ ಅಲ್ಲಿ ನಮಗೆ ಏನು ಬೇಕಾಗಿದೆಯೋ ಅದನ್ನ ಬರ್ಕೊಳ್ಳೋದೇ ಇಲ್ಲ, ಬರ್ಕೊಳ್ಳದೆ ಈ 70% ಅಲ್ಲಿ ಏನು ಬರ್ದಿದೆಲ್ಲ ಅದನ್ನ ನೋಡ್ಕೊಂಡು ಬಡ್ಕೊಳ್ತಾ ಇರ್ತೀವಿ, ಬಡ್ಕೊಂಡು 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 ಜೀವನ ಪರ್ಯಂತ ಬರೀ ಬಡ್ಕೊಳ್ಳೋದೇ ಆಯ್ತು ಹೊರತು, ಬೇಕಾಗಿರಂಗೆ ಬರ್ಕೊಂಡು, ಬೇಕಾಗಿರಂಗೆ ಬಾಳ್ಕೊಂಡು, ಬೇಕಾಗಿರುವಂಥ ಸಕಲ ಸಂಪತ್ತುಗಳನ್ನು ಪಡ್ಕೊಂಡು, ಬೇಕಾಗಿರುವಂಥ ಎಲ್ಲ ಲಕ್ಸುರಿಸನ್ನು ಪಡ್ಕೊಂಡು, ಬೇಕಾಗಿರುವಂಥ ಉತ್ತಮವಾದಂತಹ ಬಾಳನ್ನು
ಬಾಳೋದಕ್ಕೆ ನಾವು ಯಾವತ್ತು ಇಚ್ಛೆನೆ ಪಡಲ್ಲ. ಭಗವದ್ಗೀತೆ ನಾವು ಓದಿಲ್ಲ ಸರಿಗೆ, ಅದಕ್ಕೋಸ್ಕರನೇ ನಾ ಹೇಳ್ತಾ ಇರೋದು. ಇವತ್ತಿನವರೆಗೂ ಯಾರು ಭಗವದ್ಗೀತೆ ಅಂತ ನಾವೆಲ್ಲ ಹೇಳ್ಕೊಂಡು ಬರ್ತಾ ಇದೀವಿ ಅಷ್ಟೇ ಹೊರತು ಓದಿಲ್ಲ, ಅದನ್ನ ನೋಡೂ ಇಲ್ಲ, ಹೇಳ್ತಾ ಇರ್ತೀವಿ. ನಾವು ಭಾರತೀಯರು, ನಾವು ಭಗವದ್ಗೀತೆನ ತುಂಬಾ ನಂಬ್ತೀವಿ ಅಂತಂದ್ರೆ, ಆದ್ರೆ ಆ ಭಗವದ್ಗೀತೆಯಲ್ಲಿ ಏನು ಬರ್ದಿದೆ ಅನ್ನೋದನ್ನ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಕೆಲವೇ ಕೆಲವಷ್ಟು ಜನ ಮಾತ್ರ. ಈಗಲಿಂದ ಹೇಳ್ತೀನಿ, ದಯವಿಟ್ಟು ಭಗವದ್ಗೀತೆಯನ್ನು ತೆಗೆದುಕೊಳ್ಳಿ, ಭಗವದ್ಗೀತೆಯನ್ನು ಓದಿ. ಯಾಕೆ ನಾನು ಭಗವದ್ಗೀತೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀನಿ ಅಂತಂದರೆ, ಭಗವದ್ಗೀತೆ ಅನ್ನಂಥದ್ದು ಒಬ್ಬ ಮನುಷ್ಯ ತನ್ನ ಜೀವನವನ್ನು ಯಾವ ರೀತಿ ನಡೆಸಬೇಕು, ಹೆಂಗೆ ನಡೆಸಬೇಕು, ಏನು ಮಾಡಬೇಕು, ಯಾವ ಯಾವ ಕಷ್ಟ ಸಂದರ್ಭಗಳಲ್ಲಿ ಯಾವ ರೀತಿ ತನ್ನನ್ನು ತಾನು ಸಚೇತನಗೊಳಿಸ್ಕೋಬೇಕು, ತನ್ನನ್ನು ತಾನು ಹುರಿದುಂಬಿಸ್ಕೊಳ್ಬೇಕು, ಕರ್ತವ್ಯ ಪ್ರಜ್ಞೆ ಎಂದರೆ ಏನು ಎಂಥದ್ದು ಅನ್ನೋ ಎಲ್ಲವನ್ನು ಕೂಡ ತಿಳಿಸ್ಕೊಡುವಂಥದ್ದು ಭಗವದ್ಗೀತೆ. ಸೊ ಹಾಗಾಗಿ ಭಗವದ್ಗೀತೆಯನ್ನು ಇವತ್ತಿನವರೆಗೂ ಯಾರು ಮುಟ್ಟಿಲ್ಲ ಅಂದ್ರೆ ಇವತ್ತಿವತ್ತು ರಾತ್ರಿನೇ ಸಂಕಲ್ಪ ಮಾಡಿ, ಇದ್ರೆ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಸಣ್ಣದಾಗಿದ್ದು ತೆಗೆದು ಫಸ್ಟ್ ಪೇಜ್ ಆದರೂ ಓದೋದು ಕಲಿರಿ, ಇಲ್ಲಿಂದ ಭಗವದ್ಗೀತೆಯನ್ನು ಓದ್ತಾ ಹೋಗಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿರುವಂತಹ ಇವತ್ತಿನ ದಿನ ಯಾವುದೇ ಮ್ಯಾನೇಜ್ಮೆಂಟ್ ಕೋರ್ಸ್ ತಗೊಂಡ್ರು ಕೂಡ ಮತ್ತು ಯಾವುದೇ ಇತರ ಧರ್ಮಗಳು ಯಾವುದನ್ನ ಫಾಲೋ ಮಾಡ್ತಿದ್ದಾರೆ ಭಗವದ್ಗೀತೆಯಿಂದ ತೆಗೆದುಕೊಂಡಂತ ಒಂದು ಎರಡು ಅಂಶಗಳಿಂದ ಮೇಲೆಗೆ ಅವೆಲ್ಲ ಮಾಡ್ತಾ ಇವೆ. ಓಕೆ ರೈಟ್. ಭಗವದ್ಗೀತೆಯಲ್ಲಿ ಇಲ್ಲದೆ ಇರುವಂತಹ ಸಂದೇಶ ವಿಚಾರಗಳು, ಜೀವನಕ್ಕೆ ಬೇಕಾಗಿರುವಂತಹ ಆಲೋಚನೆಗಳು ಮತ್ತು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಸೂಚನೆಗಳು, ಸವಲತ್ತುಗಳು ನಿಮಗೆ ಬೇರೆ ಯಾವ ಗ್ರಂಥದಲ್ಲೂ ಸಿಗೋದಿಲ್ಲ. ಆದ್ರಿಂದ ದಯವಿಟ್ಟು ಭಗವದ್ಗೀತೆಯನ್ನು ಓದುವಂತ ಅಭ್ಯಾಸವನ್ನ ಮಾಡ್ಕೊಳ್ಳಿ. ನೋಡಿ, ನಾವೆಲ್ಲ ಹೇಳ್ತಾ ಇರ್ತೀವಿ ನಾವು ನಂಬಿಕೆ ಇಟ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದರೆ ನಾವು ಭಾರತೀಯರು ಬರೀ ಮಾತ್, ಯಾವುದೋ ಒಂದು ಫಿಲಮ್ ಅಲ್ಲಿ ರಜನಿಕಾಂತ್ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾನೆ, ಹೆಂಗೆ ಅಂತಂದ್ರೆ ಆಟೋ ಓಡಿಸ್ತಾ ಇರ್ತಾನೆ, ಅದ್ರಲ್ಲಿ ಅವನ ಆಟೋ ಡ್ರೈವರು ಹೋಗ್ತಾ ಇರ್ಬೇಕಾರೆ ಹೇಳ್ತಾ ಇರ್ತಾನೆ, ಹಿಂದ್ಗಡೆ ಹೀರೋಯಿನ್ ಕೂತಿರ್ತಾಳೆ, ಹೀರೋಯಿನ್ ಕೂತ್ಕೊಂಡು ಅರೇ ನಾನು ಬಂದು ನೋಡಿದಲ್ಲೇ ನೀವೇ ಸ್ಮಾರ್ಟ್ ಹೌದು ಅಂತ, ಹೋ ಹೌದಾ ನಾನು ಸ್ಮಾರ್ಟ್ ಅಂತಂದು ಹೇಳಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡ್ತಾ ಇರ್ಬೇಕಾರೆ ಆಕೆ ಕೇಳ್ತಾಳೆ, ಏನು ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತಂದು. ಅವಾಗ ಹೇಳ್ತಾನೆ, ನೋಡಿ ಪ್ರಪಂಚದಲ್ಲಿ ಹೆಂಗೆ ಅಂತಂದ್ರೆ ಜನ ಜಪಾನ್ ಅವನು ಕೆಲಸ ಮಾಡಲಿ ಅಂದ್ರೆ ಸತಕ್ತಾನೆ, ಜಪಾನಲ್ಲಿ ಕೆಲಸ ಮಾಡಲಿ ಅಂದ್ರೆ ಸತಕ್ತಾನೆ, ಪಾಕಿಸ್ತಾನ ಅವನು ಭಾರತಕ್ಕೆ ಬತ್ತಿ ಇಡಲಂದ್ರೆ ಸತಕ್ತಾನೆ, ಬ್ರಿಟಿಷನು ತನ್ನ ದೇಶದ ಬಗ್ಗೆ ತನ್ನ ಬಗ್ಗೆ ತನ್ನ ಸಂಸ್ಕೃತಿಯ ಬಗ್ಗೆ ಅವನು ಹೊಗಳ್ಕೊಳ್ಳಿಲ್ಲ ಸತಕ್ತಾನೆ, ಆದ್ರೆ ಭಾರತೀಯ ಅನ್ನೋನು ಇದನ್ನಲ್ಲ ಭಾರತೀಯನು ಮಾತಾಡದೇ ಇದ್ರೆ ಸತಕ್ತಾನೆ ಅಂತ. ಭಾರತೀಯನಿಗೆ ಮಾತಾಡ್ತಾನೆ ಇರ್ಬೇಕು, ಮಾತಾಡ್ತಾನೆ ಇರ್ಬೇಕು, ಮಾತಾಡ್ತಾನೆ ಇರ್ಬೇಕು ರೈಟ್. ಆತನ ನಾವು ಬರೀ ಮಾತಾಡೋದ ಮಾತಿನ ಮಲ್ಲರಾಗಿದೆ ಹೊರತು ಆ ಮಾತಿನ ಅರ್ಥವನ್ನು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಆದ್ರೆ ಬೇರೆ ದೇಶದವರು, ಇತರ ದೇಶದವರು ಸಾಕಷ್ಟು ಜನ ಏನ್ ಮಾಡಿದರೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅನ್ನೋದು ಏನಿದೆ, ಭಗವಂತ ನಮಗೆ ಕೊಟ್ಟಿರುವಂತಹ ಆ ಡಿಫ್ರೆಂಟ್ ಫೆಸಿಲಿಟೀಸ್ ಏನಿದೆ ಅದನ್ನೆಲ್ಲಾನು ಬಳಸ್ಕೊಳ್ಳುವಂತ ಒಂದು ಉತ್ತಮವಾದಂತಹ ಗುಣವನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಸೊ ಇದೇ ರೀತಿ ಏನಾಗಿದೆ, 1886 ಇಂಗ್ಲೆಂಡ್ ಅಲ್ಲಿ ಒಂದ್ ಕಡೆಗೆ ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದಿರ್ತಾ ಆಕೆ ನೋಡ್ಕೊಂಡೇ ಇರಲ್ಲ, ಕ್ಯಾನ್ಸರ್ ಅಂತ ಗೊತ್ತಿಲ್ಲ ಏನಿಲ್ಲ, ಹಾಗೆ ಓಡಾಡ್ಕೊಂಡಿರ್ತಾಳೆ. ಹೆಂಗ್ ಆಗ್ಬಿಟ್ಟಿರ್ತದೆ, ಫೈನಲ್ ಸ್ಟೇಜ್ ಬಂದ್ಬಿಟ್ಟಿರುತ್ತೆ, ಫೋರ್ತ್ ಸ್ಟೇಜ್ ಬಂದ್ಬಿಟ್ಟಿರುತ್ತೆ. ಬಂದಾಗ ಆಕೆ ಏನ್ ಮಾಡ್ತಾಳೆ, ಹಾಸ್ಪಿಟಲ್ಗೆ ಹೋಗ್ತಾಳೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾಳೆ, ಡಾಕ್ಟರ್ ಹತ್ರ ಕೇಳ್ಕೊಳ್ತಾಳೆ, ಸ್ವಾಮಿ ನನ್ನನ್ನ ಗುಣಪಡಿಸಿದ್ರು ಅಂತ. ಆತ ಹೇಳ್ತಾನೆ, ನೋಡಮ್ಮ ಇದು ಫೋರ್ತ್ ಸ್ಟೇಜ್ ಬಂದ್ಬಿಟ್ಟಿದೆ, ಈ ಟೈಮಲ್ಲಿ ನಿನ್ ಗುಣಪಡಿಸಕ್ಕಾಗಲ್ಲ, ನಿನ್ ತಲೆ ಇರ್ಲಿಲ್ವಾ, ನಿನ್ ಮುಂಚೆನೆ ಹೋಗ್ಬಿಟ್ಟಿದ್ದ ಸ್ಕ್ಯಾನಿಂಗ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡು ಬಂದಿದ್ರೆ ಖಂಡಿತವಲ್ಲೂ ನಿನ್ನ ಗುಣಪಡಿಸ್ಬೋದಾಗಿತ್ತು, ನಿನ್ಗೆ ಆ ಸ್ಕ್ಯಾನಿಂಗ್ ಮಾಡ್ಸ್ಕೊಳ್ಬೇಕು ಅಂತ ವ್ಯವಧಾನನೂ ಇಲ್ವಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಒಬ್ರು ಸ್ಕ್ಯಾನ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಹೋದಾಗ ಆ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಏನಾಗಿರುತ್ತೆ ಅಂತಂದ್ರೆ, ಆ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಏನಂತಂದ್ರೆ, ಇನ್ನು 6 ತಿಂಗಳು ಬಿಟ್ಟು ಬಂದ್ರೆ ಮಾತ್ರ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ. ಯಾಕೆ ಅಂತಂತಂದ್ರೆ, ಆಗ ಇಂಗ್ಲೆಂಡ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ಸ್ಕ್ಯಾನಿಂಗ್ ಸೆಂಟರ್ ಕ್ಯಾನ್ಸರ್ಗೆ ನೋಡುವಂಥದ್ದು. ಸೊ ಅದಕ್ಕೆ ಬೇಕು ಅಂತಂದ್ರೆ ಸ್ಕ್ಯಾನ್ ಮಾಡಿಸ್ಕೋಬೇಕಂದ್ರೆ 6 ತಿಂಗಳು ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು. ಡಾಕ್ಟರ್ ಕೊಟ್ಟಿರೋದು ಈಕೆಗೇನು 6 ತಿಂಗಳು ಅಷ್ಟೇ ಸಮಯಾವಕಾಶ, 6 ತಿಂಗಳ ತನಕ ಇರ್ತೀಯಮ್ಮ, ಆಮೇಲೆ ನೀನು ಸತ್ತೋಗ್ತೀಯ ಅಂತ ಹೇಳಿರ್ತಾರೆ. ಏನಾರು ಮಾಡ್ಬೇಕಾದ್ರೆ ಹೋಗಿ ನೋಡ್ಕೊಂಬ ನೋಡೋಣ ಅಂತ ಹೇಳಿರ್ತಾರೆ. ಸೊ ಈಕೆಗೆ ಏನಾಗುತ್ತೆ, ಬಹಳ ಬೇಜಾರಾಗ್ಬಿಡುತ್ತೆ, ಅರೆ ಇಂಥ ಒಂದು ದೊಡ್ಡ ದೇಶದಲ್ಲಿ ಇರುವಂಥದ್ದು ಒಂದೇ ಒಂದು ಸ್ಕ್ಯಾನಿಂಗ್ ಮಿಷಿನ್ನು ಏನಪ್ಪ ಇದು ಅಂತಂತೇಳಿ ಯಾಕೆ ಏನ್ ಮಾಡ್ತಾಳೆ, ಒಂದು ಟಿವಿ ಮಾಧ್ಯಮದಲ್ಲಿ ಏನ್ ಮಾಡ್ತಾಳೆ, ಟಿವಿ ಮಾಧ್ಯಮಕ್ಕೆ ಹೋಗ್ತಾಳೆ, ಟಿವಿ ಮಾಧ್ಯಮದಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಳೆ, ನೋಡಿ ಇಂಥ ಒಂದು ಸದೃಢವಾದಂಥ ದೇಶ, ಇಂಥ ಒಂದು ಶ್ರೀಮಂತ ದೇಶ, ಇಂಥ ಒಂದು ಶ್ರೀಮಂತ ದೇಶದಲ್ಲಿ ಒಂದೇ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಮಿಷಿನ್ ಅನ್ನ ಇಟ್ಟಿದ್ದಾರೆ, ಸ್ಕ್ಯಾನಿಂಗ್ ಮಿಷಿನ್ ಇಟ್ಟಿದ್ದಾರೆ. ಆ ಒಂದರಲ್ಲಿ ನಾವು ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ 6 ತಿಂಗಳಾಗತ್ತೆ, ಅದ್ರ ಬದಲು ಇನ್ನೊಂದು ಮಿಷಿನ್ ಇದ್ರೆ ಹೆಂಗಾಗತ್ತೆ? ಸೊ ಇನ್ನೊಂದು ಮಿಷಿನ್ ಮಾಡ್ಬೇಕಂದ್ರೆ ಸೊ ಹಲವಾರು ಲಕ್ಷಗಳ ಖರ್ಚಾಗುತ್ತೆ. ಆದ್ರಿಂದ ದಾನಿಗಳು ಯಾರಾದ್ರು ಇಚ್ಛೆಪಟ್ಟರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರ್ನ ಶುರು ಮಾಡೋಣ. ಶುರು ಮಾಡಾದ್ಮೇಲಿಂದ ಅಲ್ಲಿ ಇನ್ನೊಂದಷ್ಟು ಜನಕ್ಕೆ ಆಗಲಿ ಅಂತಂದು ಹೇಳ್ತಾಳೆ. ಈಕೆ ಮಾತನ್ನ ಕೇಳಿದವರು ಏನ್ ಮಾಡ್ತಾರೆ, ಜನ ಎಲ್ಲರೂ ಕೂಡ ಸಾಕು ಯಥೇಚ್ಛವಾಗಿ ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾರೆ. ಯಥೇಚ್ಛವಾಗಿ ಕೊಡುಗೆಗಳನ್ನ ಕೊಟ್ಟಾಗಿ ತಕ್ಷಣ ಏನ್ ಮಾಡ್ತಾಳೆ, ಈಕೆ ಅದನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಕ್ಯಾನ್ಸರ್ ಡಿಟೆಕ್ಟಿವ್ ಸೆಂಟರ್ ಅನ್ನ ಶುರು ಮಾಡ್ತಾಳೆ. ಇದಷ್ಟು ಮಾಡೋಷ್ಟೊಳಗಾಗಿ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ 6 ತಿಂಗಳು ಕಳೆದೋಗ್ಬಿಟ್ಟಿರುತ್ತೆ. 6 ತಿಂಗಳು ಕಳೀತಾ ಇದ್ದಂಗೆ ಏನಾಗುತ್ತೆ, ಬೇರೆ ಯಾರು ಆ ಡಾಕ್ಟರ್ ಕರೀತಾಳೆ, ಬನ್ನಿ ಡಾಕ್ಟ್ರೆ ಇನ್ನೊಂದು ನಾನು ಕ್ಯಾನ್ಸರ್ ಸೆಂಟರ್ ಶುರು ಮಾಡಿದ್ದೀನಿ, ನೀವೇ ಬಂದು ಇನಾಗ್ರೇಟ್ ಮಾಡಿ ಅಂತಂದು.
ಸೊ ಡಾಕ್ಟರ್ ಬರ್ತಾನೆ, ಡಾಕ್ಟರ್ ಬರ್ತದಂಗೆ ಹೇಳ್ತಾನೆ. ಅಲ್ಲಮ್ಮ ಆಕ್ಚುಲಿ ಇದಕ್ಕೆ ಟೆಸ್ಟ್ ಆಗ್ಬೇಕಾಗಿದ್ದು ನಿಂದೇನೆ ನೋಡ್ರಿ, ನೀನು ಅದನ್ನ ಬಿಟ್ಟು ಈ ಕ್ಯಾನ್ಸರ್ ಸೆಂಟರ್ ನೊಂದು ಶುರು ಮಾಡ್ಕೊಂಡು ಶುರು ಮಾಡಿದೆಯಲ್ಲ ನೀನು, ಫಸ್ಟ್ ನಿನ್ನೆ ಟೆಸ್ಟ್ ಮಾಡ್ತೀವಿ ಬಾ ಅಂತಂದ್ರೆ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ಆ ಇದ್ರಲ್ಲಿ ಏನಾಗುತ್ತೆ ಆ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಆಕೆಗೆ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಆಶ್ಚರ್ಯ ಏನಂತಂತಾರೆ, ಆಕೆಗೆ ಕ್ಯಾನ್ಸರ್ ಅನ್ನುವಂತ ಅಂಶ ಒಂದಷ್ಟು ಕೂಡ ಇರೋದಿಲ್ಲ. ಅರೆ ಹೆಂಗೆ? ಹೌದು, ಒಂದಷ್ಟು ಕೂಡ ಆಕೆಯಲ್ಲಿ ಕ್ಯಾನ್ಸರ್ನ ಅಂಶ ಇರೋದಿಲ್ಲ. ಯಾಕೆ ಅಂತಾರೆ, ಈ 6 ತಿಂಗಳು ಕೂಡ ಆತೆ ತನಗೆ ಕ್ಯಾನ್ಸರ್ ಇದೆ ಅನ್ನೋದನ್ನ ಮರೆತು ಬಿಟ್ಟು ಇತರರಿಗೆ ಏನಾದರೂ ಸಹಾಯ ಮಾಡಿ ಮುಂದೆ ಬರುವಂತ ಜನತೆಗೆ ಈ ರೀತಿಯಾದ ತೊಂದರೆ ಆದಾಗ ಆದಷ್ಟು ಬೇಗ ಡಿಟೆಕ್ಟ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂತ ಮೆಡಿಸನ್ಸು ಟ್ರೀಟ್ಮೆಂಟು ತಗೊಳ್ಳಿ ಅನ್ನೋಂಥ ಸದುದ್ದೇಶದಿಂದ ಏನ್ ಮಾಡಿರ್ತಾಳೆ, ಈ 6 ತಿಂಗಳು ಕೂಡ ಮತ್ತೊಬ್ಬರ ಹಿತವನ್ನ ಬಯಸ್ತಾ 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 ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ತನಗೇ ಗೊತ್ತಿಲ್ದಂಗೆನೆ ತನ್ನಲ್ಲೇ ಇದ್ದಂತಹ ಆ ಕ್ಯಾನ್ಸರ್ ಗುಣಮುಖ ಆಗ್ಬಿಟ್ರೆ. ಸೊ ಸ್ನೇಹಿತರೆ ಏನ್ ಹೇಳ್ತೀನಿ ಅಂತಾರೆ ನೋಡಿ, ಫಸ್ಟ್ ಆ ಗಿಡಿ ಕತೆಲು ಅದೇ ಆಯ್ತು. ಆ ಗಿಣಿ ಏನಾಯ್ತು, ನಾನ್ ಚೆನ್ನಾಗಿರ್ಬೇಕು ಅಂತ ಬಯಸ್ಲಿಲ್ಲ, ಅದು ಇಷ್ಟೇ ಅನ್ಕೊಂಡಿತ್ತು. ಯಾವಾಗ ಈ ಪ್ರಕೃತಿ ಈ ಕಾಡು ಸುಂದರವಾಗುತ್ತೋ ಸುಮಧುರವಾಗುತ್ತೋ ಚೆನ್ನಾಗಿರುತ್ತೋ, ಹೂ ಹಣ್ಣುಗಳನ್ನೆಲ್ಲ ಬಿಟ್ಟು ಮತ್ತೊಬ್ಬರಿಗೆ ಪರೋಪಕಾರಿ ಆಗುತ್ತೋ, ಆ ಸಂದರ್ಭದಲ್ಲಿ ನಾನು ಚೆನ್ನಾಗಿರ್ತೀನಂತೆ ಅಂತ ಅನ್ಕೊಳ್ತೀನಿ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ್ಲೂ ನಾವು ನಮ್ಮದ್ರ ಬಗ್ಗೆನೆ ಯೋಚನೆ ಮಾಡೋದ್ರ ಬಿಟ್ಟು ಇತರರ ಬಗ್ಗೆನೂ ಕೂಡ ಯೋಚನೆ ಮಾಡ್ಬೇಕು. ನೀವು ನೋಡಿದಿರಲ್ಲ ಮಹಾತ್ಮರು ಪುಣ್ಯಪುರುಷರು ಇವ್ರನ್ನೆಲ್ಲ ನೋಡಿದೀವಿ, ಪುಣ್ಯಪುರುಷರು ಮಹಾತ್ಮರು ಇವರೆಲ್ಲ ಕೂಡ ಪ್ರಪಂಚದಲ್ಲಿ ಬಂದಿರುವಂಥ ಎಂತೆಂತಹ ಭೀಕರವಾದ ಕಾಯಿಲೆಗಳು ಬಂದಾಗ ಅವರು ಹೋಗಿ ಅಲ್ಲಿ ಸೇವೆಯನ್ನು ಮಾಡಿರ್ತಾರೆ. ಆ ಸೇವಾ ಮನೋಭಾವದಿಂದ ಯಾರು ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಆ ಅಂಟು ರೋಗ ಅವ್ರಿಗೆ ಅಂಟೋದಿಲ್ಲ. ವಿನೋಬಾ ಭಾವೆ ಅವ್ರನ್ನೇ ತಗೊಳ್ಳಿ, ವಿನೋಬಾ ಭಾವೆ ಅವರು ಎಷ್ಟು ಜನ ಕುಷ್ಠರೋಗಿಗಳನ್ನು ಅವ್ರು ಟ್ರೀಟ್ ಮಾಡಿದ್ದಾರೆ, ಸ್ವತಃ ಅವರೇ ಹೋಗೋರು ಕೂತ್ಕೊಳ್ಳೋರು ಮಾಡೋರು. ಅವರನ್ನು ನೋಡಿ ಗಾಂಧೀಜಿಯವರು ಪ್ರೇರಿತರಾಗಿ ತಾವು ಹೋಗ್ಬಿಟ್ಟು ಕುಷ್ಠರೋಗಿಗಳ ಕೈ ಕಾಲುಗಳಲ್ಲಿ ಕುಷ್ಠರೋಗ ಬಂದಿರೋ ಅದನ್ನು ತೊಳೆಯೋರು ಮಾಡೋರೆಲ್ಲ ಮಾಡೋರು. ಮದರ್ ತೆರೇಸ ಸೇವೆ ಯಾರಿಂದಾದರೂ ಆಗಿರ್ಬೋದು, ಅದನ್ನು ನಾವು ಹೋಗೋಳಂಥ ಗುಣವನ್ನು ನಾವು ತಗೋಬೇಕು. ಸೊ ಅದೇ ರೀತಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತಂದ್ಬಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು, ನಾವು ಹೇಳಕ್ ಮಾತ್ರ ಹೇಳ್ಕೊಳ್ತಾ ಇರ್ತೀವಿ ಬಟ್ ಒಳಗಡೆನೆ ಹೊಟ್ಟೆ ಹುರ್ಕೋತಾ ಇರ್ತೀವಿ. ಅಯ್ಯೋ ನನ್ನ ಬಂಧು ಚೆನ್ನಾಗಿರ್ಬೋದು, ಅಯ್ಯೋ ನನ್ನ ಬಳಗ ಚೆನ್ನಾಗಿರ್ಬೋದು, ಅಯ್ಯೋ ನನ್ನ ತಮ್ಮ ಚೆನ್ನಾಗಿರ್ಬೋದು, ಅಯ್ಯೋ ನನ್ನ ಅಕ್ಕ ಚೆನ್ನಾಗಿರ್ಬೋದು, ಅಯ್ಯೋ ನನ್ನ ತಂಗಿ ಚೆನ್ನಾಗಿರ್ಬೋದು, ಅಯ್ಯೋ ನನಗಿನ ಮುಂಚೆ ಮುದೋಗ್ಬಿಡ್ಲಿಲ್ಲ, ಅಯ್ಯೋ ನನಗಿನ ಎತ್ತರಕ್ಕೆ ಬೆಳೆದ್ಬಿಡ್ಲಿಲ್ಲ, ಅಯ್ಯೋ ನನಗಿನ ಚೆನ್ನಾಗಿ ಮನೆ ಕಟ್ಬಿಡ್ಲಿಲ್ಲ ಮಾಡಿದ್ಲಿಲ್ಲ, ಕೊರಗ್ತಾ ಇರ್ತೀವಿ ಕೊರಗ್ತಾ ಇರ್ತೀವಿ ಕೊರಗ್ತಾ ಇರ್ತೀವಿ. ಕೊರಗ್ತಾ ಇದ್ದಷ್ಟು ಏನಾಗುತ್ತೆ, ನಮ್ಮ ಜೀವನದಲ್ಲಿ ನರಳಿಕೆ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಹೇಳ್ತೀನಿ, ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಾರೆ ಕೊರಗೋದನ್ನ ನಿಲ್ಲಿಸ್ಬೇಕು, ಮತ್ತೊಬ್ಬರ ಅಭಿವೃದ್ಧಿಯನ್ನ ನೋಡಿ ಕರ್ಬೋದನ್ನ ನಿಲ್ಲಿಸ್ಬೇಕು. ಕರ್ಬೋದು ಅಂತಂದ್ರೆ ಹೊಟ್ಟೆ ಹೊರ್ಕೊಳ್ಳೋಂಥದ್ದು, ಓಕೆ, ಅದನ್ನು ಕೂಡ ನಿಲ್ಲಿಸ್ಬೇಕಾಗುತ್ತೆ. ಅರೆ ಎಷ್ಟು ಚೆನ್ನಾಗಿರಲ್ಲ ಹುಡುಗಿ, ಹುಡುಗಿನ ಎಸ್. ಕೆಲವರು ನೋಡಿದ್ದೀವಿ ನಾವು, ಅನೇಕ ಫಿಲಮ್ ಸ್ಟಾರ್ಗಳನ್ನು ನೋಡಿದ್ದೀವಿ ಅಥವಾ ನಮ್ಮ ಬಂಧು ಬಳಗದಲ್ಲೇ ನೋಡಿರ್ತೀವಿ, ನಮ್ಮ ಸ್ನೇಹಿತರಲ್ಲೇ ನೋಡಿರ್ತೀವಿ. ಕೆಲವರು ಎಷ್ಟೇ ಏಜ್ ಆದರೂ ಕೂಡ ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಅಷ್ಟು ಸ್ಮಾರ್ಟ್ ಆಗಿರ್ತಾರೆ. ಯಾಕೆ ಆ ರೀತಿ ಸ್ಮಾರ್ಟ್ ಆಗಿರ್ತಾರೆ? ಇದು ಕೂಡ ಫ್ರಾನ್ಸ್ ಅಲ್ಲಿ ನಡೆದಂತ ಒಂದು ನಿಜವಾದ ಘಟನೆ. ಈ ಫ್ರಾನ್ಸ್ ಅಲ್ಲಿ ನಿಜವಾದ ಘಟನೆ ಏನು ಅಂತಂದ್ರೆ, ಈಕೆ ಯಾರೇ ಇರ್ಬೋದು ತುಂಬಾ ಚೆನ್ನಾಗಿದ್ದಾರೆ, ಗುಡ್, ಅಪ್ರಿಷಿಯೇಟ್ ಮಾಡೋಣ. ಆಕೆಗೆ ಒಬ್ಬ ಹುಡುಗನ ಜೊತೆ ಲವ್ ಆಗತ್ತೆ. ಲವ್ ಅಂತಾನೆ ನಮಗ್ ನೋವು ಅನ್ಸುತ್ತದೆ, ಇಲ್ಲಿ ನೋವಲ್ಲ, ಲವ್ ನಲಿವು. ಸೊ ಈಕೆ ಏನ್ ಮಾಡ್ತಾಳೆ, ಒಬ್ಬನ ಲವ್ ಮಾಡ್ತಾಳೆ. ಲವ್ ಮಾಡಿದ ತಕ್ಷಣ ಬಟ್ ಆತನಿಗೆ ದೇಶಪ್ರೇಮ ಬಹಳ ಇರುತ್ತೆ. ಅವನು ಹೇಳ್ತಾನೆ, ನೋಡು, ನಾನು ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಾನು ದೇಶನ ಸೇವೆಯನ್ನ ಮಾಡಬೇಕು, ನಾನು ದೇಶ ಸೇವೆಗೆ ಅಂತ ಹೋಗ್ತಾ ಇದ್ದೀನಿ. ದೇಶ ಸೇವೆಗೆ ಅಂತ ಹೋಗ್ಬೇಕಾದಾಗ ಸಾವು ಅನ್ನೋದನ್ನ ನಾನು ಹೆಗಲ ಕಟ್ಕೊಂಡೆ ಹೋಗ್ತಾ ಇದ್ದೀನಿ. ಯಾವಾಗ ಬೇಕಾದ್ರೂ ನನಗೆ ಸಾವು ಬರ್ಬೋದು. ನಾನು ಸಾವು ನಾನು ಸತ್ತು ನನ್ನ ಲವರ್ ಆದಂತ ನೀನು ವಿಧವೆ ಆಗೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ಸೊ ಆದ್ರಿಂದ ದಯವಿಟ್ಟು ನೀನ್ ನನಗೋಸ್ಕರ ಕಾಯೋದ್ ಬೇಡ, ಬೇರೆ ಯಾರು ಬೇಕಾದ್ರೂ ಮದುವೆ ಮಾಡ್ಕೊ, ನೀನ್ ಚೆನ್ನಾಗಿರೋ, ನಾನಂತೂ ಮಿಲಿಟ್ರಿಗೆ ಹೋಗೇ ಹೋಗ್ತೀನಿ, ದೇಶ ಸೇವೆಯನ್ನ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಆಕೆ ಹೇಳ್ತಾಳೆ, ಅರೆ ನಿನಗೆ ನಿನ್ನ ದೇಶದ ಮೇಲೆ ಎಷ್ಟೊಂದು ಅಭಿಮಾನ ಇರ್ಬೇಕಾರೆ, ಇಂಥ ದೇಶವನ್ನ ಅಭಿಮಾನ ಪಡುವಂತ ವ್ಯಕ್ತಿಯನ್ನ ಪ್ರೀತಿ ಮಾಡುವಂತ ಸೌಭಾಗ್ಯ ನನ್ನದು. ನೀನು ದೇಶಕ್ಕೋಸ್ಕರ ದುಡ್ಡಿ, ನಾನ್ ನಿನಗೋಸ್ಕರ ಸದಾ ಪ್ರಾರ್ಥನೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ನೀನ್ ಯಾವಾಗ ಬರ್ತೀಯಪ್ಪ ಅವಾಗಲೇ ನಾನು ನಿನ್ ಮದ್ವೆ ಆಗ್ತೀನಿ ಅಂತ ಅವನು ಹೇಳ್ತಾನೆ. ನೋಡಮ್ಮ, 20-22 ವರ್ಷ ಆಗ್ಬೋದು ಏನೋ ರಿಟೈರ್ಮೆಂಟ್ ಆಗೋಷ್ಟು, ಪರವಾಗಿಲ್ಲ, ಅಲ್ಲೂ ತನಕ ಕಾಯ್ತೀನಿ. ಅಲ್ಲ, ಅಲ್ಲೂ ತನಕ ನೀನ್ ಹೆಂಗಿರ್ತೀಯೋ ನಾನ್ ಹೆಂಗಿರ್ತೀನೋ ಅಂತ ಅವನಿಗೆ. ಸಿ, 42 ವರ್ಷ ಆಗೋಷ್ಟೊಳಗೆ ಈಗಲೇ 20 ಇಷ್ಟು ಚೆನ್ನಾಗಿದ್ದಾಳೆ, 42 ಹೆಂಗಾಗಿರ್ಬೋದು ಅನ್ನೋದು ಆತನಗೊಂದಿದ್ದಿರುತ್ತೆ. ಸರಿ ಆಯ್ತು, ಇನ್ನೇನು ತಲೆ ಕೆಡಿಸ್ಬೇಡ, ನೀವು ಹೋಗು ಅಂತಾನೆ. ಸರಿ, ಹೋಗ್ತಾನೆ. ಸೊ ಇವಳೇನ್ ಮಾಡ್ತಾಳೆ, ದೇಶಕ್ಕೋಸ್ಕರ ದುಡಿತಾರಂತ ಆ ನನ್ನ ಪ್ರಿಯಕರ ಬಂದಾಗ ನನ್ನನ್ನು ನೋಡಿದ ತಕ್ಷಣ ಸಂತೋಷ ಪಡಬೇಕು, ನನ್ನ ಅಂದ ಚಂದವನ್ನ ನೋಡಿ ಅವನು ಉಲ್ಲಾಸಗೊಳ್ಳಬೇಕು, ಆನಂದ ಭರಿತನಾಗಬೇಕು. ಸೊ ಅಂಥವನಿಗೆ ನಾನು ಏನನ್ನು ಕೊಡ್ಬೋದು? ನಾನಂತೂ ಹೋಗ್ಬಿಟ್ಟು ಮಿಲಿಟ್ರಿಗೆ ಸೇರೋಕ್ಕಾಗಲ್ಲ, ನಾನು ದೇಶಕ್ಕೆ ಸೇವೆ ಮಾಡೋಕ್ಕಾಗಲ್ಲ, ಆದರೆ ದೇಶಕ್ಕೆ ಸೇವೆ ಮಾಡೋಂಥ ಅಂಥ ಒಬ್ಬ ಗಂಡನಿಗೆ ನಾನು ಉತ್ತಮವಾದಂಥ ಹೆಂಡತಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ನೋಡೋಕೆ ಸುಂದರವಾಗಿರ್ಬೇಕು, ಸದಾ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು
ಏನ್ ಮಾಡ್ತಾಳೆ, ಪ್ರತಿ ದಿನ ಕನ್ನಡಿ ಮುಂದೆ ನಿಂತ್ಕೊಳ್ತಾ ಇದ್ದಂಗೆ ಹೇಳ್ಕೊಳ್ತಾಳೆ, ನಾನು ಸುಂದರವಾಗಿದ್ದೀನಿ, ನೋಡಕ್ಕೆ ಆಕರ್ಷಕವಾಗಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಮನಸ್ಥಿತಿ ಚೆನ್ನಾಗಿದೆ. ಇದೇ ರೀತಿ ದಿನದಿಂದ ದಿನಕ್ಕೆ ಡೇ ಬೈ ಡೇ ಮೈ ಬ್ಯೂಟಿ ವಿಲ್ ಇನ್ಕ್ರೀಸ್, ಇಟ್ ವಿಲ್ ನಾಟ್ ಡಿಕ್ರೀಸ್. ದಿನದಿಂದ ದಿನಕ್ಕೆ ನನ್ನ ಸೌಂದರ್ಯ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ನನ್ನ ಆರೋಗ್ಯ ಚೆನ್ನಾಗಾಗ್ತಾ ಹೋಗ್ತಾ ಇರುತ್ತೆ, ನನ್ನ ಮನಸ್ಥಿತಿ ಚೆನ್ನಾಗಾಗ್ತಾ ಇರ್ತಾ ಇರುತ್ತೆ, ನನ್ನ ಬಾಳು ಚೆನ್ನಾಗಿರುತ್ತೆ, ನನ್ನ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ತನಕ ಅಂತಾರೆ ನನ್ನ ಪ್ರಿಯಕರ ಬರೋ ತನಕನೂ ನಾನು ದಿನದಿಂದ ದಿನಕ್ಕೆ ಉತ್ತಮಳಾಗ್ತಾ ಹೋಗ್ತಾ ಇರ್ತೀನಿ ಅಂತ ಅನ್ಕೊಂಡಿರ್ತಾಳೆ. ಹಾಗೆ ಹೇಳ್ಕೊಳ್ತಾ ಪ್ರತಿ ದಿನ ಕನ್ನಡಿ ಮುಂದೆ ನಿಂತ್ಕೊಳ್ತಾಳೆ ಹೇಳ್ಕೊಳ್ತಾಳೆ, ಕನ್ನಡಿ ಮುಂದೆ ನಿಂತ್ಕೊಳ್ತಾಳೆ ಹೇಳ್ಕೊಳ್ತಾಳೆ. ಹೀಗೆ ಹೇಳ್ತಾ 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 42 ವರ್ಷ ಆಗುತ್ತೆ, 22 ವರ್ಷ ಆಗ್ತಾ ಇದ್ದಂಗೆ ನಮ್ಮ ಪ್ರಿಯಕರ ಇವಳ ಪ್ರಾರ್ಥನೆಯ ಮೂಲಕ ಅಂದ್ರೆ ನನ್ನ ಪ್ರಿಯಕರ ಚೆನ್ನಾಗಿರ್ಬೇಕು, ಆರೋಗ್ಯಪೂರ್ಣವಾಗಿರ್ಬೇಕು, ಅವನಿಗೆ ಎಂತ ಯುದ್ಧದಲ್ಲಿ ಹೋದ್ರೂ ಅವನು ಜಯಶಾಲಿಯಾಗಿ ಬರಬೇಕು, ವಿಜಯಶಾಲಿಯಾಗಿ ಬರಬೇಕು, ಆರೋಗ್ಯವಂತನಾಗಿ ಇರ್ಬೇಕು, ಅವನು ಕೂಡ ಸದಾ ಸುಂದರವಾಗಿ ಕಾಣಬೇಕು ಅಂತ ಕೇಳ್ಕೊಳ್ತಾ ಇರ್ತಾನೆ. ನೋಡ್ರೆ 22 ವರ್ಷಗಳಾದ ನಂತರ ಅವನು ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಬರ್ತಾನೆ, ಬಂದು ನೋಡ್ತಾನೆ ತನ್ನ ಪ್ರಿಯತಮೆಯನ್ನು ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅರೆ 22 ವರ್ಷಗಳ ಮುಂಚೆ ನೋಡದಂತ ಆ ಸೌಂದರ್ಯಕ್ಕೂ ಈತನ ಈಗಿರೋ ಸೌಂದರ್ಯಕ್ಕೂ ಅಬ್ಬಾ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ ಅಷ್ಟು ಖುಷಿ ಕೊಡುತ್ತೆ. ಹೆಂಗ್ ಮೇಂಟೈನ್ ಮಾಡ್ಕೊಂಡೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾಳೆ, ಪ್ರತಿದಿನ ನಾನು ಕನ್ನಡಿ ಮುಂದೆ ನಿಂತ್ಕೊಳ್ತಾ ಇದ್ದೆ, ಈ ಸೌಂದರ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರಬೇಕು, ಈ ಆರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರಬೇಕು, ಈ ಮನಸ್ಥಿತಿ ದಿನದಿಂದ ದಿನಕ್ಕೆ ಇನ್ನೂ ಉತ್ತಮಗೊಳ್ತಾ ಹೋಗಬೇಕು, ಮತ್ತು ನನ್ನ ಪರಿಸ್ಥಿತಿ ನನ್ನ ಜೀವನದ ಸ್ಥಿತಿ ಪ್ರತಿದಿನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗಬೇಕು ಅಂತ ಕೇಳ್ಕೊಳ್ತಾ ಬಂದೆ. ಯಾಕೆ ಅಂತಂದ್ರೆ ನಿನಗೆ ನನ್ನನ್ನು ನಾನು ಅರ್ಪಣೆ ಮಾಡ್ಕೋಬೇಕು ಅನ್ನೋ ಮನೋಭಾವದಿಂದ ನಾನು ಕೇಳ್ಕೊಳ್ತಾ ಬಂದೆ. ನೋಡಿದ್ರೆ ಭಗವಂತ ನನ್ನನ್ನು ಇಷ್ಟು ಸುಂದರವಾಗಿ ಅವತ್ತಿಂದ ಇವತ್ತರೆಗೂ ಇನ್ನೂ ನನ್ನ ಸೌಂದರ್ಯ ಹೆಚ್ಚಾಗ್ತದೆ, ನನ್ನ ಆರೋಗ್ಯ ಉತ್ತಮಗೊಳ್ತಾ ಇದೆ, ನನ್ನ ಜೀವನ ಪರಿಸ್ಥಿತಿ ಬಹಳ ಚೆನ್ನಾಗಾಗ್ತಿದೆ ಅಂತಂದ ಹೇಳ್ಕೊಳ್ತಾ ಬರ್ತದೆ. ಸೊ ಇದರಿಂದ ಸ್ನೇಹಿತರೆ ತಿಳ್ಕೊಳ್ಳಂತದ್ದು ಏನಿದೆ, ಯಾರಾದ್ರೂ ಆನ್ಸರ್ ಮಾಡಬಹುದು? ಹಲೋ ಸರ್, ಮನಸ್ಸಿನ ಒಂದ್ ನಿಮಿಷ, ಒಬ್ಬೊಬ್ಬರಾಗಿ ಮಾತಾಡಿ, ಇಬ್ಬಿಬ್ರು ಮಾತಾಡೋದು ಕಷ್ಟ ಆಗುತ್ತೆ, ಎಲ್ರಿಗೂ ಕೇಳಿಸ್ಲಿ, ಎಲ್ರಿಗೂ ಕೇಳಿಸ್ಕೊಳಿ. ನೀವೇನ್ ಕಲ್ತಿರೋ ಅನ್ನೋದು ಬೇಕು ನನಗೆ. ಹೇಳಿ. ನನ್ನ ಹೆಸರು ಗಾಯತ್ರಿ ಅಂತ, ಬೆಂಗಳೂರಿಂದ. ಸರ್, ಮನಸ್ಸಿನ ಇಚ್ಛೆ ಮನಸ್ಸಿನ ಶಕ್ತಿ ಮುಂದೆ ಯಾವುದು ಅಸಾಧ್ಯ ಅನ್ನೋದು ಅಲ್ಲ ಅನ್ನೋದು ತಿಳ್ಕೊಂಡ್ವಿ ಸರ್. ನಾವು ತಿಳ್ಕೊಂಡ್ವಿ, ಆದ್ರೆ ಪಾಲನೆ ಮಾಡ್ತಾ ಇದೀವಾ? ಸರ್, ಡೆಫಿನೆಟ್ಲಿ ಸರ್. ನಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನಗೆ ಒಂದು 2 ಮಿನಿಟ್ಸ್ ಸರ್. ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಸರ್. ಡಾಕ್ಟರ್ ನನಗೆ 15 ಡೇಸ್ ಟೈಮ್ ಕೊಟ್ಟಿದ್ರು. ಹಾರ್ಟ್ ಬ್ಲಾಕ್ ಆಗಿ ಕಾಲಿಂದ ನರ್ವ್ ಬಲ್ಜ್ ಆಗಿ ಮೂರು 90% ಒಂದು, 80% ಎರಡು. ಸೊ ನಾನು ಟ್ರೀಟ್ಮೆಂಟ್ ತಗೊಂಡೆ, ಎರಡು ಕ್ಲಿಯರ್ ಆಯ್ತು, ಒಂದು 97% ಇವಾಗ್ಲೂ ಹಾಗೆ ಇದೆ. ಬಟ್ ಅವತ್ತೇ ಸರ್ ನಾನು ನಂಬಿರ ಸಾಯಿಬಾಬಾ ದೇವರನ್ನ ಭದ್ರಕಾಳಿನ ಪೂಜೆ ಮಾಡಿ ನಾನು ಒಂದೇ ಒಂದು ಕೇಳ್ಕೊಂಡಿದ್ದು, ನಾನು ವಿಲ್ ಪವರ್ ಅಲ್ಲೇ ಬದುಕ್ತೀನಿ. ನಾನು ಇಂಗ್ಲಿಷ್ ಮೆಡಿಸನ್ ಬಿಟ್ಟಿದ್ದೀನಿ ಸರ್. ಐ ಹ್ಯಾವ್ ಲೆಫ್ಟ್ ಮೆಡಿಸನ್ ಆಲ್ಸೋ. ವಿಲ್ ಪವರ್ ಅಲ್ಲಿ ನಾನು ಬದುಕ್ತೀನಿ. ನಾನು ಬದುಕ್ತೀನಿ, ಬದುಕಬೇಕು. ಎಲ್ಲಿವರೆಗೂ ನನಗೆ ಬದುಕ ಇಚ್ಛೆ ಇದೆಯೋ ನಾನು ಅಲ್ಲಿವರೆಗೂ ಬದುಕ್ತೀನಿ. ಮುಂದೆ ನಿನ್ನ ಇಚ್ಛೆ ಅಂತ ಇವತ್ತು ವಿಥೌಟ್ ಮೆಡಿಸನ್ ಬದುಕ್ತಾ ಇದ್ದೀನಿ ಸರ್. ವಾವ್, ಗ್ರೇಟ್ ಮೇಡಮ್, ರಿಯಲಿ ರಿಯಲಿ ಐ ಅಪ್ರಿಷಿಯೇಟ್ ಯು. ಸಿ, ನಮ್ಮಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೆ ಅಂತಂದ್ರೆ, ನಮ್ಮಲ್ಲೇ ಇರುವಂತಹ ಅನೇಕರು ಈ ರೀತಿಯಾದಂತಹ ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಾ ಮಾಡ್ತಾ ತಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹೌದಲ್ವಾ? ಮಾಡ್ಕೊಂಡಿದ್ವಿ. ಹಾಗಾದ್ರೆ ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು, ಹಣೆ ಬರದಲ್ಲಿ ಏನ್ ಬರ್ದಿದ್ದೋ ಅದನ್ನ ಅನುಭವಿಸಿ ಸಾಯ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರಲ್ಲೂ ಕೂಡ ಬಂದ್ಬಿಟ್ಟಿದೆ. ನಾ ಹೇಳ್ತಾ ಇದ್ದೀನಿ, ಆ ಒಂದು ಮನಸ್ಥಿತಿಯನ್ನ ಬಿಡಿ. ಹಣೆಯಲ್ಲಿ ಏನ್ ಬರ್ದಿದ್ರು ಅದು ಹಂಗೆ ಆಗುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ ಸರ್, ಇದೇ ಬಡತನದಲ್ಲಿ ಇರ್ಬೇಕು, ಇದೇ ಹಿಂಗೆ ಇರ್ಬೇಕು, ಕಾಯಿಲೆ ಬಂದ್ರೆ ಅನುಭವಿಸ್ಬೇಕು, ಕಷ್ಟ ಬಂದ್ರೆ ಅನುಭವಿಸ್ಬೇಕು, ಮನೇಲಿ ಯಾರೋ ಅಂದ್ರೆ ಬಯಸ್ಕೋಬೇಕು, ಯಾರೋ ಉಗಿದ್ರೆ ಉಗಿಸ್ಕೋಬೇಕು, ಯಾರೋ ಒದ್ರೆ ಒದಿಸ್ಕೋಬೇಕು, ಯಾರೋ ತುಳಿದ್ರೆ ತುಳಿಸ್ಕೋಬೇಕು. ಬೇಕಾಯ್ದು ಇಲ್ಲ ನೋಡಿ, ಗಾಯತ್ರಿ ಅವ್ರು ಹೇಳಿದ್ದಾರೆ, ಯಸ್ ಇಟ್ಸ್ ಪಾಸಿಬಲ್. ಸೊ ಆತರ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಅನ್ನೋದನ್ನ ಪ್ರತಿಯೊಂದು ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೋಡೋಣ, ಇನ್ನು 2 ದಿನ ಇದೆಯಲ್ಲ, ಸೊ 2 ದಿನದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಮತ್ತೊಂದು ದೇಶದಲ್ಲಿ ಹೀಗೆ ಒಬ್ಬ ರೆಸ್ಲರ್ ಅಂದ್ರೆ ಕುಸ್ತಿಪಟು. ಸೊ ಕುಸ್ತಿಪಟು ಎಂತ ಪಟು ಅಂತ ಅಂದ್ರೆ, ಅವನಿಗೆ 14ನೇ ವಯಸ್ಸಿನಲ್ಲಿ ಕ್ಷಯ ಬಂದ್ಬಿಡತ್ತೆ. ಏನು 14ನೇ ವಯಸ್ಸಲ್ಲಿ ಕ್ಷಯ ಬಂದ್ಬಿಡತ್ತೆ. ಕ್ಷಯ ಅಂದ್ರೆ ಗೊತ್ತಲ್ಲ, ಟಿ ಬಿ ರೋಗ ಗೊತ್ತಿದೆಯಲ್ಲ ನಾವು ನೀವೆಲ್ಲ ಸಾಕಷ್ಟು ಜನ ನೋಡಿದೀವಿ, ಟಿ ಬಿ ರೋಗ ಬಂದಿರೋ ಅಂತ ಹಿಂಗಾಗ್ತಾರೆ ಅಂತಂದ್ರೆ, ತೀರಾ ಕೃಶ ಆಗ್ತಾ ಹೋಗ್ತಾರೆ ಅಂದ್ರೆ ಸಣ್ಣಕ್ಕೆ ಆಗ್ತಾ ಹೋಗ್ತಾರೆ, ನಿಶಕ್ತರಾಗ್ತಾರೆ, ಏನು ಮಾಡೋಕ್ಕಾಗಲ್ಲ, ಎಂಥದ್ದು ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇರುವಂತಹ ಕೃಶಕಾಯವಾದಂತಹ ಒಬ್ಬ ವ್ಯಕ್ತಿ ಭಾರತದಲ್ಲಿದ್ರು, ಬಜರಂಗಿ ಸಿಂಗ್ ಅಂತಂದ್ರೆ ಅವ್ರ ಹೆಸರು. ಸೊ ಆತನಿಗೆ ಎಲ್ಲರೂ ಊರವರೆಲ್ಲ ರೇಗಿಸೋರು, ಏ ನೀನೇನೋ ಹಿಂಗಿದೆಯಾ ಹಿಂಗಿದೆ ಅಂತ. ಬಟ್ ಆತನಿಗೆ ಏನಾಯ್ತು ಅಂದ್ರೆ, ನಾನು ಒಳ್ಳೆಯ ಕುಸ್ತಿಪಟು ಆಗ್ಬೇಕು ಅಂತ ಅನ್ನೋದು ಒಂದು ಆಸೆ ಇತ್ತು. ಈ ಕುಸ್ತಿಪಟು ಆಗ್ಬೇಕು ಅನ್ನೋ ಆಸೆ ಇದ್ದಾಗ ಏನ್ ಮಾಡ್ತಾನೆ, ಆತ ಹೋಗ್ಬಿಟ್ಟು ಒಬ್ಬ ಗುರುಗಳ ಹತ್ರ ಹೇಳ್ಕೊಳ್ತಾನೆ, ಸ್ವಾಮಿ ನಾನು ಒಳ್ಳೆ ಕುಸ್ತಿಪಟು ಆಗ್ಬೇಕು ಅನ್ಕೊಂಡಿದ್ದೀನಿ, ದಯವಿಟ್ಟು ನಂಗೂ ಕುಸ್ತಿ ಕಳ್ಸ್ಕೊಡಿ ಅಂತಂತಾನೆ. ಗುರು ನೋಡ್ತಾನೆ, ನೋಡಿದ ತಕ್ಷಣ ಕೃಷಿಕಾಯನಾಗಿದ್ದಾನೆ, ಟಿ ಬಿ ಬಂದಿದೆ, ಕ್ಷಯ ಬಂದಿದೆ, ಇವನಿಗೆ ಏನೋ ಹೇಳ್ಕೊಡೋದು ಅಂತ ಅನ್ಸುತ್ತೆ. ಬಟ್ ಅವನಲ್ಲಿರುವಂತಹ ಮನಸ್ಸು, ಆ ಮನಸ್ಸಲ್ಲಿರುವಂತಹ ಇಚ್ಛೆ ಇದೆಯಲ್ಲ, ಆ ಇಚ್ಛೆಯನ್ನು ನೋಡಿ ಆತನಿಗೆ ಏನನ್ಸುತ್ತೆ,
ಖಂಡಿತ ಇವ್ನಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ. ನೋಡಪ್ಪ ನಾನು ಕುಸ್ತಿ ನೀನು ಒಳ್ಳೆ ಕುಸ್ತಿಪಟ್ಟು ಆಗ್ಬೇಕಂದ್ರೆ ನಾನು ಅನೇಕ ವಿಚಾರಗಳನ್ನ ಹೇಳ್ತೀನಿ, ಆಹಾರವನ್ನು ಹೇಳ್ತೀನಿ, ವಿಹಾರವನ್ನು ಹೇಳ್ತೀನಿ, ವಿಚಾರವನ್ನು ಹೇಳ್ತೀನಿ, ಇದನ್ನೆಲ್ಲ ಹೇಳ್ತೀನಿ. ಇದನ್ನೆಲ್ಲ ನೀನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಒಳ್ಳೆ ಕುಸ್ತಿಪಟ್ಟು ಆಗ್ಬೋದು ಅಂತ ಹೇಳ್ತೀನಿ. ರೈಟ್, ಆಯ್ತು ಅಂತ ಒಪ್ಕೊಳ್ತಾರೆ. ಒಪ್ಕೊಂಡಿದ ತಕ್ಷಣ ಹೇಳ್ತಾರೆ, ಆ ಮಾಸ್ಟರ್ ಯಾವ ರೀತಿ ಇವ್ರಿಗೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೋ ಅದೇ ರೀತಿ ಪ್ರತಿದಿನ ಅವನೇನ್ ಮಾಡೋದು, ವ್ಯಾಯಾಮ ಮಾಡುವಂಥದ್ದು, ದಂಡ ಹೊಡಿಯಂಥದ್ದು, ಬಸ್ಕಿ ಹೊಡಿಯಂಥದ್ದು, ಅವ್ರು ಹೇಳ್ದಂಗೆ ಉತ್ತಮವಾದಂಥ ಆಹಾರ, ಹಾಲು, ಹಣ್ಣು, ಮೊಟ್ಟೆ, ಮೀನು, ಮಾಂಸ ಎಲ್ಲ ಚೆನ್ನಾಗಿ ತಿಂದು 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 ಪ್ರತಿದಿನ ಪ್ರಾಕ್ಟೀಸ್ ಮಾಡು, ಪ್ರತಿದಿನ ಒಳ್ಳೆ ಆಹಾರ ತಗೋ. ಇದು ಮಾಡ್ತಾ 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 ಹೆಂಗಾಗ್ಬಿಡುತ್ತೆ ಅಂತಂತಂದ್ರೆ, ಮುಂದೆ ಹೋಗ್ತಾ ಒಂದು ಎರಡು ಕುಸ್ತಿಗಳನ್ನ ಗೆಲ್ತಾ ಹೋಗ್ತಾನೆ, ಮುಂದೆ ಹೋಗ್ತಾ ಏನಾಗ್ತಾನೆ, ಭಾರತದಲ್ಲಿ ಅತ್ಯಂತ ದೊಡ್ಡ ಪೈವಾನ್ ಆಗ್ಬಿಡ್ತಾನೆ. ಸೊ ಎಲ್ಲಿಂದ ಬಂತಿದ್ದು ಇಷ್ಟು ಶಕ್ತಿ ಸಾಮರ್ಥ್ಯ? ಎಲ್ಲಿತ್ತು, ಎಲ್ಲಿತ್ತು ಶಕ್ತಿ ಸಾಮರ್ಥ್ಯ? ಆನ್ಸರ್ ಮಾಡಿ ಯಾರಾದ್ರು. ಹಲೋ, ವಿಲ್ ಪವರ್. ಅಲ್ಲ, ವಿಲ್ ಪವರ್ ಎಲ್ಲಿತ್ತು? ಈ ಶಕ್ತಿ ಸಾಮರ್ಥ್ಯ ಎಲ್ಲ ಎಲ್ಲಿತ್ತು? ಇನ್ಬಿಲ್ಟ್ ಅದು ಇದೆಯೋ ಇಲ್ವೋ? ನಮ್ಮೆಲ್ಲರಲ್ಲೂ ಕೂಡ ಆ ಶಕ್ತಿ ಸಾಮರ್ಥ್ಯ ಇದೆಯೋ ಇಲ್ವೋ? ಇದೆ. ಆದ್ರೂ ಕೂಡ ನಾವು ಆ ಶಕ್ತಿ ಸಾಮರ್ಥ್ಯವನ್ನ ಸರಿಯಾಗಿ ಬಳಸ್ಕೊಳ್ಳೋದು ಏನ್ ಮಾಡ್ತೀವಿ, ದುರ್ಬಲರಾಗಿ, ನಿಶಕ್ತರಾಗಿ ಜೀವನದಲ್ಲಿ ಬರುವಂತಹ, ಬರೀ ದೈಹಿಕ ಕಾಯಿಲೆ ಅಲ್ಲ, ಮಾನಸಿಕವಾಗಿ ಬರುವಂಥದ್ದು, ಸಾಂಸಾರಿಕವಾಗಿ ಬರುವಂಥದ್ದು, ಆಧ್ಯಾತ್ಮಿಕವಾಗಿ ಬರುವಂಥದ್ದು, ಸಾಮಾಜಿಕವಾಗಿ ಬರುವಂಥದ್ದು, ಹಣಕಾಸಿನ ಆರ್ಥಿಕವಾಗಿ ಬರುವಂಥದ್ದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಸಫರ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇದೆಲ್ಲ ಸಫರ್ ಮಾಡಬಾರ್ದು ಅನ್ನೋದಾದ್ರೆ ಏನ್ ಮಾಡ್ಬೇಕು, ಫಸ್ಟ್ ನಮ್ಮಲ್ಲಿರುವಂತಹ ಶಕ್ತಿ ಚೈತನ್ಯವನ್ನ ನಾವು ಕಂಡಿಡ್ಕೋಬೇಕು. ಇಟ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಪ್ರತಿದಿನ ತಾಲೀಮ್ ಮಾಡ್ತಾ ಹೋಗ್ಬೇಕು. ತಾಲೀಮ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಪ್ರತಿದಿನ ವಿ ಹ್ಯಾವ್ ಟು ಕೀಪ್ ಆನ್ ಪ್ರಾಕ್ಟೀಸಿಂಗ್ ಅವರ್ ಸ್ಟ್ರೆಂತ್. ನಮ್ಮ ಸ್ಟ್ರೆಂತ್ ಏನಿರುತ್ತೋ ಆ ಸ್ಟ್ರೆಂತ್ ಅನ್ನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಏನಾಗುತ್ತದೆ, ದಟ್ ಮಲ್ಟಿಪ್ಲೈಸ್, ಅದು ಏನಾಗುತ್ತೆ, ಅದು ದ್ವಿಗುಣಗೊಳ್ತಾ ಹೋಗ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗಮನ ಕೊಡದೆ, ನಮ್ಮಲ್ಲಿರುವಂತ ಬರೀ ನಿಶಕ್ತಿ, ನಮ್ಮಲ್ಲಿ ಇಲ್ಲದೇ ಇರುವಂತದ್ರ ಬಗ್ಗೆನೆ ಕೊರಗುವಂಥದ್ದು ಮಾಡ್ತಾ ಇರ್ತೀವಿ ನಾವು. ಸೊ ಅದನ್ನ ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿ ನಮ್ಮಲ್ಲಿ ಏನು ಉತ್ತಮವಾದಂಥದ್ದೀಯೋ ಅದನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ಯು ಹ್ಯಾವ್ ಆಲ್ ದ ಪೊಟೆನ್ಶಿಯಲ್ ನಾಲೆಡ್ಜ್, ಪವರ್, ವಿಸ್ಡಮ್, ಎನರ್ಜಿ, ಸ್ಟ್ರೆಂತ್, ಸ್ಟಾಮಿನಾ, ಎವ್ರಿಥಿಂಗ್ ವಿತಿನ್ ಯು, ಯು ನೀಡ್ ನಾಟ್ ಟು ಸರ್ಚ್ ಇಟ್ ಇನ್ ಔಟ್ಸೈಡ್. ಹೊರಗಡೆ ಪ್ರಪಂಚದಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಎವ್ರಿಥಿಂಗ್ ವಿತಿನ್ ಯು, ಓನ್ಲಿ ಥಿಂಗ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಇಟ್. ಅಂದ್ರೆ ಎಕ್ಸ್ಪ್ಲೋರ್ ಅಂದ್ರೆ ನನ್ನಲ್ಲಿ ಇದೆ ಅನ್ನುವಂಥ ಒಂದು ಉತ್ತಿಷ್ಟ ಜಾಗೃತ ಅಂತ ಹೇಳ್ತಾರೆ. ನಿಮ್ಮ ನಿನ್ನ ಆತ್ಮವನ್ನು ಜಾಗೃತಗೊಳಿಸಿದಾಗ ನನ್ನಲ್ಲೇ ಎಲ್ಲವೂ ಇದೆ, ಪ್ರಪಂಚ ನಾನು ಏನ್ ನೋಡ್ತಾ ಇದ್ದೀನೋ ಅದನ್ನಷ್ಟವನ್ನು ಪಡೆಯುವಂತ ಶಕ್ತಿ ಸಾಮರ್ಥ್ಯ ನನ್ನಲ್ಲೇ ಇದೆ ಅನ್ನೋದನ್ನು ನಾನು ಯಾವತ್ತು ಅರ್ಥ ಮಾಡ್ಕೊಳ್ತೀನೋ ಅವತ್ತು ನಾನು ಸಬಲನಾಗ್ತೀನಿ, ಪ್ರಬಲನಾಗ್ತೀನಿ, ಎಲ್ಲವನ್ನು ಕೂಡ ಪಡಿತೀನಿ ಅಂತ. ರೈಟ್. ಸೊ 8:05 ಆಗಿದೆ. ಓಕೆನಾ, ಕಂಟಿನ್ಯೂ ಮಾಡ್ಬೋದಾ? ಮಾಡಿ ಸರ್, ಮಾಡಿ ಮಾಡಿ. ಇನ್ನೆಷ್ಟೊತ್ತು ಮಾಡ್ಬೋದು ಅಂತ ಹೇಳಿ, ಯಾಕಂದ್ರೆ ಎನಿ ಹೌ ನಾಳೆ ನಾಳೆ ಇನ್ನು ಎರಡು ದಿನ ಇದೆ. ಸೊ ಇವತ್ತು ಒಂದು 10-15 ನಿಮಿಷ, 10 ನಿಮಿಷ ಬರೀ ಇದನ್ನ ಚೆಕ್ ಮಾಡ್ಕೊಳೋದಲ್ಲ ಟೈಮ್ ಆಗೋದು ನಾಳೆ. ಓಕೆ ಸರ್, ಪ್ಲೀಸ್. ಸೊ ಇನ್ನೊಂದು 5-10 ಮಿನಿಟ್ಸ್. ಓಕೆ, ನೋ ಪ್ರಾಬ್ಲಮ್ ಸರ್, ಕಂಟಿನ್ಯೂ. ಓಕೆ ರೈಟ್. ಸೊ ನೆಪೋಲಿಯನ್ ಬಾನಾಪಾರ್ಟ್ ಬಗ್ಗೆ ಎಷ್ಟು ಜನ ಕೇಳಿದಿರೋ ಬಿಟ್ಟಿದ್ರೋ ಗೊತ್ತಿಲ್ಲ. ನಾನಂತೂ ನೆಪೋಲಿಯನ್ ಬಾನಾಪಾರ್ಟ್ನ ಅನೇಕ ಕಥೆಗಳನ್ನ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಕಥೆಗಳಲ್ಲಾದ್ರು ಇತಿಹಾಸ ಆತ ನೆಪೋಲಿಯನ್ ಬಾನಾಪಾರ್ಟ್ ಬರೀ 5 feet 2 inches ಅಷ್ಟೇನೆ, 5'2" ಎತ್ತರ ಅಷ್ಟೇ. ಆದ್ರೂ ಕೂಡ ಅವನು ಎಂತ ಮಹತ್ವಾಕಾಂಕ್ಷಿ ಆಗಿದ್ದ ಅಂತಂತಂದ್ರೆ, ಇಡೀ ಪ್ರಪಂಚವನ್ನ ಅಲೆಕ್ಸಾಂಡರ್ ಯಾವ ರೀತಿ ಗೆಲ್ಲ ಕೊಟ್ಟಿದ್ನೋ ಅದೇ ರೀತಿ ಇವನು ಕೂಡ ಗೆಲ್ಲಕ್ ಹೋಗಿದ್ದ. ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನ ಗೆಲ್ಲಿಲ್ಲ, ಅದು ಬೇರೆ ವಿಚಾರ ಅದಕ್ಕೆ. ಆದ್ರೆ ಭಾರತಕ್ಕೆ ಬಂದ ತಕ್ಷಣ ಅವನಿಗೆ ಏನಾಗ್ಬೇಕಾಗಿತ್ತು, ಮಂಗಳಾರತಿ ಆಯ್ತು, ಹೋದ. ಬಟ್ ಅದೇ ರೀತಿ ನೆಪೋಲಿಯನ್ ಬೋನಾಪಾರ್ಟ್ ಕೂಡ ಏನ್ ಮಾಡ್ಕೊಂಡಿರ್ತಾನೆ ಅಂದ್ರೆ, ಫ್ರಾನ್ಸ್ ಇಂದ ಹೊರಟು ಅಂತ ಮುಂದೆ ಆಲ್ಪ್ಸ್ ಪರ್ವತ ಇರುತ್ತೆ. ಸೊ ಈ ಆಲ್ಪ್ಸ್ ಪರ್ವತವನ್ನ ದಾಟ್ಕೊಂಡೋಗಕ್ಕೆ ಮುಂದೆ ಇರೋಂತ ಜರ್ಮನಿ ಇದನ್ನೆಲ್ಲ ಗೆಲ್ಬೋದಾಗಿರುತ್ತೆ ಅವನು. ಸೊ ಏನ್ ಮಾಡ್ತಾನೆ ಅವನು, ತನ್ನ ಇಡೀ ಸೈನ್ಯವನ್ನ ಒಟ್ಟುಗೂಡಿಸ್ಕೊಂಡು ಏನ್ ಮಾಡ್ತಾನೆ, ಈ ಆ ಜರ್ಮನಿ ಕಡೆ ಹೋಗ್ತಾನೆ, ಫ್ರಾನ್ಸ್ ಇಂದ ಜರ್ಮನಿ ಕಡೆ ಹೋಗ್ತಾನೆ. ಹೋಗ್ತಾ ಇರ್ಬೇಕು, ನೋಡ್ತಾನೆ ದೊಡ್ಡದಾದಂತ ಆಲ್ಪ್ಸ್ ಪರ್ವತ ಕಾಣಿಸ್ತಾ ಇರುತ್ತೆ. ಈ ಆಲ್ಪ್ಸ್ ಪರ್ವತವನ್ನ ಕಾಣಿಸ್ತಾ ಇದ್ದಂಗೆ ಏನಾಗುತ್ತೆ ಅವನಿಗೆ, ಸ್ವಲ್ಪ ಜಂಗಾಬಲ ಹುಡುಗುತ್ತೆ. ಅರೆ, ಈ ಆಲ್ಪ್ಸ್ ಪರ್ವತನ ದಾಟಿದ್ರೆ ಮಾತ್ರ ಆ ಕಡೆ ಜರ್ಮನಿ ಕಡೆ ಹೋಗಕ್ಕಾಗುತ್ತೆ, ಇಲ್ದಿರೋ ಹೋಗಕ್ಕಾಗಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಡೀ ತನ್ನ ಸೈನಿಕರಿಗೆಲ್ಲ ಹೇಳಿರ್ತಾನೆ, ನೀವೆಲ್ಲ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರಿ, ನಾನು ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಅಡ್ಡಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಸೊ ಹೊರಟು ಮುಂದೆ ಹೋಗ್ತಾ ಇದ್ದಂಗೆ ಏನ್ ಮಾಡ್ತಾನೆ, ಅಲ್ಲೊಬ್ಬ ಅಜ್ಜಿಯನ್ನ ನೋಡ್ತಾನೆ, ಮುದುಕಿಯನ್ನ ನೋಡ್ತಾನೆ. ನೋಡ್ಬಿಟ್ಟು ಅಜ್ಜಿ ಕೇಳ್ತಾನೆ, ಅಜ್ಜಿಗೆ ಒಂದು ನಮಸ್ಕಾರ ಹೇಳ್ಬಿಟ್ಟು, ಅಜ್ಜಿ ಈ ಆಲ್ಪ್ಸ್ ಪರ್ವತವನ್ನ ದಾಟ್ಕೊಂಡು ಹೋದ್ರೆ ಆ ಕಡೆಗೆ ಜರ್ಮನಿಗೆ ಹೋಗ್ತೀವಿ. ಓಕೆ, ಈ ಆಲ್ಪ್ಸ್ ಪರ್ವತವನ್ನ ಇವತ್ತಿನವರೆಗೂ ಯಾರಾದರೂ ಯಶಸ್ವಿಯಾಗಿ ಈ ಕಡೆಯಿಂದ ದಾಟಿ ಆ ಕಡೆಗೆ ಹೋಗಿರೋರು ಯಾರನ್ನಾದ್ರೂ ನೀನು ನೋಡಿದೀಯಾ, ಕೇಳಿದೀಯಾ ಅಂತ ಕೇಳ್ತಾನೆ. ಅಜ್ಜಿ ಹೇಳುತ್ತೆ, ನೋಡಪ್ಪ ನನಗೆ ಈಗಾಗಲೇ ಒಂದು 82 ವರ್ಷ ಆಗೋಗ್ಬಿಟ್ಟಿದೆ. ಈ 82 ವರ್ಷದಲ್ಲಿ ನಾನು ಕಂಡಂಗೆ ಇವತ್ತಿನವರೆಗೂ ಯಾರು ಕೂಡ ಈ ಆಲ್ಪ್ಸ್ ಪರ್ವತವನ್ನ ದಾಟ್ಕೊಂಡು ಯಶಸ್ವಿಯಾಗಿ ದಾಟ್ಕೊಂಡು ಆ ಕಡೆಗೆ ಹೋದವ್ರನ್ನ ನಾನು ನೋಡೇ ಇಲ್ಲ ನಾನು ಅಂತ ಹೇಳಿ. ಹೌದಾ, ನಾನು ಹೋಗ್ಬೋದಾ ಅಂತ.
ಅಯ್ಯೋ ಹುಚ್ಚಪ್ಪ, ನಾನು 82 ವರ್ಷದಿಂದ ಕತೆ ಹೇಳ್ತಾ ಇದ್ದೀನಿ, ನಿನ್ ಮತ್ತೆ ನೋಡಿದ್ರೆ ಅದೇ ಹೇಳ್ತಾ ಇದೆಯಲ್ಲ, ಇದನ್ನ ದಾಟಕ್ ಆಗಲ್ಲ ಕಣಪ್ಪ, ಬಹಳ ಕಡಿದಾಗಿರುತ್ತೆ ಇದು, ಬಹಳ ಸ್ಟೀಪ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಮಂಜು ಜಾರುತ್ತೆ, ಬಿದ್ರೆ ಸಾಯ್ತೀರಾ, ಎಲ್ಲ ಆಗುತ್ತೆ. ಆದ್ರಿಂದ ಇದ್ರ ಕಡೆ ಹೋಗ್ಬೇಡ ನೀನು, ಇದ್ರ ಕಡೆಗೆ ನೀನು ಯೋಚನೆ ಕೂಡ ಮಾಡ್ಬೇಡ, ಬಾಳ್ಬೇಕು ಬದುಕಬೇಕಂದ್ರೆ ಇಲ್ಲಿ ನಿಂಗೆ ವಾಪಸ್ ಹೋಗುವಂತ. ಸರಿ, ಏನ್ ಮಾಡ್ತಾನೆ ಇವನು, ಬರ್ತಾನೆ. ಇವನಿಗಂತೂ ಮಹತ್ವಾಕಾಂಕ್ಷಿ, ಜೀವನದಲ್ಲಿ ಸಾಧನೆ ಮಾಡ್ಬೇಕು, ಸಾಧನೆ ಮಾಡ್ಲೇಬೇಕು. ಎಸ್, ಇವನೇನ್ ಮಾಡ್ದ, ಹೇಳಿದ್ರ ಮಾತು ಕೇಳಲಿಲ್ಲ. ಅವನೇನ್ ಮಾಡ್ದ, ಅವನ ಮನಸ್ಸಿನ ಮಾತನ ಕೇಳಕ್ ಶುರು ಮಾಡ್ದ. ರಾತ್ರಿ ಮಲ್ಕೊಂಡ, ಮಲ್ಕೊಳ್ತಾ ನಂಗೆ ಹೆಣ್ಕೊಂಡ, ಸಂಕಲ್ಪ ಮಾಡ್ಕೊಂಡ, ನಾಳೆ ಬೆಳಗ್ಗೆ ನಾನು ನನ್ನ ಸೈನ್ಯವನ್ನ ಕರ್ಕೊಂಡು ಹೋಗ್ತೀನಿ, ಈ ಆಲ್ ಪರ್ವತವನ್ನು ದಾಟಿ ದಾಟ್ತೀನಿ, ಆ ಕಡೆ ಮುಂದೆ ಹೋಗ್ತಾ ಜರ್ಮನಿ ಮತ್ತೆ ಬರುವಂತ ಆಸ್ತಿ ಆ ದೇಶಗಳನ್ನ ಎಲ್ಲವನ್ನೂ ಕೂಡ ಗೆಲ್ತಾ ಹೋಗ್ಬೇಕು ನಾನು, ಇದಕ್ಕೆ ನನಗೆ ದಾರಿ ತೋರಿಸುವಂತ ಹೇಳ್ಕೊಂಡು ಏನ್ ಮಾಡ್ತಾನೆ, ರಾತ್ರಿ ಮಲ್ಕೊಳ್ತಾನೆ. ಮಲ್ಕೊಳ್ತಾ ಇದ್ದಂಗೆ ಏನಾಗುತ್ತೆ, ಬೆಳಗ್ಗೆ ಹೇಳ್ತಾನೆ, ಬೆಳಗ್ಗೆ ಹೇಳೋಷ್ಟೊಳಗೆ ಅವನಲ್ಲಿ ಏನೋ ಒಂದು ನವೋಲ್ಲಾಸ, ನವಚೈತನ್ಯ, ಒಂದು ಧೈರ್ಯ, ಸ್ಥೈರ್ಯ ಎಲ್ಲ ಬಂದ್ಬಿಟ್ಟಿರುತ್ತೆ. ಬಂದಂತಾನೆ ಏನ್ ಮಾಡ್ತಾನೆ, ಬೆಳಗ್ಗೆ ಏನ್ ಮಾಡ್ತಾನೆ, ಕರಿತಾನೆ ತನ್ನ ಕಮಾಂಡರ್ಗೆಲ್ಲ ಕರಿತಾನೆ. ಕರೆದ್ಬಿಟ್ಟು ಏನ್ ಮಾಡ್ತಾನೆ, ತಮ್ಮ ಸೈನಿಕನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸೈನಿಕನೆಲ್ಲ ರೆಡಿ ಮಾಡ್ಕೊಂಡು ಏನ್ ಮಾಡ್ತಾನೆ, ಆಲ್ಪ್ಸ್ ಪರ್ವತ ಹತ್ರ ಬರ್ತಾನೆ. ಆಲ್ಪ್ಸ್ ಪರ್ವತ ಕಾಣಿಸ್ತಾ ಇರತ್ತಲ್ಲ ಅಲ್ಲಿಗೆ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡು ಹೇಳ್ತಾನೆ, ಹೇಳ್ತಾನೆ ಎಲ್ರಿಗೂ ಹೇಳ್ತಾನೆ, ನನ್ನ ವೀರಾದಿ ವೀರ ಸೈನಿಕರೇ, ಮುಂದಗಡೆ ಏನು ಕಾಣಿಸ್ತಾ ಇದ್ದಲ್ಲ, ಈ ಸಣ್ಣ ಗುಡ್ಡ, ಈ ಸಣ್ಣ ಗುಡ್ಡವನ್ನು ಹತ್ತಿ ಹಿಡಿದರೆ, ಈ ಸಣ್ಣ ಗುಡ್ಡವನ್ನು ಹತ್ತಿ ಹಿಡಿದರೆ ಮುಂದೆ ವಿಶಾಲವಾದಂಥ ಪ್ರದೇಶ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಹೋದಾಗ ಅಲ್ಲಿ ನಾವು ನೀವೆಲ್ಲ ಅಂದುಕೊಂಡಂಥ ಭಯಂಕರವಾದಂಥ ಆಲ್ಪ್ಸ್ ಪರ್ವತ ಇರುತ್ತೆ. ಸೊ ಆ ಆಲ್ಪ್ಸ್ ಪರ್ವತವನ್ನು ದಾಟ್ಕೊಂಡು ಹೋದರೆ ಮುಂದೆ ಜರ್ಮನಿ, ಆಸ್ಟ್ರೇಲಿಯಾ ಇವನ್ನೆಲ್ಲ ಕೂಡ ಗೆಲ್ಬೋದು. ಸೊ ಹಾಗಾಗಿ ಅಷ್ಟು ದೊಡ್ಡದನ್ನೇ ನಾವು ಹತ್ತಿ ಹಿಡಿತೀವಂತೆ, ಹಾಗಿರಬೇಕಾದಾಗ ಈ ಸಣ್ಣ ಗುಡ್ಡವನ್ನು ಹತ್ತಿ ಹಿಡಿಯೋದ್ರಲ್ಲಿ ಯಾರಿಗಾರು ಕಷ್ಟ ಅನ್ಸುತ್ತಾ ಅಂತ ಕೇಳ್ತಾನೆ. ಎಲ್ಲರೂ ಏನ್ ಹೇಳ್ತಾರೆ, ಅಯ್ಯೋ ಅದು ಅಷ್ಟು ದೊಡ್ಡದಂತೆ, ಅದ್ರ ಮುಂದೆ ಈ ಗುಡ್ಡನ, ಈ ಗುಡ್ಡ ದೊಡ್ಡದು ಅನ್ಸದೇ ಇಲ್ಲ, ನಡೀರಿ ಹೋಗೋಣ ಅಂತಾನೆ. ಎಸ್, ನಡೀರಿ ಹೋಗೋಣ ಅಂತ ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ, ಎಲ್ಲ ಸೈನಿಕರೆಲ್ಲ ಕರ್ಸ್ಕೊಂಡು ಏನ್ ಮಾಡ್ತಾನೆ, ಆ ಬೆಟ್ಟವನ್ನ ಹತ್ತತಾನೆ ಹತ್ತತಾನೆ ಹತ್ತತಾನೆ. ಆ ಗುಡ್ಡ ಅಂತ ಏನ್ ಹೇಳ್ತಾನೆ, ಸಣ್ಣ ಗುಡ್ಡ ಅಂತ ಹೇಳಿರ್ತಾನಲ್ಲ, ಆ ಸಣ್ಣ ಗುಡ್ಡವನ್ನ ಏರ್ತಾನೆ ಏರ್ತಾನೆ ಏರ್ತಾನೆ, ಏರ್ಬಿಟ್ಟು ಎಲ್ಲರೂ ಆ ಕಡೆಗೆ ಇಳಿತಾರೆ. ಆ ಕಡೆಗೆ ಇಳಿದ ತಕ್ಷಣ ನೋಡ್ತಾರೆ ವಿಶಾಲವಾದ ಪ್ರದೇಶ. ಆ ವಿಶಾಲವಾದ ಪ್ರದೇಶವನ್ನು ನೋಡ್ತಾ ಇದ್ದಂಗೆ ಕೇಳ್ತಾರೆ, ಸೈನಿಕರೆಲ್ಲ ಕೇಳ್ತಾರೆ, ಅವನ ಕಮಾಂಡರ್ಸ್ ಎಲ್ಲ ಕೇಳ್ತಾರೆ, ಲಾರ್ಡ್ ನೀವು ಹೇಳಿದ್ರಿ, ಕ್ಯಾಪ್ಟನ್ ನೀವು ಹೇಳಿದ್ರಿ, ಈ ಸಣ್ಣ ಗುಡ್ಡವನ್ನು ಹತ್ತಿ ಹಿಡಿದ ತಕ್ಷಣ ಅಲ್ಲಿ ದೊಡ್ಡದಾದಂಥ ಪರ್ವತ ಇರುತ್ತೆ ಅಂತಂದ್ಬಿಟ್ಟು, ಆ ಪರ್ವತನ ಯಾವಾಗ ಹತ್ತೋದು, ಎಲ್ಲಿ ಆ ಪರ್ವತ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದೆ ಅಂತಂತಾನೆ. ಸೊ ಅವಾಗ ನೆಪೋಲಿಯನ್ ಬಾನಪಾಟ್ ಹೇಳ್ತಾನೆ, ಶಬಾಶ್ ಬಲೆ, ನೀವೆಲ್ಲರೂ ಕೂಡ ಈಗ ಹತ್ತಿ ಹಿಡಿದಂಥದ್ದು ಸಾಮಾನ್ಯವಾದಂಥ ಗುಡ್ಡ ಅಲ್ಲ, ನಾವು ನೀವು ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಬಂದಿರೋಂಥದ್ದು, ಈ ಆಲ್ಪ್ಸ್ ಪರ್ವತವನ್ನು ಹತ್ತದವರೇ ಇಲ್ಲ, ಆಲ್ಪ್ ಪರ್ವತ ಯಾರು ಸಕ್ಸಸ್ಫುಲ್ ಆಗಿ ಹತ್ತಿ ಹಿಡಿದು ಮುಂದೆ ಹೋದವರೇ ಇಲ್ಲ ಅಂತ ಎಲ್ಲ ನಾವು ನೀವೆಲ್ಲ ಕೇಳಿದ್ವಲ್ಲ, ನಾವೆಲ್ಲರೂ ಕೂಡ ಒಟ್ಟಿಗೆ ಹತ್ತಿ ಹಿಡಿದಿರೋಂಥದ್ದು ಆ ಆಲ್ಪ್ಸ್ ಪರ್ವತವನ್ನೇ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಅರೇ ನಮಗೆ ಗೊತ್ತಿಲ್ಲ, ನಾವ್ ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ ಆಲ್ಪ್ಸ್ ಪರ್ವತನ ಹತ್ತಕ್ಕೆ ಆಗಲ್ಲ ಅಂತ. ನೋಡ್ರಿ, ಈ ಆಲ್ಪ್ಸ್ ಪರ್ವತವನ್ನ ಒಂದು ಗುಡ್ಡ ಅನ್ಕೊಂಡು ಹತ್ತಿಳಿದ್ಬಿಟ್ಟು ಮುಂದೆ ಯಾವುದೋ ದೊಡ್ಡ ಆಲ್ಪ್ಸ್ ಪರ್ವತ ಇದೆ ಅಂತ ಅನ್ಕೊಂಡು ನೋಡಿದ್ರೆ ಆಲ್ಪ್ಸ್ ಪರ್ವತವನ್ನ ನಮಗೆ ಗೊತ್ತಿಲ್ಲದಂಗೆ ಹತ್ತಿಳಿದ್ಬಿಟ್ವಲ್ಲ ಅಂತಂತ ಹೇಳಿ ಅನ್ಕೋತಾರೆ. ಅಲ್ಲಿಂದ ಮುಂದೆ ಹೋಗ್ತಾರೆ, ನನ್ನ ಪಯಣ ನಡೆಯುತ್ತೆ. ಸೊ ಇದರಿಂದ ತಿಳ್ಕೊಳ್ಳೋಂಥದ್ದು ಏನಿದೆ ಪ್ರಶ್ನೆ, ಯಾರು ಉತ್ತರ ಹೇಳ್ತೀರಾ? ಮುಂದೆ ಮೊದಲು ಹೇಳಿದವ್ರು ಬೇಡ, ಬೇರೆ ಇರಬೇಕು ನನಗೆ, ಬೇರೆ ಹೊಸಬ್ರು. ಹಲೋ ಗುರುಗಳೇ. ಹಾ ಹೇಳಿ. ಮುಂದೆ ಇರ್ತಕ್ಕಂಥ ಸಮಸ್ಯೆ ದೊಡ್ಡದಾಗಿ ಕನ್ವರ್ಟ್ ಮಾಡ್ಕೋಬಾರ್ದು, ಅದೇ ಚಿಕ್ಕದು ಅಂತ ಕನ್ವರ್ಟ್ ಮಾಡಿದ್ರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತ ಅಲ್ಲ ಸರ್. ತಮ್ಮ ಹೆಸರು ಸರ್? ಪರಮೇಶ್ವರಯ್ಯ ಅಂತ ಗುರುಗಳೇ. ಹೌದಾ, ರೈಟ್. ಸೊ ಈಗ ನೋಡಿ ಗುರುಗಳೇ, ಮನಸ್ಸಿದ್ರೆ ಮಾರ್ಗ ಅನ್ನಂಗೆ ಯಾವುದೇ ಸಮಸ್ಯೆಗಳು ನಾವು ದೊಡ್ಡದು ಅನ್ಕೋಬಾರ್ದು. ಅದು ಸಣ್ಣ ಗುಡ್ಡನೆ, ಬೆಟ್ಟ ಅಂತ ಅನ್ಕೊಂಡ್ರೆ ದೊಡ್ಡದಾಗೆ ಕಾಣುತ್ತೆ, ಗುಡ್ಡ ಅಂತ ಇದ್ರೆ ತುಂಬಾ ಸಣ್ಣದಾಗುತ್ತೆ ನಮಗೆ. ಖಂಡಿತ ನಿಜ, ವಾಟ್ ಯು ಸೆಡ್ ಇಸ್ ರೈಟ್. ಇದು ನೋಡಿ, ನಮ್ಗೆ ಗೊತ್ತಿಲ್ವ? ಗೊತ್ತಿದೆ. ಆದರೂ ಕೂಡ ಈಗ ಬಂದಂತ ಈ ಪ್ಯಾಂಡಮಿಕ್ ಏನಿದೆಯಲ್ಲ, ಈ ಕೊರೋನಾ ಬಂದಂತ ಈ ಪರಿಸ್ಥಿತಿಯಲ್ಲಿ 4 ತಿಂಗಳಲ್ಲಿ ಎಷ್ಟೋ ಜನಗಳು ಸತ್ತೋಗ್ಬಿಟ್ರು ಗೊತ್ತಲ್ಲ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ರು. ಯಾಕೆ ಸತ್ರು? ಯಾಕಂದ್ರೆ ಅವ್ರಿಗೆ ಜೀವನ ದೊಡ್ಡದು ಅಂತ ಅವ್ರು ಕಾಣಿಸಿಲ್ಲ, ಸಮಸ್ಯೆ ದೊಡ್ಡದು ಅಂತ ಕಾಣಿಸ್ಬಿಡುತ್ತೆ. ಯಾರಿಗೆ ತಮ್ಮ ಜೀವನದಲ್ಲಿ ಸಮಸ್ಯೆನೇ ದೊಡ್ಡದು ಅನ್ಕೋತಾರೋ ಅವ್ರ ಮುಂದೆ ಜೀವನದಲ್ಲಿ ಬಾಳೋದಕ್ಕೆ ಇರುವಂತ ದಾರಿಯನ್ನ ಬಿಟ್ಬಿಡ್ತಾರೆ, ಅವ್ರ ಕಣ್ಣು ಕಾಣಿಸ್ದೆ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳೋದು, ಜೀವನದಲ್ಲಿ ಯಾವತ್ತೂ ಕೂಡ ಧೈರ್ಯವನ್ನ ಕಳ್ಕೊಬಿಡಿ, ಮುಂದೆ ಹೋಗ್ತಾರೆ, ಮುನ್ನುಗ್ಗಿ. ಸೊ ಮುನ್ನುಗ್ಗದನು ಮಾತ್ರ ಯಶಸ್ಸು ಅನ್ನೋದು ಒಂದು ನಿರ್ಧಾರ ಇರುತ್ತೆ. ಸೊ ಈ ನೆಪೋಲಿಯನ್ ಬನಪಟ್ಟು ಬರೀ 5 ಅಡಿ 2 ಇಂಚು ಏನೆಲ್ಲ ಸಾಧನೆ ಮಾಡ್ಬಿಟ್ಟ ಅಂತಂದ್ರೆ, ಅವ್ನ ಕೊನೆಗಾಲಗಳನ್ನೆಲ್ಲ ಕೇಳ್ಕೊಂಡ್ಬಿಟ್ರೆ, ಅಬ್ಬಾ ಎಂಥ ಮನಸ್ಥೈರ್ಯ ಕಣಯ್ಯ ಅವನು, ಎಂಥ ಮನಧೈರ್ಯ ಕಣಯ್ಯ ಅವನು, ಏನಯ್ಯ ಅವನು ಪ್ರಚಂಡ ಇವನು ಅಂತ ಅನ್ಸ್ಬಿಡುತ್ತೆ. ಸೊ ಇಂಥರೇ ಅನೇಕ ಮಹನೀಯರು ನಮ್ಮ ಭಾರತದಲ್ಲೂ ಇದ್ದಾರೆ, ಇದ್ದಿದ್ದಾರೆ, ಈಗಲೂ ಇದ್ದಾರೆ, ಮುಂದಕ್ಕೂ ಬರ್ತಾರೆ. ಆ ಮುಂದಕ್ಕೆ ಈಗಿದ್ದಾರೆ, ಮುಂದಕ್ಕೆ ಬರ್ತಾರೆ ಅಂತ ಅನ್ನೋದ್ರಲ್ಲಿ ನಾವು ನೀವು ಯಾಕೆ ಆಗಿರ್ಬಾರ್ದು? ಆಗ್ಬೋದಾ ಬೇಡವಾ? ಹಲೋ,
ಆಗ್ಬೇಕಲ್ವಾ? ಸೊ ನಾವು ಆಗೋದಲ್ದೆ ಮತ್ತೊಬ್ಬರಿಗೂ ಕೂಡ ಆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬಬೇಕೋ ಬೇಡವೋ? ತುಂಬಬೇಕು. ಸೊ ಇದನ್ನೇ ಭಗವಾನ್ ಕೃಷ್ಣ ಹೇಳುವಂಥದ್ದು, ಜೀವನದಲ್ಲಿ ನೀನು ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ನೀನು ಮುನ್ನುಗ್ಗಿ ಜಯವನ್ನ ಸಾಧಿಸಿದಾಗ ನೀನು ಯಾವ ರೀತಿ ಜಯವನ್ನ ಸಾಧಿಸ್ತೆ, ಯಾವ ಒಂದು ಗುಣ ವಿಶೇಷಗಳನ್ನ ನೀನು ಅಳವಡಿಸ್ಕೊಂಡೆ, ಯಾವ ಒಂದು ಜ್ಞಾನವನ್ನ ನೀನು ಪಡ್ಕೊಂಡು ಜೀವನದಲ್ಲಿ ಮುಂದೋಗಿದೆಯೋ ಅದನ್ನ ನೀನು ಪ್ರಪಂಚಕ್ಕೆ ಹಂಚು ಅಂತ ಹೇಳ್ತಾನೆ. ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ನಟರಾಜ್ ಅವ್ರು ಹೇಳ್ತಾ ಇದ್ರು ಈಗಲೇ 350-300 ಸ್ಕೂಲ್ಗಳಿಗೆ ಹೋಗಿ ವಿಶೇಷವಾಗಿ ಪಾಠಗಳನ್ನ ಮಾಡಿದ್ದಾರೆ, ಫ್ರೀಯಾಗಿ ಮಾಡಿದ್ದಾರೆ, ಅವ್ರದೇ ಖರ್ಚು ಹಾಕೊಂಡು. ಎಸ್, ಒಂದೊಂದ್ಸಲ ಒಂದೊಂದು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ 5,000-6,000 ನನಗೆ ಖರ್ಚಾಗುತ್ತೆ, ಡೀಸೆಲ್ಲು ಡ್ರೈವರು ಎಲ್ಲ ಆಗುತ್ತೆ. ಆದ್ರೂ ಏನಕ್ಕೆ ಮಾಡ್ತಾ ಇದ್ದೀನಿ ಇದನ್ನ? ಕೊಟ್ಟವನ್ ಯಾವತ್ತು ಕೆಟ್ಟಿಲ್ಲ, ಭೂಮಿ ತಾಯಿ ನಮ್ದವನ್ ಯಾವತ್ತು ಕೆಟ್ಟಿಲ್ಲ, ಅದೇ ರೀತಿ ದಾನ ಧರ್ಮ ಮಾಡಿದವನ್ ಯಾವತ್ತು ಕೆಟ್ಟಿಲ್ಲ, ಕೆಡೋದೂ ಇಲ್ಲ. ಕಷ್ಟಗಳು ಕ್ಷಣಿಕ, ಮಂಜುಗಡ್ಡೆ ತರ. ಸೊ ಮಂಜುಗಡ್ಡೆ ಜೋರಾಗಿ ರಾತ್ರಿ ಎಲ್ಲ ಏರ್ಕೊಂಡ್ಬಿಟ್ಟಿರ್ತದೆ, ಬೆಳಗ್ಗೆ ಆಗ್ತಿದ್ದಂಗೆ ಸೂರ್ಯನ ಬಿಸಿಲು ಬೀಳ್ತಿದ್ದಂಗೆ ಏನಾಗುತ್ತೆ, ಕರಗೋಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಕಷ್ಟ ನಷ್ಟಗಳೆಲ್ಲನೂ ಕೂಡ ಜೀವನದ ಅವಿಭಾಜ್ಯ ಅಂಗ. ಅದನ್ನ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ಕಗ್ಗತ್ಲೆ. ಇವತ್ತಲ್ಲ ನಾಳೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತಂದಾಗ ಮಾತ್ರ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ. ಸೊ ಯಾರು ಜೀವನದಲ್ಲಿ ಜೀವಿತರಾಗಿದ್ದಾರೆ ಅಂತಾರೆ, ಯಾಕೆ ಇನ್ನೂ ನಾವು ಬದುಕಿದೀವಿ ಅಂತಾರೆ, ಇವತ್ತಲ್ಲ ನಾಳೆ ಪರಿಸ್ಥಿತಿಗಳು ಚೆನ್ನಾಗುತ್ತೆ ಅನ್ನೋ ನಂಬಿಕೆ, ನಂಬಿಕೆಯೇ ಜೀವನ ಅಂತ ಅನ್ನೋದನ್ನ ಹೇಳ್ತಾರೆ. ಸ್ವಾಮಿ ಪುರುಷೋತ್ತಮಂದ್ರು ತುಂಬಾ ಚೆನ್ನಾಗಿ ಬರುತ್ತೆ, ನಂಬಿಕೆಯೇ ಜೀವನ ಅಂತ ಬಿಟ್ಟು. ಯಾವನಿಗೆ ಜೀವನದಲ್ಲಿ ನಂಬಿಕೆ ಇರುತ್ತೋ ಅವನ ಜೀವನದಲ್ಲಿ ಬದುಕ್ತಾನೆ, ಬಾಳ್ತಾನೆ, ಮಹತ್ತರವಾದದನ್ನ ಸಾಧಿಸ್ತಾನೆ ಅಂತ ಹೇಳ್ತಾರೆ. ಓಕೆ ರೈಟ್. ಸೊ ಎಲ್ಲರಲ್ಲೂ ಕೂಡ ಇವತ್ತಿನ ವಿಚಾರದಲ್ಲಿ ಆತ್ಮವಿಶ್ವಾಸನ ಬೆಳೆಸ್ಕೋಬೇಕು, ನಂಬಿಕೆಯನ್ನ ಬೆಳೆಸ್ಕೋಬೇಕು. ನಾಳೆ ಎಂಬುದು ಉತ್ತಮವಾಗಿರುತ್ತೆ ಅನ್ನೋಂಥದ್ದ ಅಚಲವಾದ ವಿಶ್ವಾಸವನ್ನ ಬೆಳೆಸ್ಕೋಬೇಕು. ಇದೆಲ್ಲವನ್ನ ಬೆಳೆಸ್ಕೋಬೇಕು, ಮಾಡಬೇಕು ಅಂದ್ರೆ ಎಲ್ಲಿ ಬೆಳೆಸ್ಕೋಬೇಕು? ಏ, ನಮ್ಮ ಮನೆ ಹಿತ್ಲ ಗಿಡದಲ್ಲ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಹಿತ್ಲಲ್ಲಿ ಹೋಗ್ಬಿಟ್ಟು ಬೀಜ ಬಿತ್ಬಿಟ್ಟು ಬಿತ್ತಕ್ಕಾಗತ್ತಾ? ನೋ, ಇಟ್ಸ್ ಆಲ್ರೆಡಿ ದೇ ವಿತಿನ್ ಅಸ್. ನಮ್ಮೊಳಗೆ ಅಂತ ಒಂದು ಉತ್ತಮವಾದಂತಹ ಗುಣ ವಿಶೇಷಗಳು, ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ಎಲ್ಲ ನಮ್ಮಲ್ಲೇ ಇದೆ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಷ್ಟು ಏನಾಗ್ತೀವಿ ಅಂತಂದ್ರೆ ಜೀವನದಲ್ಲಿ ನಾವು ಬೆಳೀತಾ ಹೋಗ್ತೀವಿ, ಪ್ರಪಂಚಕ್ಕೆ ಒಳ್ಳೇದನ್ನ ಕೊಡ್ತಾ ಹೋಗ್ತೀವಿ, ಮತ್ತು ಉತ್ತಮ ಪುರುಷರಾಗಿ ಬಾಳ್ತೀವಿ ಅಂತ ಹೇಳ್ತೀನಿ. ರೈಟ್, ಆಗ್ಬೋದಾ? 8 ಆಯ್ತು, ಯಾಕಂದ್ರೆ 1 hour ಹೇಳಿದ್ರು ನಾನು, ಬಿಕಾಸ್ ಆಲ್ವೇಸ್ ಟೈಮ್ ಅಂತಂದ್ರೆ ಆ ಟೈಮ್ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾಳೆ ಗುರುಗಳೇ, ಇನ್ನ 2 ಕಾರ್ಯಕ್ರಮ ಇದೆ ಇವತ್ತು, ನಾವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಅವ್ರಿಗೆ ಅರ್ಧಂಬರ್ಧ ಆಗೋಗುತ್ತೆ. ನಿಮ್ಮ ಪೂರ್ತಿ ಕ್ಲಾಸ್ ಆದ್ಮೇಲೆ ಲಾಸ್ಟಿಗೆ ಒಂದು 15 ಇರುತ್ತೆ, ಎಲ್ಲ ಏನೇನ್ಬೇಕು ಎಲ್ಲ ಚಾಟ್ ಮೆಸೇಜ್ ಹಾಕ್ಬಿಡ್ಲಿ, ಅವ್ರೆಲ್ಲ ಕೇಳ್ಕೊಂಡ್ಬಿಟ್ಟು ಒಂದು ಕನ್ಸಲ್ಟೇಟೆಡ್ ಮಾಡಿ ನಾವು ನಿಮಗೆ ಮೆಸೇಜ್ ಕಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟಿಗೆ ಮಾಡಿದ್ರೆ ಆಗ್ತದೆ, ಯಾಕಂದ್ರೆ ಕೆಲವರು ಕೇಳ್ತಾರೆ, ಕೆಲವರು ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಾಗ ಅವಕಾಶ ಬೇಡ ಅಂತ. ಓಕೆ ರೈಟ್, ವೆರಿ ಗುಡ್, ವೆರಿ ಗುಡ್ ಸಿಸ್ಟಮ್, ವೆರಿ ಗುಡ್ ಸಿಸ್ಟಮ್. ನೀವು ಮಾಡೋದು ಒಳ್ಳೆ ಸಿಸ್ಟಮ್. ಎಲ್ಲರ ಹತ್ರ ಪ್ರಶ್ನೆಗಳನ್ನ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಅದೆಲ್ಲ ತಗೊಂಡು ಆ ಪ್ರಶ್ನೆಗಳನ್ನ ಯಾರಾದ್ರೂ ಒಬ್ರು ಕೇಳೋದು, ಸೇಮ್ ಅದೇ ನಮ್ ಕ್ಲಾಸ್ ಸಿಸ್ಟಮ್ ಹೆಂಗ್ ಮಾಡಿದ್ರು ಅದೇ ಮಾಡಿದ್ರು. ವೆರಿ ಗುಡ್, ಅದೇ ರೀತಿ ಅಲ್ಲ, ಯಾಕೆ ನಿಮ್ಮನ್ನ ಫಾಲೋ ಮಾಡ್ಬೇಕಲ್ಲ. ಧನ್ಯವಾದ ಗುರು. ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳಿ ಸರ್. ಹೇಳಿ ಸರ್. ಏನಿಲ್ಲ, ಗುರುಗಳಿಗೆ ಒಂದು ಧನ್ಯವಾದ ಹೇಳಿ, ನಾಳೆ ಮತ್ತೆ 7 ಪ್ರಾರಂಭ ಮಾಡೋಣ ಅಂತ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆ ಇದೇ ಸಮಯಕ್ಕೆ 7 ಹಾಜರಾಗಿ ಎಲ್ಲ ಜ್ಯೂರಿ ಮೆಂಬರ್ಸ್ಗೂ ಮತ್ತು ನಮ್ಮ ಅತಿಥಿ ಉಪನ್ಯಾಸಕರಾದಂತಹ ಡಾಕ್ಟರ್ ಸೆಲ್ವರಾಜ್ ಅವರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ, ಜೈ ಹಿಂದ್. ನೋಡಿ, ನಂಗೆ ಥ್ಯಾಂಕ್ಸ್ ಹೇಳ ಬದಲು ಎಲ್ರು ನಮಸ್ತೆ, ಜೈ ಹಿಂದ್ ಹೇಳಿ. ಜೈ ಹಿಂದ್ ಹೇಳಿ, ನಂಗೆ ಬಹಳ ಖುಷಿ ಆಗುತ್ತೆ. ನಮಸ್ತೆ, ಜೈ ಹಿಂದ್. ನಮಸ್ತೆ, ಜೈ ಹಿಂದ್. ಜೈ ಹಿಂದ್ ಸರ್. ಆ ಬಹಳ ಖುಷಿ. ಜೈ ಹಿಂದ್ ಸರ್. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಓಕೆ ಓಕೆ.